ಕ್ರೈಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರಿಂದಲೂ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ಕೃಪೆ ಶಾಂತಿ ಉಂಟಾಗಲಿ. ಸೊ ಮತ್ತೊಂದು ಬಾರ್ತಿ ನಿಮ್ಮನ್ನು ನೋಡುವುದಕ್ಕೆ ತಂದೆಯ ದೇವರು ಕೊಟ್ಟಂತ ಅವಕಾಶಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಈ ಒಂದು ಕ್ವಿಜ್ ಪ್ರೋಗ್ರಾಂ ಎಲ್ಲರೂ ಓದಿದಿರಲ್ವಾ? ಎಲ್ಲರೂ ಆಲ್ಮೋಸ್ಟ್ ಓದಿದಿರಾ ಅಂತ ತಿಳ್ಕೊಂಡಿದ್ದೀನಿ. ಗುಡ್ ಗುಡ್. ಸೊ ಏನಿದೆ ಇವತ್ತು ಕ್ವಿಜ್ ಪ್ರೋಗ್ರಾಮ್ ಅಲ್ಲಿ? 11 ಇಂದ 20th ವರೆಗೂ. ಓಕೆ, ಇಲ್ಲಿ ಯಾರು ಓದೇ ಇಲ್ಲ, ನಾನು ಏನು ಓದಿಲ್ಲ ಅನ್ನೋರು ಮಾತ್ರ ಹ್ಯಾಂಡ್ ರೈಸ್ ಮಾಡಕ್ಕಾಗುತ್ತಾ? ಬ್ರದರ್ ನಾನು ಓದಿಲ್ಲ ಬ್ರದರ್. ಓದಿಲ್ಲ, ಗುಡ್ ಗುಡ್ ಗುಡ್. ಸೊ ಹಾನೆಸ್ಟ್ ಆಗಿ ಹೇಳಿದ್ರ, ವೆರಿ ಗುಡ್. ಯಾಕಂದ್ರೆ ಇವತ್ತು ಯಾರು ಓದಿರ್ತಾರ ಅವ್ರಿಗೆ ಮಾತ್ರ, ಓದ್ದೇ ಇದ್ರೆ ಏನು ಮಾಡಕ್ಕಾಗಲ್ಲ. ಆತರ ಒಂದು ಬ್ರದರ್ ಒಂದ್ ಸ್ವಲ್ಪ ಓದಿದೀನಿ ಬ್ರದರ್, ಆದ್ರೆ ಇವತ್ತು ಓದಿಲ್ಲ, ಆದ್ರೆ ಹಿಂದೆ ಓದಿದೀನಿ ಬ್ರದರ್. ಆದ್ರೆ ಇವತ್ತು ಸ್ವಲ್ಪ ಫಸ್ಟ್ ಪ್ರಿಪೇರ್ ಆಗಿದ್ದೆ ಬ್ರದರ್, ಆದ್ರೆ ಈಗ ಒಂದ್ ಸಬ್ಜೆಕ್ಟ್ ಸ್ವಲ್ಪ ಕೆಲಸದ ಒತ್ತಡದಲ್ಲಿ ಓದಕ್ಕಾಗಿಲ್ಲ. ಸರಿ, ಓಕೆ ಓಕೆ ಓಕೆ, ಗುಡ್. ಸರಿ, ಇರ್ಲಿ. ಸೊ ಇವತ್ತು ಕ್ವಿಜ್ ಬಗ್ಗೆ ನಾನು ನಿಮ್ಗೆ ವಿಷಯನ ತಿಳಿಸ್ಕೊಡ್ತೀನಿ. ಏನಪ್ಪ ಇವತ್ತು ಪ್ರೋಗ್ರಾಮ್ ಅಲ್ಲಿ ಅಂದ್ರೆ, ಇವತ್ತು ನಾನು ಒಂದು ವಾಕ್ಯವನ್ನ ಹಾಕ್ತೀನಿ, ಆ ವಾಕ್ಯ ಯಾ ಅಧ್ಯಾಯ ಮಾತ್ರ ಹೇಳ್ಬೇಕು ಅಷ್ಟೇ ನಿಮ್ಮ ಉತ್ತರ. ನೀವು ಓದಿರುವಂತ 10 ಅಧ್ಯಾಯದಲ್ಲಿ ಈ ಒಂದು ವಾಕ್ಯ ಯಾ ಅಧ್ಯಾಯದಲ್ಲಿ ಬರಬಹುದು, ಯಾ ಅಧ್ಯಾಯದಲ್ಲಿ ನಾನು ಓದಿ ನಿಮ್ ಮಾತ್ರ ಹೇಳ್ಬೇಕು, ಬೇರೆ ಏನಿರಲ್ಲ. ಓಕೆ, ಸೊ ನೀವ್ ಹೇಗಿದ್ರು 10 ಅಧ್ಯಾಯ ಓದಿರ್ತೀರಲ್ವಾ? ಖಂಡಿತ ತುಂಬಾ ಜನ ಪಾಸ್ ಆಗ್ತೀರಾ. ಅರ್ಥ ಮಾಡ್ಕೊಳ್ಳಿ, ಇವತ್ತಿನ ಪ್ರಶ್ನೆ ಒಂದು 15 ಪ್ರಶ್ನೆ ಇರುತ್ತೆ. ಓಕೆ, ನಿಮ್ಗೆ ಜಾಸ್ತಿ ಸಮಯ ಕೊಡಲ್ಲ, ನಿಮ್ಗೆ ಏನಾದ್ರು ಒಂದು 5 ಸೆಕೆಂಡ್ಸ್ ಅಷ್ಟೇ ಟೈಮ್ ಒಂದ್ ಪ್ರಶ್ನೆಗೆ. ಕೇಳ್ಬಹುದು, ನಾನು ಕೊನೆಗೆ ಎಲ್ರಿಗೂ ಕೇಳ್ತೀನಿ, ಎಲ್ರಿಗೂ ಚಾನ್ಸ್ ಕೊಡ್ತೀನಿ. ಅದೊಂದು ಮಾಡೋಣ ಈ ಸರಿ, ಇವತ್ತು ನೋಡೋಣ. ಇವತ್ತು ನೋಡಿ ಹೇಗಿದೆ ಅಂದ್ಬಿಟ್ಟು ನಾನು ಹೇಳೋದನ್ನ ಗಮನಿಸಿ, ಅದಾದ್ಮೇಲೆ ನಿಮ್ ಫೀಡ್ಬ್ಯಾಕ್ ನಮ್ಮ ರಾಜುಬಾಯಿ ತಿಳಿಸಿ ಅವ್ರು ಅದ ನಂತರ ನೆಕ್ಸ್ಟ್ ವೀಕ್ ಯಾತ್ರ ಮಾಡ್ಬೇಕಂತ ಪ್ಲಾನ್ ಮಾಡ್ತಾರೆ. ಓಕೆನಾ? ಸೊ ಅದರಿಂದ ನೀವೇನ್ ಮಾಡ್ಬೇಕು ಅಂದ್ರೆ, ಇವತ್ತು ಪ್ರಶ್ನೆ ಬರುತ್ತೆ, ಪ್ರಶ್ನೆಗೆ ನೀವೇನ್ ಮಾಡ್ಬೇಕಂದ್ರೆ ಬರಿ ಇದು ಯಾವ ಅಧ್ಯಾಯ, ಬರೀ ಅಧ್ಯಾಯ ನಿಮ್ಗೆ ವಾಕ್ಯ ಗೊತ್ತಿದ್ರೆ ಬರೆದ್ರೆ ಇನ್ನ ಗ್ರೇಟ್, ನಾನು ಬೇಡನಲ್ಲ. ಬಟ್ ಮೈನ್ ಥಿಂಗ್ ಇಸ್ ಚಾಪ್ಟರ್ ಮಾತ್ರ ಬರಿಬೇಕು ಇವತ್ತು. ಈ 10 ಅಧ್ಯಾಯದಲ್ಲಿ ಈ ಒಂದು ವಿಷಯ ಯಾವ ಅಧ್ಯಾಯದಲ್ಲಿ ಬರುತ್ತೆ ಅನ್ನೋದು. ಓ, ಸೊ ನೀವು ಅಷ್ಟು ಇಂಟೆಲಿಜೆನ್ಸ್ ಆಗಿದ್ರೆ ಖಂಡಿತ ಬರೀರಿ, ತುಂಬಾ ಯೂಸ್ಫುಲ್ ಆಗುತ್ತೆ ಓದಿದ್ರೆ, ನೋ ಪ್ರಾಬ್ಲಮ್. ಓಕೆನಾ? ಸೊ ಅದರಿಂದ ಏನ್ ಮಾಡಿ ಅಂದ್ರೆ, ಮೈನ್ ಆಗಿ ಗಮನಿಸಿ, ನಾವು ಕ್ವಿಜ್ ಸ್ಟಾರ್ಟ್ ಮಾಡೋಣ. ಬರೀ ಅಧ್ಯಾಯ, ನಿಮ್ಗೆ ಒಂದ್ ವೇಳೆ ಏನಾದ್ರೂ ಇದು ಗೊತ್ತಿದ್ರೆ ಅಂದ್ರೆ ವಾಕ್ಯನೂ ಗೊತ್ತಿದ್ರೆ ವಾಕ್ಯನೂ ಬರಿಬಹುದು. ಓಕೆನಾ? ಸ್ಟಾರ್ಟ್ ಮಾಡೋಣವಾ? ಎಲ್ರು ಬರ್ದಿ, ಎಲ್ರು ಪೇಪರ್ ನಿಮ್ಮ ಬುಕ್ ಮತ್ತೆ ಪೆನ್ ಎಲ್ಲ ಬರೀರಿ ದಯವಿಟ್ಟು. ದಯವಿಟ್ಟು ಬರೆದ ನಂತರ ಸೇಮ್ ಆಸ್ ಇಟ್ ಇಸ್ ನನಗೆ ಮೆಸೇಜ್ ಮಾಡ್ಬೇಕಾಗುತ್ತೆ, ಪ್ರೊಸೀಜರ್ ಎಲ್ಲ ಸೇಮ್ ತಿಳ್ಕೊಳ್ಳಿ. ಓಕೆನಾ? ಅದಾದ್ಮೇಲೆ ನಾವೇನ್ ಮಾಡೋಣ, ನೆಕ್ಸ್ಟ್ ಇನ್ನೊಂದು ಅದೇ ತರ ಒಂದು ಆಕ್ಟಿವಿಟೀಸ್ ಇದೆ, ಮುಂದುವರ್ಸೋಣ. ಓಕೆ, ಟೈಮ್ ಈಗ ಏನಾಗಿದೆ ನಮ್ಗೆ ಶಾರ್ಟ್ ಆಗಿದೆ, ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಓಕೆ, ರೈಟ್. ಸೊ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಕೊಡುವಂತ ಸಮಯ ಈಗ ಶುರು ಆಗ್ತಿದೆ. ಸೊ ಮೊದಲನೇದಾಗಿ ಫಸ್ಟ್ ಕ್ವಶನ್, ನಿನ್ನ ನೆರೆಯವನನ್ನು ವಂಚಿಸಬಾರದು, ಅವನನ್ನು ಸುಲುಕೊಳ್ಳಬಾರದು, ಕೂಲಿಯವನ ಕೂಲಿಯು ನಿನ್ನ ಬಳಿಯಲ್ಲಿ ಮುಂಜಾನೆಯವರೆಗೂ ಇರಬಾರದು. ನಿನ್ನ ನೆರೆಯವನನ್ನು ವಂಚಿಸಬಾರದು, ಅವನನ್ನು ಸುಲುಕೊಳ್ಳಬಾರದು, ಕೂಲಿಯವನ ಕೂಲಿಯು ನಿನ್ನ ಬಳಿಯಲ್ಲಿ ಮುಂಜಾನೆವರೆಗೂ ಇರಬಾರದು. ಓಕೆ, ಕಾರ್ತಿಕ್ ಬ್ರದರ್ ಇರ್ಕಿಂಗ್ಲಾ? ಇರ್ಂದಿಂಗ್ನಾ? ತಮಿಳ್ ನಿಂಗೆ ಅಬ್ಬೇ ಪಡ್ಚಿಂಗ್ನಾ ಬ್ರದರ್? ಬ್ರದರ್, ಗುಡ್ ಗುಡ್ ಗುಡ್. ಸೊ ಇಂಗ್ಲಿಷ್ ಅಲ್ಲಿ ಇರೋರು ಇಂಗ್ಲಿಷ್ ಅಲ್ಲಿ ಓದ್ಕೊಂಡ್ಬಿಡ್ರಿ, ನಾನು ಕನ್ನಡದಲ್ಲಿ ಓದ್ಬೇಕಾದ್ರೆ ಅಲ್ಲಿರೋದನ್ನ ನೀವು ಓದ್ಕೊಳ್ಳಿ. ಓಕೆನಾ? ಸೊ ಕ್ವಶನ್ ನಂಬರ್ 1, ಇದು ಯಾವ ಚಾಪ್ಟರ್ ಬರುತ್ತೆ? ಪ್ಲಸ್ ವರ್ಸ್ ಬರೆದಿದ್ರೆ ಇನ್ನ ಗ್ರೇಟ್, ಬಟ್ ಚಾಪ್ಟರ್ ಮೈನ್ ಆಗಿ. ಓಕೆ, ನೆಕ್ಸ್ಟ್ ಕ್ವಶನ್. ಸಮಯ ಇದಕ್ಕಿಷ್ಟೇ ಆಗಿದೆ, ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದೀವಿ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತಾಯಿಗೂ ತಂದೆಗೂ ಭಯಪಟ್ಟು ನನ್ನ ಸಬ್ಬತ್ತುಗಳನ್ನು ಕೈಕೊಳ್ಳಬೇಕು, ನಿಮ್ಮ ದೇವರಾಗಿರುವ ಕರ್ತನು ನಾನೇ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತಾಯಿಗೂ ತಂದೆಗೂ ಭಯಪಟ್ಟು ನನ್ನ ಸಬ್ಬತ್ತನ್ನು
ಕೈಗೊಳ್ಳಬೇಕು. ನಿಮ್ಮ ದೇವರಾಗಿರುವ ಕರ್ತನು ನಾನು. ಸಾಸ್ ಇಟ್ ಇಸ್ ಇಂಗ್ಲಿಷ್ ಅಲ್ಲಿ ಇದೆ ಮತ್ತೆ ತಮಿಳಲ್ಲೂ ಇದೆ, ಓದ್ಕೊಳ್ಳಿ. ಸೊ ಪ್ಲೀಸ್ ಮೆನ್ಷನ್ ಓನ್ಲಿ ಚಾಪ್ಟರ್, ಜೊತೆಗೆ ವರ್ಡ್ಸ್ ಗೊತ್ತಿದ್ರೆ ಮೆನ್ಷನ್ ಮಾಡ್ಬೋದು. ಕ್ವಶನ್ ನಂಬರ್ ಎರಡ್ ಆಗಿದೆ. ಕ್ವಶನ್ ನಂಬರ್ ತ್ರೀ, ನ್ಯಾಯ ವಿಚಾರಣೆ ತೂಕ ಅಳತೆ ಪರಿಮಾಣಗಳಲ್ಲಿ ನಿನ್ನ ನೀವು ಅನ್ಯಾಯ ಮಾಡಬೇಡಿರಿ. ನ್ಯಾಯ ವಿಚಾರಣೆ ತೂಕ ಅಳತೆ ಪರಿಮಾಣಗಳಲ್ಲಿ ನೀವು ಅನ್ಯಾಯ ಮಾಡಬೇಡಿರಿ. ಓಕೆನಾ, ಕ್ಲಿಯರ್ ಆಗಿ ಕಾಣಿಸ್ತಾ ಇದೆಯಾ? ಬೇಕಾದ್ರೆ ಜೂಮ್ ಮಾಡ್ತೀನಿ, ಜೂಮ್ ಅಲ್ಲಿ ಓದ್ಕೊಳ್ಳಿ ಕ್ಲೀನ್ ಆಗಿ. ಎನಿ ಡೌಟ್ಸ್ ಇದ್ರೆ ಮಾತ್ರ ಕೇಳಿ, ಅರ್ಥ ಆಗಿಲ್ಲ ಅಂದಾಗ ನೀವು ಓದಿದ್ನ ಇಲ್ಲಿ ನೆನ್ಪಡ್ಕೊಬಹುದು, ಈ ವಿಷಯ ಎಲ್ಲಿ ಓದಿದಿರಾ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ನಿಮ್ಮ ದ್ರಾಕ್ಷ ತೋಟದಲ್ಲಿ ಹಕ್ಕಲಾಯಬಾರದು, ಇಲ್ಲವೇ ಪ್ರತಿಯೊಂದು ದ್ರಾಕ್ಷಿಯನ್ನು ಕೂಡಿಸಬಾರದು. ನೀವು ಅವುಗಳನ್ನು ಬಡವರಿಗಾಗಿಯೂ ಪರಕೀಯರಿಗಾಗಿಯೂ ಬಿಟ್ಟು ಬಿಡಬೇಕು. ನಿಮ್ಮ ದೇವರಾಗಿರುವ ಕರ್ತನು ನಾನೇ. ಓಕೆ, ಈ ಒಂದು ವಿಷಯ, ನಿಮ್ಮ ದ್ರಾಕ್ಷಿ ತೋಟದಲ್ಲಿ ಹಕ್ಕಲಾಯಬಾರದು, ಇಲ್ಲವೇ ಪ್ರತಿಯೊಂದು ದ್ರಾಕ್ಷಿಯನ್ನು ಕೂಡಿಸಬಾರದು, ಈ ಒಂದು ವಿಷಯ ಎಲ್ಲಿ ಬರುತ್ತೆ, ಯಾವ ಚಾಪ್ಟರ್ ಬರುತ್ತೆ? ಸೊ ತಮಿಳಲ್ಲಿ ಇದೆ, ಇಂಗ್ಲಿಷ್ ಅಲ್ಲಿ ಇದೆ, ಓದಿ, ಥಿಂಕ್ ಮಾಡಿ, ಬರೀರಿ. ಓಕೆನಾ, ರೈಟ್. ನೆಕ್ಸ್ಟ್ ಕ್ವಶನ್, ಒಬ್ಬ ಪರಕೀಯನು ನಿಮ್ಮ ದೇಶದಲ್ಲಿ ನಿನ್ನೊಂದಿಗೆ ಪ್ರವಾಸಿಯಾಗಿದ್ದರೆ ಅವನನ್ನು ಉಪದ್ರವ ಪಡಿಸಬೇಡಿರಿ. ಒಬ್ಬ ಪರಕೀಯನು ನಿಮ್ಮ ದೇಶದಲ್ಲಿ ನಿನ್ನೊಂದಿಗೆ ಪ್ರವಾಸಿಯಾಗಿದ್ದರೆ ಅವನನ್ನು ಉಪದ್ರವ ಪಡಿಸಬೇಡಿರಿ. ಅನ್ಯರು ನಿಮ್ ಜೊತೆಗಿರ್ಬೇಕಾದ್ರೆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಬೇರೆಯೊಬ್ರು ಅಂದ್ರೆ ಇಸ್ರೇಲ್ ಅಲ್ದೇ ಇರೋರು ಜೊತೆಗಿರ್ಬೇಕಾದ್ರೆ ಅವ್ರನ್ನ ಉಪದ್ರವ ಪಡಿಸ್ಬೇಡ್ರಿ, ಅವ್ರನ್ನ ಬಾಧೆ ಪಡಿಸ್ಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಕ್ವಶನ್ ಸಿಕ್ಸ್, ನ್ಯಾಯ ತೀರ್ಪಿನಲ್ಲಿ ನೀನು ಅನ್ಯಾಯ ಮಾಡದಿರು, ಬಡವನ ಮುಖದಾಕ್ಷಿಣ್ಯ ನೋಡಬೇಡ, ಬಲಿಷ್ಠನ ವ್ಯಕ್ತಿತ್ವವನ್ನು ಗೌರವಿಸಿದರು, ಆದ್ರೆ ನಿನ್ನ ನೆರವಿನಿಗೆ ನೀತಿಯಲ್ಲಿ ನ್ಯಾಯ ತೀರ್ಪು ಮಾಡು. ನ್ಯಾಯ ತೀರ್ಪಿನಲ್ಲಿ ನೀನು ಅನ್ಯಾಯ ಮಾಡದಿರೋ, ಬಡವನ ಮುಖದಾಕ್ಷಿಣ್ಯ ನೋಡಬೇಡ, ಬಲಿಷ್ಠನ ವ್ಯಕ್ತಿತ್ವವನ್ನು ಗೌರವಿಸಿದರು, ಆದ್ರೆ ನಿನ್ನ ನೆರವಿನಿಗೆ ನೀತಿಯಲ್ಲಿ ನ್ಯಾಯ ತೀರ್ಪು ಮಾಡು. ಸಿಕ್ಸ್ತ್ ಕ್ವಶನ್, ಕ್ವಶನ್ ನಂಬರ್ ಸೆವೆನ್, ನಿನ್ನ ಜನರ ಮಧ್ಯದಲ್ಲಿ ಚಾಡಿಗಾರನಾಗಿ ತಿರುಗಾಡಬೇಡ. ನಿನ್ನ ನೆರೆಯವನ ರಕ್ತಾಪರಾಧಕ್ಕೆ ಕಾರಣನಾಗಬೇಡ, ನಾನೇ ಕರ್ತನು. ಓಕೆನಾ, ನಿನ್ನ ಜನರ ಮಧ್ಯದಲ್ಲಿ ಚಾಡಿಗಾರನಾಗಿ ತಿರುಗಾಡಬೇಡ, ನಿನ್ನ ನೆರೆಯವನ ರಕ್ತಾಪರಾಧಕ್ಕೆ ಕಾರಣನಾಗಬೇಡ, ನಾನೇ ಕರ್ತನು. ಓಕೆ, ಕ್ವಶನ್ ನಂಬರ್ ಸೆವೆನ್ ಆಗಿದೆ. ಕ್ವಶನ್ ನಂಬರ್ ಏಟ್, ನರೆ ಕೂದಲಿನವನ ಮುಂದೆ ಎದ್ದು ನಿಂತುಕೊಳ್ಳಬೇಕು. ಮುದುಕನ ಸಮ್ಮುಖವನ್ನು ಗೌರವಿಸು, ನಿನ್ನ ದೇವರಿಗೆ ಭಯಪಡಬೇಕು, ನಾನೇ ಕರ್ತನು. ಕನ್ಸಟ್ ಅರ್ಥ ಆಗಿದೆ, ಈ ವಾಕ್ಯ ಓದಿರ್ತೀರ. ವಯಸ್ಸಾದವ್ರ ಮುಂದೆ ಎದ್ದು ನಿಂತ್ಕೊಬೇಕು, ಅವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ದೇವರಿಗೆ ಭಯಪಡ್ಬೇಕು. ಆ ರೀತಿ ಮಾಡೋದ್ರಿಂದ ದೇವ್ರು ಭಯಪಡ್ತೀವಿ ಅಂತ ಅರ್ಥ, ನಾನೇ ಕರ್ತನು. ನಂಬರ್ ಏಟ್, ಕ್ವಶನ್ ನಂಬರ್ ನೈನ್, ನಿನ್ನ ಹೃದಯದಲ್ಲಿ ನಿನ್ನ ಸಹೋದರನನ್ನು ದ್ವೇಷಿಸಬೇಡ. ಹೇಗಾದರೂ ನಿನ್ನ ನೆರೆಯವನ ಪಾಪವು ನಿನ್ನ ಮೇಲೆ ಬಾರದಂತೆ ಅವನನ್ನು ತಪ್ಪದೇ ಗದರಿಸು. ನಿನ್ನ ಹೃದಯದಲ್ಲಿ ನಿನ್ನ ಸಹೋದರನ ದ್ವೇಷಿಸಬೇಡ, ಹೇಗಾದರೂ ನಿನ್ನ ನೆರೆಯವನ ಪಾಪವು ನಿನ್ನ ಮೇಲೆ ಬಾರದಂತೆ ಅವನನ್ನು ತಪ್ಪದೇ ಗದರಿಸು. ನೈನ್ತ್ ಕ್ವಶನ್, ಆನ್ಸರ್ ಮೆನ್ಷನ್ ದಿ ಚಾಪ್ಟರ್, ವಾಕ್ಯನ ತಿಳಿಸು. ನೆಕ್ಸ್ಟ್ ಕ್ವಶನ್ ಟೆನ್,
ಇದಲ್ಲದೆ ನನ್ನ ಹೆಸರಿನಲ್ಲಿ ಸುಳ್ಳು ಪ್ರಮಾಣ ಮಾಡಬಾರದು ನಿಮ್ಮ ದೇವರ ಹೆಸರನ್ನು ಅಪವಿತ್ರ ಮಾಡಬಾರದು ನಾನೇ ಕರ್ತನು ನನ್ನ ಹೆಸರಿನಲ್ಲಿ ಸುಳ್ಳು ಪ್ರಮಾಣ ಮಾಡಬಾರದು ನಿಮ್ಮ ದೇವರ ಹೆಸರನ್ನು ಅಪವಿತ್ರ ಮಾಡಬಾರದು ನಾನೇ ಕರ್ತನು ತಮಿಳು ಕೂಡ ಇರುತ್ತೆ ಅದು ಪಡೆಚಿಂಗ ಇಂಗ್ಲಿಷ್ ಇಂಗ್ಲಿಷ್ ಅಲ್ಲೂ ಇದೆ ಸೊ ಒಂದ್ವೇಳೆ ಎರಡು ಲ್ಯಾಂಗ್ವೇಜ್ ಅರ್ಥ ಆಗದೆ ಇರೋ ಅಲ್ಲಿ ಓದಿ ಓಕೆನಾ ರೈಟ್ ಈಸಿ ಇದೆಯಾ ಕಷ್ಟ ಇದೆಯಾ ತುಂಬಾ ಈಸಿ ತುಂಬಾ ಈಸಿ ಇದೆಯಾ ಓದೋರ್ಗೆ ಈಸಿ ಇರುತ್ತಪ್ಪ ಖಂಡಿತ ಓಕೆ ಸೊ ನೆಕ್ಸ್ಟ್ ಕ್ವೆಶ್ಚನ್ ನಿನ್ನ ಜನರ ಮಕ್ಕಳ ಮೇಲೆ ಮುಯ್ಯಿಗೆ ಮುಯ್ಯಿ ತಿರಿಸದನಾಗಿಯೂ ಸೇಡಿ ತಿರಿಸದೇ ಇರು ಆದ್ರೆ ನೀನು ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕು ನಾನೇ ಕರ್ತನು ನಿನ್ನ ಜನರ ಮಕ್ಕಳ ಮೇಲೆ ಮುಯ್ಯಿಗೆ ಮುಯ್ಯಿ ತಿರಿಸದವನಾಗಿಯೂ ಸೇಡಿ ತಿರಿಸದೆಯೂ ಇರು ಆದ್ರೆ ನೀನು ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕು ನಾನೇ ಕರ್ತನು ಇಂಗ್ಲಿಷ್ ತಮಿಳ್ ಓಕೆ ಕ್ವೆಶ್ಚನ್ 11th ಆಗಿದೆ ಕ್ವೆಶ್ಚನ್ 12th ಕಿವುಡನನ್ನು ಶಪಿಸಬಾರದು ಕುರುಡನು ಮುಗ್ಗರಿಸುವಂತೆ ಅವನ ಮುಂದೆ ಕಲ್ಲನ್ನು ಇಡಬಾರದು ಆದ್ರೆ ನಿನ್ನ ದೇವರಿಗೆ ಭಯಪಡಬೇಕು ನಾನೇ ಕರ್ತನು ಕಿವುಡನನ್ನು ಶಪಿಸಬಾರದು ಕುರುಡನು ಮುಗ್ಗರಿಸುವಂತೆ ಅವನ ಮುಂದೆ ಕಲ್ಲನ್ನು ಇಡಬಾರದು ಆದ್ರೆ ನಿನ್ನ ದೇವರಿಗೆ ಭಯಪಡಬೇಕು ನಾನೇ ಕರ್ತನು ಕ್ವೆಶ್ಚನ್ 13 13ನೇ ಪ್ರಶ್ನೆ ನೀವು ರಕ್ತದೊಂದಿಗೆ ಯಾವುದನ್ನು ತಿನ್ನಬಾರದು ಇದಲ್ಲದೆ ಮಂತ್ರವನ್ನು ಉಪಯೋಗಿಸಬಾರದು ಶಕುನಗಳನ್ನು ನೋಡಬಾರದು ನೀವು ರಕ್ತದೊಂದಿಗೆ ಯಾವುದನ್ನು ತಿನ್ನಬಾರದು ಇದಲ್ಲದೆ ಮಂತ್ರವನ್ನು ಉಪಯೋಗಿಸಬಾರದು ಶಕುನಗಳನ್ನು ನೋಡಬಾರದು 13th ಕ್ವೆಶ್ಚನ್ ಓಕೆ ನೆಕ್ಸ್ಟ್ ಕ್ವೆಶ್ಚನ್ 14th ಕ್ವೆಶ್ಚನ್ ಸತ್ತವರಿಗಾಗಿ ನಿನ್ನ ಶರೀರವನ್ನು ಕೊಯ್ದುಕೊಳ್ಳಬಾರದು ನಿನ್ನ ಮೇಲೆ ಯಾವ ಚಿಹ್ನೆಗಳನ್ನು ಮುದ್ರಿಸಿಕೊಳ್ಳಬಾರದು ನಾನೇ ಕರ್ತನು ಸತ್ತವರಿಗಾಗಿ ನಿಮ್ಮ ಶರೀರವನ್ನು ಕೊಯ್ದುಕೊಳ್ಳಬಾರದು ನಿಮ್ಮ ಮೇಲೆ ಯಾವ ಚಿಹ್ನೆಗಳನ್ನು ಮುದ್ರಿಸಿಕೊಳ್ಳಬಾರದು ಯಾಕೊಂತಾರಲ್ಲ ಟಾಟೂಸ್ ಅಂತದೆಲ್ಲ ಹಾಕ್ತಾರೆ ನೋಡಿ ಅದು ಪಚ್ಚೆ ಹಾಕೊಳ್ಳೋದು ಅಂತದೆಲ್ಲ ಹೇಳ್ತಾ ಇದ್ರಿ ಅಲ್ವಾ ಮುದ್ರಿಸಿಕೊಳ್ಳಬಾರದು ನಾನೇ ಕರ್ತನು ಕ್ವೆಶ್ಚನ್ ನಂಬರ್ 15 ಮಂತ್ರವಾದಿಗಳನ್ನು ಲಕ್ಷಿಸಬೇಡ ಅಲ್ಲದೆ ಅವರಿಂದ ಹೊಳೆಯಾಗದಂತೆ ಮಾಟಗಾರರನ್ನು ಅನುಸರಿಸಬೇಡ ನಿಮ್ಮ ದೇವರಾಗಿರುವ ಕರ್ತನು ನಾನೇ ಮಂತ್ರವಾದಿಗಳನ್ನು ಲಕ್ಷಿಸಬೇಡ ಅಲ್ಲದೆ ಅವರಿಂದ ಹೊಳೆಯಾಗದಂತೆ ಮಾಟಗಾರನ್ನು ಅನುಸರಿಸಬೇಡ ನಿಮ್ಮ ದೇವರಾಗಿರುವ ಕರ್ತನು ನಾನೇ ಓಕೆನಾ ಗುಡ್ ಕಾರ್ತಿ ಬ್ರದರ್ ಏನೇ ಡೌಟ್ ಆರನೇ ಕ್ವೆಶ್ಚನ್ ಒಂದ್ಸಲ ಎಷ್ಟನೇ ಕ್ವೆಶ್ಚನ್ ಆರನೇ ಕ್ವೆಶ್ಚನ್ ಒಂದ್ಸಲ ಹೇಳಿ ಬ್ರದರ್ ಕಾರ್ತಿ ಬ್ರದರ್ ಒಂದ್ಸಲ ಕ್ವೆಶ್ಚನ್ ಓಕೆ ನ್ಯಾಯ ತೀರ್ಪಿನಲ್ಲಿ ನೀನು ಅನ್ಯಾಯ ಮಾಡಿದ್ರು ನ್ಯಾಯ ತೀರ್ಪಿನಲ್ಲಿ ನೀನು ಅನ್ಯಾಯ ಮಾಡಿದಿರು ಬಡವನ ಮುಖ ದಾಕ್ಷಿಣ್ಯ ನೋಡಬೇಡ ಬಲಿಷ್ಠನ ವ್ಯಕ್ತಿತ್ವವನ್ನು ಗೌರವಿಸಿದಿರು ಆದ್ರೆ ನಿನ್ನ ನೆರೆಯವನಿಗೆ ನೀತಿಯಲ್ಲಿ ನ್ಯಾಯ ತೀರ್ಪು ಮಾಡು ಓಕೆನಾ ಕಾರ್ತಿಕ್ ಬ್ರದರ್ ಸೊಲ್ಲುಂಗ ಕಾರ್ತಿಕ್ ಬ್ರದರ್ ಹ್ಯಾಂಡ್ ರೈಸ್ பண்ணிருக்கீங்க என்ன டவுட்டா இல்ல இல்ல பிரதர் எல்லாம் ஓகேன்னு சொல்ல ரைஸ் பண்ணா சரி ஓகே ஓகே குட் 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 சரி ಈಗ ಆಗಿದೆ ಎಲ್ಲರಿಗೂ ಆಗಿದೆ ಅನ್ಸುತ್ತೆ ನಿಮ್ಮ 15 ಪ್ರಶ್ನೆಗೆ ನೀವು ಅಧ್ಯಾಯವನ್ನ ಉತ್ತರವಾಗಿ ಬರೆದಿದ್ರೆ ಈಗ ನಿಮ್ಮ ಸಮಯ ಆರಂಭವಾಗ್ತಿದೆ ನಿಮ್ಮ ಸ್ಕ್ರೀನ್ಶಾಟ್ ಅಲ್ಲಿ ಅದನ್ನ ಕಳಿಸ್ಕೊಡ್ರಿ ವಾಟ್ಸಪ್ ಅಲ್ಲಿ
பிரதர் ஒரே ஒரு க்வெஸ்சன் கேக்குதுங்களா? கேளுங்க. இது லேவிராகம் 1-10 பத்தா இல்ல 10-20ங்களா? பிரதர் 11-20. ஓகே ஓகே. 11-20 வரைக்கும் வரைக்கும் வரக்கூடிய அந்த லேவியாகத்துல இங்க சொல்லப்பட்ட வசனம் எந்த ஒரு அதிகாரத்துல வரும்? அதுதான் ஓகே. ஓகே ரைட் ரைட். ஆமா ஆமா ஓகே நான் எழுதிட்டு இருக்கேன். ஓகே குட். சரி ஈவ் யாரதாகிதே அவரு ஸ்கிரீன்ஷாட் தகொண்டோ எனக்கு கலசபிடி ಸ್ಪೀಡಾಗಿ ಹೋಗಿದ್ದೀನಾ? ಸಮಯ ಸಾಕಾಗಿತ್ತು. ಯಾಕಂದ್ರೆ ಯಾಕೆ ಟೈಮ್ ತಗೊಂಡಿಲ್ಲ ಅಂದ್ರೆ ನೀವು ಓದಿದ್ರೆ ಇದು ಯಾವ ಅಧ್ಯಾಯ ಅಂತ ಬರೀದಕ್ಕೆ ನಿಮ್ಗೆ ತುಂಬಾ ಸಮಯ ತಗೊಳ್ಳಲ್ಲ. 1-2 ಅಂತ ಬರ್ಕೊಳಕ್ಕೆ ಸೊ ಈಸಿ ಆಗಿರುತ್ತೆ. ಥಿಂಕ್ ಮಾಡಕ್ಕೆ ನಿಮ್ಗೆ ಟೈಮ್ ಬೇಕಾಗ್ಬೋದು ಮೋಸ್ಟ್ಲಿ. ಬಟ್ ಇಲ್ಲಿ ಸಮಯ ಬೇಕಾಗಿಲ್ಲ ಅನ್ಸುತ್ತೆ, ಅದಕ್ಕೆ ನಿಮ್ಗೆ ಅವಕಾಶನ ಕೊಡಲಿಲ್ಲ, ಸಮಯನ ಕೊಡಿಲ್ಲ. ಫಾಸ್ಟ್ ಆಗಿ ಹೋಗಿದ್ದೀನಿ. ಓಕೆನಾ? ಸೊ ನಿಮ್ಮ 15 ಕ್ವೆಶನ್ಸ್ ಆದಾಗ ನೀವೀಗ ಸ್ಕ್ರೀನ್ ಅಲ್ಲಿ ಇದ್ ಮಾಡಿ ಮತ್ತೆ ಏನ್ ಮಾಡೋಣ ಅಂದ್ರೆ, ಸೊ ನೋಡೋಣ ಆನ್ಸರ್ಸ್ ಕರೆಕ್ಟ್ ಇದೆಯಾ. ನೀವೆಲ್ಲ ಕಲ್ಸಿದ್ಮೇಲೆ ನಿಮ್ಗೊಂದು 5 minutes ಟೈಮ್ ಕೊಡ್ತೀನಿ, ಅಷ್ಟೇ ಎಲ್ಲ ಕಲ್ಸಿರಿ. ಕಲ್ಸಿದೀರಾ? ಓಕೆ ಕಾರ್ತಿಕ್ ಬೇರೆ ಕಲ್ಸಿದಾರೆ. ನೆಕ್ಸ್ಟ್ ಯಾರ್ಯಾರು ಇದ್ರೆ ಎಲ್ಲ ಕಲ್ಸ್ಬಿಡ್ರಿ. ರಾಧಿಕಾ ಸಿಸ್ಟರ್ ಕಲ್ಸಿದ್ದಾರೆ, ಗುಡ್ ಗುಡ್. ಏನೆಲ್ಲ 20, 17, 18 21 ಅಧ್ಯಾಯ ಹೋಗಿಲ್ವಲ್ಲ, ಇಡ್ಲಿ. 11-20 ಮಾತ್ರ. ಗುಡ್ ಕಾರ್ತಿಕ್ ಬ್ರದರ್, ಉಂಗಳದು ಒರೆ ಮಟ್ಟ ಅನ್ಸಿರ್ಕಿಂಗ ಒರೆ ಇದ್ ಮಟ್ಟ ಒರೇ ಒರೆ ವೆರಿ ಫೈವ್ ಮಟ್ಟ ಇರುಕ பிரதர். இன்னொன்னு அமைச்சிருக்கிறேன், பட் 6-1 இல்ல, 7-1, 6-7 ரெண்டு இல்ல, 1-5 ஒரு பக்கம், இன்னொன்னு வந்து 8-15 வரைக்கும் கொடுத்துக்கிறேன். 6-7 ரெண்டு தெரியல பிரதர். ஓகே ஓகே ஓகே. கல்சிதா கல்சி முடியாது நான் சொன்னேன். ஓகே சரி. ஓகேனா? ಈಗ ಈ ರೀತಿ ಮಾಡ್ತಿರೋ ಕಿಸ್ ನಿಮ್ಗೆಲ್ಲ ಎಷ್ಟು ಅನುಕೂಲ ಆಗ್ತಿದೆ ಅಂತ ಗೊತ್ತಿಲ್ಲ. ಕೊನೆಗೆ ಫೀಡ್ಬ್ಯಾಕ್ ಕೊಡಿ, ಏನಾದ್ರೂ ಚೇಂಜಸ್ ಮಾಡ್ಬೇಕಾ ಹೇಳಿ, ನಾವು ಹೋಗೋಣ. ಗುಡ್ ಗುಡ್ ಗುಡ್. ಸರಿನಾ? ಎಲ್ಲ ಆಗಿದ್ಯಾ ಇಲ್ಲ ವೈಟ್ ಮಾಡ್ಬೇಕಾ ಯಾರಿಗಾದ್ರು? ಯಾರಿಗಾದ್ರೂ ವೈಟ್ ಮಾಡ್ಬೇಕಂದ್ರೆ ಅವ್ರು ಮಾತ್ರ ಇಲ್ಲ ಅಷ್ಟೇ. ಓಕೆ, ಈಗ ನಿಮ್ಮ ಒಂದು ವಾಟ್ಸಪ್ ಅಲ್ಲಿ ನನ್ನ ಒಂದು ಪವರ್ ಪಾಯಿಂಟ್ ಬಂದ ತಕ್ಷಣ ಆದ್ಮೇಲೆ ಕಲ್ಸಿದವ್ರಿಗೆ ಅಕ್ಸೆಪ್ಟ್ ಆಗಲ್ಲ. ಓಕೆನಾ? ಸೊ ಆದಷ್ಟು ಕಲ್ಸ್ಬಿಡಿ, ಮತ್ತೆ ಹೋಗೋಣ. ಇನ್ನೊಂದು ರೌಂಡ್ ಇದೆ, ನೋಡೋಣ ಏನಿದೆ ಆನ್ಸರ್ ಅಂತ ನೋಡೋಣ, ಚೆಕ್ ಮಾಡೋಣ. ಹೇಳಂಗಿಲ್ವಾ? ಇದು ಹೇಳ್ತೀರಾ? ಹೇಳ್ತೀನಿ ನಿಮ್ಗೆ, ಕೇಳ್ತೀನಿ ಇರಿ. ಒಂದೇ ನಿಮಿಷ. ಒಂದೇ ನಿಮಿಷ. ಓಕೆ
ಓಕೆ ಆಗಿದೆಯಾ ಎಲ್ಲದಾಗಿದೆಯಾ ಸರ್ ಆನ್ಸರ್ ನೋಡೋಣವಾ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಓಕೆ ಬ್ರದರ್ ಕೇಳಿಸ್ತಾ ಕೇಳಿಸ್ತಾ ಓಕೆ ಸೊ ಈಗ ಆನ್ಸರ್ ನೋಡೋಣ ಸೊ ಮೊದಲನೇ ಪ್ರಶ್ನೆ ಉತ್ತರ ನಮ್ಮ ಯಾರು ಈಗ ಆಕ್ಚುಲಿ ಏನಂದ್ರೆ ಸ್ವಲ್ಪ ಒನ್ ಟು ಮಿನಿಟ್ಸ್ ಇರಿ ಮತ್ತೆ ನಾನು ಕನ್ಫ್ಯೂಷನ್ ಆಗ್ಬಾರ್ದು ನಾನು ಸ್ವಲ್ಪ ಕರೆಕ್ಟ್ ಆಗಿ ಇದು ಮಾಡ್ಬೇಕು ಒಂದೇ ನಿಮಿಷ ಬ್ರದರ್ ಆನ್ಸರ್ ಬೋರ್ಡ್ ಅಲ್ಲಿ ಬರ್ತಾ ಇದೆ ಬ್ರದರ್ ಆನ್ಸರ್ ಬರ್ತಾ ಇದೆಯಾ ಎಸ್ ಬ್ರದರ್ ಬರ್ತಾ ಇದೆ ಇಲ್ಲ ಬರ್ಲಿಲ್ಲ ಬಿಡಿ ಓಕೆನಾ ಸರಿ ಈಗ ಯಾರು ಬೇಕಾದ್ರೂ ಹ್ಯಾಂಡ್ ರೈಸ್ ಮಾಡಿ ಬೇಕಾದ್ರೆ ಆನ್ಸರ್ ಮಾಡಂಗಿದ್ರೆ ಮಾಡಿ ಯಾಕಂದ್ರೆ ಆಲ್ರೆಡಿ ಬರ್ತಿದ್ರ ಬಟ್ ಮೇನ್ ಥಿಂಗ್ ಮೇನ್ ನಮ್ಮ ಎಲ್ಲೊಬ್ಬ ಬ್ರದರ್ ಅವಕಾಶ ಕೊಡೋಣ ಇನ್ನು ಯಾರು ಬರ್ದಿಲ್ಲ ಅಂದವರಿಗೆ ಬೇಕಾದ್ರೆ ನೀವ್ ಇದ್ ಮಾಡಿ ಓಕೆನಾ ಮಿಕ್ಕಿದವ್ರು ಏನೇನು ಆನ್ಸರ್ ಮಾಡಿರ್ತಾರ ಅವ್ರು ಮಾಡ್ಕೋಬಿಡಿ ಓಕೆನಾ ಓಕೆ ಸೊ ಫಸ್ಟ್ ಕ್ವಶನ್ ನಿನ್ನ ನೆರೆಯನ್ನು ವಂಚಿಸಬಾರದು ಅವನನ್ನು ಸುಲುಕೊಳ್ಳಬಾರದು ಕೂಲಿ ಅವನ ಕೂಲಿಯು ನಿನ್ನ ಬಳಿಯಲ್ಲಿ ಮುಂಜಾನೆಯವರೆಗೂ ಇರಬಾರದು ಇದಕ್ಕೆ ಸರಿಯಾದ ಉತ್ತರ ಎಲ್ಲೊಬ್ಬ ಬ್ರದರ್ ಹೇಳ್ತೀರಾ ಬ್ರದರ್ ನನಗೆ ಯಾವ ಅಧ್ಯಾಯ ಬರ್ತಾವ ನನಗೆ ಗೊತ್ತಿಲ್ಲ ರೀ ಅಧ್ಯಾಯ ಅದೇ ರೀ ಯಾವ್ದ್ರಾಗ ಬರ್ತಾವ ಗೊತ್ತಲ್ಲ ಹಂಗ ಉದ್ದಕ ಓದೇವ್ರಿ ಉದ್ದಕ ಕೇಳ್ಬಿಟ್ಟೇವ ಈಗ ಹೌದ್ರಾ ಸರಿ ಸರಿ ಇಡ್ಲಿ 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 ಬೇರೆ ಯಾರು ಹೇಳ್ತೀರಾ ಇದಕ್ಕೆ ಉತ್ತರ ಅನ್ರೈಸ್ ಮಾಡಿ ಯಾಜಕ ಕಾಂಡ 19 13ನೇ ವಚನ ಓಕೆ ಯಾರು ಹೇಳಿದೀಗ ವಾಯ್ಸ್ ಕ್ಲಿಯರ್ ಕೇಳಿಸಲಿಲ್ಲ ಪದ್ಮಾ ಸಿಸ್ಟರ್ ಪದ್ಮಾ ಸಿಸ್ಟರ್ ಗುಡ್ ಕಾಂಡ 19 ಹೌದು ಓಕೆ ಬೇರೆ ಕರೆಕ್ಟಾ ವಂಚಿಸಬಾರದು ಅವನನ್ನು ಸುಲುಕೊಳ್ಳಬಾರದು ನೋಡಿ ಲಾಲಿ ಯಾತ್ರ ಕೊಟ್ಟಿದ್ದಾರೆ ಕೂಲಿಯವನ ಕೂಲಿ ನನ್ನ ಬಳಿಯಲ್ಲಿ ಮುಂಜಾನೆವರೆಗೂ ಇರಬಾರದು ಗುಡ್ 19ನೇ ವಚನ 19ನೇ ಅಧ್ಯಾಯ ಅನ್ನೋದು ಕರೆಕ್ಟ್ ವಾಕ್ಯನ ಸಹ ಹೇಳಿದ ಗುಡ್ ನೆಕ್ಸ್ಟ್ ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತಾಯಿಗೂ ತಂದೆಗೂ ಭಯಪಟ್ಟು ನನ್ನ ಸಬ್ಬತ್ತನ್ನು ಕೈಗೊಳ್ಳಬೇಕು ನಿಮ್ಮ ದೇವರಾಗಿರುವ ಕರ್ತನು ನಾನು ಹೇಳ್ತೀರಾ ನೀವೇನಾದ್ರು ಐಡಿಯಾ ಇದೆಯಾ ಗೊತ್ತಿಲ್ಲ ಓಕೆ ಸರಿ 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 ಬ್ರದರ್ ಓಕೆ ಪೂರ್ಣಿಮಾ ಅಷ್ಟು ಹೇಳಿ 19:3 ಓಕೆ ಸರಿ ನೋಡೋಣ ಬೇರೆ ಯಾರು ಹೇಳ್ತೀರಾ ಮೇಘಿಸ್ಟರ್ 19 ಬ್ರದರ್ 19 ಚಾಪ್ಟರ್ ಓಕೆ 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 ಬೇರೆ ಯಾರಾದ್ರು ಸರಿಯಾದ ಉತ್ತರ ಯಾಜಕಾಂಡ 19ನೇ ಅಧ್ಯಾಯ 3ನೇ ವಚನ ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತಾಯಿಗೂ ತಂದೆಗೂ ಭಯಪಟ್ಟು ನನ್ನ ಸಬ್ಬತ್ತನ್ನು ಕೈಗೊಳ್ಳಬೇಕು ನಿಮ್ಮ ದೇವರಾಗಿರುವ ಕರ್ತನು ನಾನೇ ಓಕೆನಾ ಗುಡ್ ಸೊ ನ್ಯಾಯ ವಿಚಾರಣೆ ತೂಕ ಅಳತೆ ಸರಿ ನ್ಯಾಯ ವಿಚಾರಣೆ ತೂಕ ಅಳತೆ ಪರಿಣಾಮಗಳಲ್ಲಿ ನೀವು ಅನ್ಯಾಯ ಮಾಡಬೇಡಿರಿ ಕ್ವಶನ್ ನಂಬರ್ 3 ಉತ್ತರ ಯಾವ ಅಧ್ಯಾಯ 19:35 ಏನಿಲ್ಲ 19 ತಿಳ್ತೀರ 35 ಅಂತ ಕರೆಕ್ಟ್ ವಾಕ್ಯ ಹೇಳ್ತಿರಲ್ಲ ಹೇಗೆ ಬೈಬಲ್ ಬೈಬಲ್ ಯಾರು ನೋಡ್ತಾ ಇಲ್ಲ ತಾನೆ ಬೈಬಲ್ ಯಾರು ನೋಡ್ತಾ ಇಲ್ಲ ತಾನೆ ನೋ ಬ್ರದರ್ ನಾವು ನೋಡ್ತಾ ಇಲ್ಲ ಎಲ್ಲ ಕೊಟ್ಟು ಆನ್ಸರ್ ಕಳಿಸ್ಬಿದೀವಲ್ಲ ಕಳಿಸಿದೀವಿ ಓಕೆ ಓಕೆ ಗುಡ್ ಇಡ್ಲಿ 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 ಓಕೆ ನೋಡೋಣವಾ ಸರಿಯಾದ ಆನ್ಸರ್ 19:35 ಸರಿಯಾದ ಉತ್ತರ ಪರವಾಗಿಲ್ಲ ಇಷ್ಟು ಶಾರ್ಪ್ ಆಗಿದ್ದೀರಾ ಗುಡ್ 3 ನಿಮ್ಮ ದ್ರಾಕ್ಷಿ ತೋಟದಲ್ಲಿ ಹಕ್ಕಲಾಯಬಾರದು ಇಲ್ಲವೇ ಪ್ರತಿಯೊಂದು ದ್ರಾಕ್ಷಿಯನ್ನು ಕೂಡಿಸಬಾರದು ನೀವು ಅವುಗಳನ್ನು ಬಡವರಿಗಾಗಿ ಪರಕೆರೆಯ ಬಿಟ್ಟು ಬಿಡಬೇಕು ನಿಮ್ಮ ದೇವರಾಗಿರೋ ಕರ್ತನು ನಾನೇ ಆನ್ಸರ್ ಮಾಡಿ ಯಾರು ಹೇಳ್ತೀರಾ ಆನ್ಸರ್
ನಾನು ಹೇಳ್ತೀನಿ ಬ್ರದರ್. ಹಾ ಹೇಳಿ ಸರ್, ಹೇಳಿ. ಹತ್ತೊಂಬತ್ತು ಹತ್ತು ಬ್ರದರ್. ಗುಡ್ 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 ಗುಡ್. ಯಾರು ಪದ್ಮಶ್ರೀ ಹೇಳಿದೀಗ? ಹೌದು ಬ್ರದರ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಹತ್ತೊಂಬತ್ತು ಹತ್ತು, ನಿಮ್ಮ ದ್ರಾಕ್ಷಿ ತೋಟದಲ್ಲಿ ಹಕ್ಕಲಾಯಬಾರದು, ಇಲ್ಲವೇ ಪ್ರತಿಯೊಂದು ದ್ರಾಕ್ಷಿಯನ್ನು ಕುಡಿಸಬಾರದು. ನೀವು ಬಡವರಿಗಾಗಿ ಪರಕೀಯರಿಗೆ ಬಿಟ್ಟು ಬಿಡಬೇಕು. ನಿಮ್ಮ ದೇವರಾಗಿ ಕರ್ತನ ನಾನು. ಎಲ್ಲ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಬಂದಿದೆಯಲ್ಲ ಕರೆಕ್ಟ್ ಆಗಿ ನೋಡೋಣ ಎಷ್ಟು ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಬರುತ್ತೆ ಅಂತ ನೋಡೋಣ. ಓಕೆ, ಒಬ್ಬ ಪರಕೀಯನು ನಿಮ್ಮ ದೇಶದಲ್ಲಿ ನಿಮ್ಮೊಂದಿಗೆ ಪ್ರವಾಸಿಯಾಗಿದ್ದರೆ ಅವನನ್ನು ಉಪದ್ರವ ಪಡಿಸಬೇಡಿರಿ. ಯಾವುದು? ವೆರಿ ಗುಡ್. ಸೆವೆಂಟೀನ್ ಅಂತ ಯಾರಿದ್ದ ಮೇಗಿಸ್ಟ್ರಾ? ಹೌದು ಬ್ರದರ್. ವೆರಿ ಗುಡ್ ಸಿಸ್ಟರ್. ಸೆವೆಂಟೀನ್ ಚಾಪ್ಟರ್. ಹೇಳ್ತೀರಾ ಯಾರು? ಮೂವತ್ಮೂರು ಬರುತ್ತೆ ಬ್ರದರ್. ಬ್ರದರ್ 1915 ಬ್ರದರ್. ಸುವರ್ಣ ಸಿಸ್ಟರ್ ಹೇಳಿ ಹೇಳ್ತಾ ಇದ್ರಿ ಈಗ. ಹಲೋ, ಹತ್ತೊಂಬತ್ತು ಬ್ರದರ್. ಹತ್ತೊಂಬತ್ತು ಮೂವತ್ಮೂರು. ಗುಡ್ 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 ಗುಡ್. ತಪ್ಪು. ಹತ್ತೊಂಬತ್ತು ಮೂವತ್ಮೂರು ಸರಿಯಾದ ಉತ್ತರ. ಒಬ್ಬ ಪರಕೀಯನು ನಿಮ್ಮ ದೇಶದಲ್ಲಿ ನಿನ್ನೊಂದಿಗೆ ಪ್ರವಾಸಿಯಾಗಿದ್ದರೆ ಅವನು ಉಪದ್ರವ ಪಡಿಸಬೇಡಿರಿ. ಕರೆಕ್ಟ್. ಸಿಕ್ಸ್, ನ್ಯಾಯ ತೀರ್ಪಿನಲ್ಲಿ ನೀವು ಅನ್ಯಾಯ ಮಾಡಿದಿರು, ಬಡವನ ಮುಖದಕ್ಷಿಣೆ ನೋಡಬೇಡ, ಬಲಿಷ್ಠನ ವ್ಯಕ್ತಿತ್ವವನ್ನು ಗೌರವಿಸಿದಿರು, ಆದರೆ ನಿನ್ನ ನೆರೆಯವನಿಗೆ ನೀತಿಯಲ್ಲಿ ನ್ಯಾಯ ತೀರ್ಪು ಮಾಡು. ಹ್ಯಾಂಡ್ ರೈಸ್ ಪ್ಲೀಸ್, ಕೈಗಳನ್ನು ಎತ್ತಿ ಕೇಳ್ತೀನಿ. ಪದ್ಮಶ್ರೀ ಹೇಳಿ. ಬ್ರದರ್ ಹತ್ತೊಂಬತ್ತು ಹದಿನೈದು. ಹತ್ತೊಂಬತ್ತು ಹದಿನೈದು ಏನ್ ಎಕ್ಸಾಕ್ಟ್ಲಿ ಹೇಳ್ತಾ ಇದ್ರಲ್ಲ? ಗುಡ್, ಓದಿದೀನಿ ಬ್ರದರ್. ನಮ್ಗೆ ಇಲ್ಲಿ ಚಾಪ್ಟರ್ ನೆನಪಿರೋದು ಕಷ್ಟ ಅನೇ, ವಾಕ್ಯನೂ ಹೇಳ್ತಾ ಇದ್ರಲ್ಲ. ವೆರಿ ಗುಡ್. ಕ್ವಶನ್ ಪೇಪರ್ ಲೀಕ್ ಆಗಿಲ್ಲ ತಾನೇ? ಏ, ಕ್ವಶನ್ ಪೇಪರ್ ಇಲ್ಲ ಬ್ರದರ್. ಇಲ್ಲ ಬ್ರದರ್, ಓದಿದೀನಿ. ಕ್ವಶನ್ ಪೇಪರ್ ಲೀಕ್ ಆಗಿಲ್ಲ ಅದಂತೂ ಕನ್ಫರ್ಮ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ನಿನ್ನ ಜನರ ಮಧ್ಯದಲ್ಲಿ ಚಾಡಿಗಾರನಾಗಿ ತಿರುಗಾಡಬೇಡ, ನಿನ್ನ ನೆರೆ ರಕ್ತಾಪರಾಧಕ್ಕೆ ಕಾರಣನಾಗಬೇಡ, ನಾನೇ ಕರ್ತನು. ಹೇಳಿ ಪದ್ಮಸ್ಟರ್. ಹೇಳ ಬ್ರದರ್. ಹೇಳಿ. ಹತ್ತೊಂಬತ್ತು ಹದಿನಾರು ಬ್ರದರ್. ಹತ್ತೊಂಬತ್ತು ಹದಿನಾರು. ವೆರಿ ಗುಡ್, ವೆರಿ ಗುಡ್. ರಾಜು ಬ್ರದರ್ ಹೇಳಿ, ನಿಮ್ಗೆಲ್ಲ ಅಷ್ಟೆಲ್ಲ ಅವಕಾಶ ಇದ್ ಮಾಡ್ಬಿಟ್ಟೆ. ಹತ್ತೊಂಬತ್ತು ಹದಿನಾರು ಬ್ರದರ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಹತ್ತೊಂಬತ್ತು ಹದಿನಾರು, ನಿನ್ನ ಜನರ ಮಧ್ಯದಲ್ಲಿ ಚಾಡಿಗಳನ್ನಾಗಿ ತಿರುಗಾಡಬೇಡ. ಚೆನ್ನಾಗಿದೆಯಲ್ಲ ವಾಕ್ಯ. ನಿನ್ನ ಜನರ ಮಧ್ಯದಲ್ಲಿ ಚಾಡಿಗಳನ್ನಾಗಿ ತಿರುಗಾಡಬೇಡ, ನಿನ್ನ ನೆರೆಯವನ ರಕ್ತ ಅಪರಾಧಿ ಕಾರಣನಾಗಬೇಡ, ನಾನೇ ಕರ್ತನು. ಸರಿಯಪ್ಪ, ಇಷ್ಟ ಆದ್ರೂ ಕೇಳಿದ್ಮೇಲೆ ನಿಮ್ಗೆಲ್ಲ ಏನ್ ಅನ್ಸುತ್ತೆ? ಆಲ್ಮೋಸ್ಟ್ ಇಲ್ಲಿರುವಂತ ಎಲ್ಲಾ 15 ಕ್ವಶನ್ಸ್ ಯಾವ ಚಾಪ್ಟರ್ ಇಂದ ತೆಗೆದಿದೆ? ಓನ್ಲಿ 19 ಚಾಪ್ಟರ್. ಬರೀ ಹತ್ತೊಂಬತ್ತನೇ ಅಧ್ಯಾಯದಿಂದ ಮಾತ್ರ ತೆಗ್ದಿದ್ದೀನಿ ಅಷ್ಟೇ. ನೀವು ಓದಿದ್ರೆ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಸಲ್ಲಿಂದ ತೆಗ್ದಿದ್ದೀನಿ, ಅದನ್ನ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಓದಿದ್ರೆ ನೀವು ಆನ್ಸರ್ ಮಾಡ್ಬೋದು. ಎನಿವೆ, ಇದನ್ನ ಮುಂದುವರ್ಸೋಣ, ಗೋತ್ರ ಮಾಡೋಣ, ನಿಮ್ಗೆ ಇನ್ನ ಕ್ಲಿಯರ್ ಆಗಿದಾಗಲಿ. ನರೆ ಕೂದಲಿನ ಮುಂದೆ ಎದ್ದು ನಿಂತು ನಿಂತುಕೊಳ್ಳಬೇಡ, ಮುದುಕನ ಸಮ್ಮುಖವನ್ನು ಗೌರವಿಸು, ನಿನ್ನ ನೆರವಿನಿಗೆ ನಿನ್ನ ದೇವರಿಗೆ ಭಯಪಡಬೇಕು. ಸೊ ಚಾಪ್ಟರ್ ಗೊತ್ತಾಯ್ತು, ವಾಕ್ಯ ಹೇಳ್ತೀರಾ? ವೆರಿ ಗುಡ್ ಪದ್ಮಸ್ಟರ್, ವೆರಿ ಗುಡ್, ವೆರಿ ಗುಡ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ 9th. ನಿನ್ನ ಹೃದಯದಲ್ಲಿ ನಿನ್ನ ಸಹೋದರನ ದ್ವೇಷಿಸಬೇಡ, ಹೇಗಾದ್ರೂ ನಿನ್ನ ನೆರೆಯವನ ಪಾಪವು ನಿನ್ನ ಮೇಲೆ ಬಾರದಂತೆ ಅವನನ್ನು ತಪ್ಪದೆ ಗದರಿಸು. ಹತ್ತೊಂಬತ್ತು ಹದಿನೇಳು. ಹತ್ತೊಂಬತ್ತು ಹದಿನೇಳು, ವೆರಿ ಗುಡ್. ಓಕೆ, ಇದಲ್ಲದೆ ನನ್ನ ಹೆಸರಿನಲ್ಲಿ ಸುಳ್ಳು ಪ್ರಮಾಣ ಮಾಡಬಾರದು, ನಿನ್ನ ದೇವರ ಹೆಸರನ್ನು ಅಪವಿತ್ರ ಮಾಡಬಾರದು. ಪದ್ಮಶ್ರೀ ಬಿಟ್ಟು ಬೇರೆ ಯಾರಾದ್ರೂ ಹೇಳ್ತೀರಾ? ಪದ್ಮಶ್ರೀ ಬಿಟ್ಟು ಬೇರೆ ಯಾರಾದ್ರೂ ಹೇಳ್ತೀರಾ? ಹೇಳಿ ರಾಜು ಬ್ರದರ್ ಹೇಳಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ಬ್ರದರ್. 12ನೇ ವಚನ. 12ನೇ ವಚನ ಕರೆಕ್ಟ್.
ಓಕೆ ನೆಕ್ಸ್ಟ್ ಕ್ವೆಶ್ಚನ್ 11 ನಿನ್ನ ಜನರ ಮಕ್ಕಳ ಮೇಲೆ ಮುಯಿಗೆ ಮುಯಿ ತಿರಿಸದವನಾಗಿಯೋ ಸೇಡಿ ತಿರಿಸದೇ ಇರೋ ಆದ್ರೆ ನೀನು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಹೇಳಿ ಎಷ್ಟನೇ ವಾಕ್ಯ ರಾಧಿಕಾ ಸಿಸ್ಟರ್ ಕೂಡ ಹೇಳ್ತಾರಂತೆ ನೋಡಿ ರಾಧಿಕಾ ಸಿಸ್ಟರ್ ಹೇಳಿ 18 ಬ್ರದರ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಸಿಸ್ಟರ್ ವೆರಿ ಗುಡ್ ಓಕೆ 18 ಬ್ರದರ್ ಕರೆಕ್ಟ್ 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 ವೆರಿ ಗುಡ್ ಸರ್ 12 ಕಿವುಡನನ್ನು ಶಪಿಸಬಾರದು ಕುರುಡನು ಮುಗರಿಸುವಂತೆ ಅವನ ಮುಂದೆ ಕಲ್ಲನ್ನು ಇಡಬಾರದು ಅಲ್ವಾ ಆದ್ರೆ ನಿನ್ನ ನೆರೆಯ ನಿನ್ನ ದೇವರಿಗೆ ಭಯಪಡಬೇಕು ಕತ್ತಿ ಬ್ರ ಸೊಲ್ಲುಂಗ ವಾಯ್ಸ್ ಬ್ರೇಕ್ ಆಯ್ತಿರ್ಗೆ ವಾಯ್ಸ್ ಬ್ರೇಕ್ ಆಯ್ತು ಕತ್ತಿ ಇನ್ನೊಂದು சொல்லுங்க 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 19 14 1914 ஓகே குட் குட் 1914 வெரி குட் ಸೊ 13 ಕ್ವೆಶ್ಚನ್ ನೀವು ರಕ್ತದೊಂದಿಗೆ ಯಾವುದನ್ನು ತಿನ್ನಬಾರದು ಇದಲ್ಲದೆ ಮಂತ್ರವನ್ನು ಉಪಯೋಗಿಸಬಾರದು ಶಕುನಗಳನ್ನು ನೋಡಬಾರದು 1926 ಬ್ರದರ್ ವೆರಿ ಗುಡ್ ಸುವರ್ಣ ಸ್ಟರ್ ಬ್ರದರ್ ಸೋಲಂಗ ಸ್ಟರ್ ಎಬಿ ಇರಕ್ಕೀಯ நல்லா இருக்கேன் பிரதர் நீங்க எப்படி இருக்கீங்க பிரதர் நல்லா இருக்கீங்களா ஓகே லாஸ்ட் டைம் உங்களை பார்த்து பேசணும் முடியல ஓகே எனிவே சாரி சொல்லுங்க சார் தமிழ் நல்லா கத்துக்கிட்டீங்களா ஆமாங்க பிரதர் நல்லா தெரியும் சொல்லுங்க சார் 1926 ನಿನ್ನ ಶರೀರವನ್ನು ಕೊಯ್ದುಕೊಳ್ಳಬಾರದು ನಿಮ್ಮ ಮೇಲೆ ಯಾವ ಚಿಹ್ನೆಗಳನ್ನು ಮುದ್ರಿಸಿಕೊಳ್ಳಬಾರದು 1928 ಕಾರ್ತಿಕ್ ಬ್ರದರ್ ಎನಿಬಡಿ ವೆರಿ ಗುಡ್ ವೆರಿ ಗುಡ್ ಪರ್ಮಸ್ಟ್ ವೆರಿ ಗುಡ್ ಹೇಳಿ ಮಿನಿಸ್ಟರ್ ಹೇಳಿ ವೆರಿ ಗುಡ್ ಸುಜಾತಾ ಸಿಸ್ಟರ್ ಹೇಳ್ತಾ ಕೇಳ್ರಿ ಯಾರು ಸುಜಾತಾ ಸಿಸ್ಟರ್ ಸುಜಾತಾ ಸಿಸ್ಟರ್ ಹೇಳಿ ವೆರಿ ಗುಡ್ ವೆರಿ ಗುಡ್ ಸಿಸ್ಟರ್ 28 ಬ್ರದರ್ ಹೌದು ನಾನು ವಾಕಿ ಲಾಕಿಲ್ಲ ನೀವು ಹೇಳ್ತಾರೆ 15 ಕ್ವಶನ್ ಮಂತ್ರವಾದಿಗಳ ಲಕ್ಷಿಸಬೇಡ ಅಲ್ಲದೆ ಅವರಿಂದ ಹೊಳೆಯಾಗದಂತೆ ಮಾಟಗಾರನು ಅನುಸರಿಸಬೇಡ ನಿಮ್ಮ ದೇವರಾಗಿರೋ ಕರ್ತನು ನಾನೇ 1931 ಬ್ರದರ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಸಿಸ್ಟರ್ ಸೊ ಏನಿವೆ ಎಲ್ರೂ ಆನ್ಸರ್ ಮಾಡಿದಿರಾ ಮೊದ್ಲೇ ಓದಿದಿರಾ ಏನು ಖಂಡಿತವಾಗ್ಲಿ ಕರೆಕ್ಟ್ ಆಗಿ ಓದಿದ್ರ ಕರೆಕ್ಟ್ ಆಗಿ ಆನ್ಸರ್ ಮಾಡಿರ್ತೀರ ಇಟ್ಸ್ ಓಕೆ ಬಟ್ ಏನಂದ್ರೆ ಇಲ್ಲಿ 19 ಚಾಪ್ಟರ್ ಮಾತ್ರ ತಗೊಂಡೆ ಈಗ ನಿಮ್ಗೆ ಓದಿದ್ರೆ ನಿಮ್ಗೆ ಏನಾಗುತ್ತೆ ಈಸಿಯಾಗಿ ನಿಮ್ಗೆ ಅದು ಗೊತ್ತಾಗುತ್ತೆ ಪ್ಲಸ್ ಇಲ್ಲಿರುವಂತ 19 ಚಾಪ್ಟರ್ ಇರುವಂತ ಕೆಲವೊಂದು ವಿಷಯಗಳು ತುಂಬಾ ಯೂಸ್ಫುಲ್ ಆಗಿತ್ತು ಅದಕ್ಕೆ ಎಲ್ರಿಗೂ ಅದು ಬೇರೆ ಕೆಲವು ವಿಷಯಗಳಿಗಿಂತ ಇದೆಲ್ಲ ಮೈಂಡ್ ಅಲ್ಲಿ ಇದ್ರೆ ನಮ್ಗೆ ಒಳ್ಳೆ ಒಂದು ಪಾಠ ಇರುತ್ತೆ ಬಟ್ ಇದೇ ಒಂದು ಇದ್ರಲ್ಲಿ ತಗೊಂಡಿದ್ದೆ ದಯವಿಟ್ಟು ಯಾರು ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಹೋಗ್ಬರ್ರಿ ಸೊ ಏರಿ ಬೇರೆ ಬ್ರದರ್ 19 ಚಾಪ್ಟರ್ ತಗೊಂಡ್ಬಿಟ್ಟಿದ್ದಾರೆ ಅನ್ಬಿಟ್ಟು ಎನಿವೆ ಸೊ ಇರ್ಲಿ ಓಕೆನಾ ಸೊ ಇದೆಲ್ಲ ನಿಮ್ಗೆ ಅನುಕೂಲವಾಗಿರುತ್ತೆ ಅನ್ಸುತ್ತೆ ಆಲ್ಮೋಸ್ಟ್ ಎಲ್ಲರೂ ಓದಿದಿರಾ ಒಳ್ಳೆ ಒಂದು ರೆಸ್ಪಾನ್ಸ್ ನ ಮಾಡಿದಿರಾ ನಿಮ್ಗೇನು ವಾಟ್ಸಪ್ ಅಲ್ಲಿ ಕಳ್ಸಿದ್ರೆ ಅದನ್ನ ಫೀಡ್ಬ್ಯಾಕ್ ನ ನಾನು ಏನ್ ಮಾಡ್ತೀನಿ ನಿಮ್ಗೆ ಕಲ್ಸ್ಕೊಡ್ತೀನಿ ಸೊ ಯಾರು ಹೈ ಸ್ಕೋರ್ ಮಾಡಿದ್ರ ಅನ್ಬಿಟ್ಟು ಇನ್ನೊಂದು ವಿಷಯ ಏನಂದ್ರೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇಲ್ಲಿ ಕೆಲವೊಂದು ಚಾಪ್ಟರ್ ಅಲ್ಲಿ ಕೆಲವೊಂದು ಅದು ಕರೆಕ್ಟ್ ಆಗಿ ಅದು ಕ್ವಶನ್ಸ್ ಮಾಡೋದು ಸ್ವಲ್ಪ ಟಫ್ ಆಗಿತ್ತು ಅದು ನಮ್ಗೆ ಲೆಸನ್ ಆಗಿರ್ಬೇಕು ಏನೋ ಒಂದು ಕಿಸ್ ಮಾಡಿ ಏನೋ ಒಂದು ಓದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದರಿಂದ ಕೆಲವೊಂದು ವಿಷಯಗಳು ನಮ್ಗೆ ಪಾಠವಾಗಿರ್ಬೇಕು ಅನ್ನೋದಕ್ಕೆ ಏನ್ ಮಾಡ್ದೆ ಈ ಒಂದು ಆಂಗಲ್ ಮಾಡಿದ್ದೆ ನಿಮ್ಗೆ ಏನಾದ್ರೂ ಒಂದು ಫೀಡ್ಬ್ಯಾಕ್ ಏನ ಇದ್ರೆ ಏನಾದ್ರೂ ತಿಳಿಸ್ಬೇಕಂತ ಇದ್ರೆ ಇಲ್ಲ ಬ್ರದರ್ ಈ ರೀತಿ ಬೇಡ ಆ ರೀತಿ ಮಾಡಿ ಅದು ಚೆನ್ನಾಗಿತ್ತು ಈ ತರ ಮಾಡಿ ಇದನ್ನ ಚೇಂಜಸ್ ಮಾಡಿ
ಸ್ವಲ್ಪ ಬದಲಾವಣೆ ಮಾಡಿ ಅನ್ನೋದನ್ನ ನಿಮ್ಗೆ ಏನ್ ಮಾಡಿ ತಿಳಿಸ್ಕೊಡಿ. ಅದು ನಮ್ ಬ್ರದರ್ ಇದಾರೆ, ನಮ್ಮ ಎಲ್ಲರ ರಾಜು ಬೈದ್ರೆ, ಅವ್ರು ಏನ್ ಮಾಡ್ತಾರೆ ಅದನ್ನ ಫೈನಲೈಸ್ ಮಾಡ್ತಾರೆ. ಏನಾದ್ರು ಸ್ವಲ್ಪ ಚೇಂಜಸ್ ಮಾಡ್ಬೇಕಂತ ಇದ್ರು ನೀವು ವೈಯಕ್ತಿಕವಾಗಿ ಬ್ರದರ್ ಹತ್ರ ಇಲ್ಲ ಗ್ರೂಪ್ ಅಲ್ಲಿ ಬೇಕಾದ್ರೆ ಡಿಸ್ಕಶನ್ ಮಾಡ್ಬೋದು. ಸೊ ಅವ್ರ ಏನ್ ಅನುಮತಿ ಕೊಡ್ತಾರೋ ಆತರ ಓಕೆನಾ. ಸೊ ಇಲ್ಲಿವರೆಗೆ ನಿಮ್ಗೆ ಪಾಠ ಎಲ್ರು ನಿಮ್ಗೆ ಇದಾಗಿರುತ್ತೆ ಅನ್ಸುತ್ತೆ. ಸೊ ಓಕೆ, ಫೈನಲ್ ಕ್ವಶನ್ ಕೇಳ್ತೀನಿ. ಫೈನಲ್ ಕ್ವಶನ್ ಅಂದ್ರೆ ಈ ಒಂದು ಎಂಟೈರ್ ಒಂದು ಚಾಪ್ಟರ್ ಅಲ್ಲಿ ಅಂದ್ರೆ 2011 to 2021 ವರೆಗೆ ನಮ್ಗೆ ತುಂಬಾ ಇಡ್ತಿದಂತ ಒಂದು ಪಾಠ, ಏನ್ ಲೆಸನ್ ಕಲ್ತಿದ್ರ ಅನ್ನೋದ್ ಮಾತ್ರ ಸಮಯ ತುಂಬಾ ಇಲ್ಲ. ಎಲ್ರು ಒಂದೊಂದ್ ನಿಮಿಷದೊಳಗಡೆ ನೀವು ಆದಷ್ಟು 30 seconds ಒಳಗಡೆ ಏನ್ ಮಾಡ್ಬೇಕಂದ್ರೆ ನಿಮ್ಮ ಅನಿಸಿಕೆ, ನೀವು ಕಲಿತ ಪಾಠವನ್ನ ಹ್ಯಾಂಡ್ ರೈಸ್ ಮಾಡಿ ನಾನು ಕೇಳ್ತೀನಿ. ಅವ್ರು ಮಾತ್ರ ಏನ್ ಮಾಡಿ ದಯವಿಟ್ಟು ಆನ್ಸರ್ ಮಾಡಿ ಓಕೆನಾ. ಯಾರು ಬೇಕಾದ್ರು ಇದ್ ಮಾಡ್ಬೋದು, ಎಲ್ರು ಹ್ಯಾಂಡ್ ರೈಸ್ ಮಾಡಿ. ಯಾರು ಹ್ಯಾಂಡ್ ರೈಸ್ ಮಾಡಿರ್ತಾರ ಅವ್ರು ಕೇಳ್ತೀನಿ, ಅವ್ರು ಕೇಳಾದ್ಮೇಲೆ ಹೆಸರು ಬೇಕಾದ್ರು ಕರೀತೀನಿ, ಅವ್ರ ಬೇಕಾದ್ರೆ ಇದು ಮಾಡಿ ಓಕೆನಾ. ಸೊ ಪದ್ಮಶ್ರೀ ಹೇಳಿ, ಪದ್ಮಶ್ರೀ ಏನ್ ಕಲ್ತಿದ್ದೀರಾ ಬ್ರದರ್? ಇಲ್ಲಿ ಇದರಲ್ಲಿ ಪ್ರಾಣಿಗಳಲ್ಲಿ ಒಂದು ಶುದ್ಧ ಮತ್ತು ಅಶುದ್ಧ ಪ್ರಾಣಿಗಳು ಯಾವ ತರ ತಿನ್ಬೇಕು ತಿನ್ಬಾರ್ದು ಅನ್ನೋ ಕ್ರಮ ದೇವರು ತಿಳಿಸ್ಕೊಟ್ಟಿದ್ರು ಬ್ರದರ್, ಅದು ತುಂಬಾ ಇಷ್ಟ ಆಯ್ತು. ಸೂಪರ್ ಸೂಪರ್ ಓಕೆ ಗುಡ್ ವೆರಿ ಗುಡ್. ಸಿಂಧುಸ್ಟರ್ ಹೇಳಿ, ಸಿಂಧುಸ್ಟರ್ ಬ್ರದರ್ ಅದೇ ರಕ್ತ ಮಾಂಸಗಳನ್ನ ಯಾವ್ದೇ ತಿನ್ಬೇಕು ತಿನ್ಬಾರ್ದು ಅಂತ ಇದೆ ಅದನ್ನ ಇದ್ ಮಾಡಿದ್ರು, ಮತ್ತೆ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಹೆಂಗ್ ಮರ್ಯಾದೆ ಕೊಡ್ಬೇಕು ಅನ್ನೋದು ಇಷ್ಟ ಆಯ್ತು ಬ್ರದರ್. ವಾವ್ ಸೂಪರ್ ಸಿಸ್ಟರ್, ವೆರಿ ಗುಡ್, ಒಳ್ಳೆ ಪಾಯಿಂಟ್ ನೋಡಿ ಬ್ರದರ್, ಎಲ್ಲವನ್ನ ಬರ್ದಿಕ್ ಬಿಡಿದಾರೆ. ಪೂರ್ಣಿಮಾ ಸಿಸ್ಟರ್ ಹೇಳಿ. ಅದೇ ಬ್ರದರ್, ವಯಸ್ಸಾಗಿರೋರ್ಗೆ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದು, ಮತ್ತೆ ದೇವ್ರು ಪ್ರತಿ ಸಾರಿ ನಾನು ನಿಮ್ಮ ದೇವರಾದ ಯಹೋ ಅಂತ ನೆನಪಿಸ್ತಾ ಇರ್ತಾರೆ. ಅಜಾಜೇಲನ್ಗೆ ಚೀಟು ಹಾಕಿ ಸೆಲೆಕ್ಟ್ ಮಾಡೋದು ಇಷ್ಟ ಆಯ್ತು ಬ್ರದರ್. ವೆರಿ ಗುಡ್ ನೋಡಿ ನೋಡಿ ನೋಡಿ, ಎಲ್ರಿಗೂ ಅದೇ ಒಂದ್ ಪಾಯಿಂಟ್ ಅಂದ್ರೆ, ಈಗ ಈ ಒಂದು ತಲೆಮಾರು ಹೆಂಗಿದೆ ಅಂದ್ರೆ ದೊಡ್ಡವ್ರು ರೆಸ್ಪೆಕ್ಟೇ ಕೊಡಲ್ಲ ಅಲ್ವಾ. ಬಟ್ ಧರ್ಮಶಾಸ್ತ್ರ ಇರುವಂತ ಒಂದ್ ವಿಷಯ ಅದು, ಕೊಡದೇ ಇದ್ರೆ ನೋಡಿ ಯಾತ್ರ. ಅದಕ್ಕೆ ದೇವ್ರು ಹೇಳ್ತಾರೆ ಪ್ರತಿ ಸರಿ, ನಾನು ನಿಮ್ಮ ದೇವರಾದ ಯಹೋವನು ನಿಮ್ಮ ದೇವರಾದ ಕರ್ತನು ಅಂತಾರೆ, ನಾನು ಹೇಳ್ತಾ ಇದೀನಿ ಅಂತ ಒಂದ್ ಮಾತು ಅಲ್ವಾ. ವೆರಿ ಗುಡ್ ಸಿಸ್ಟರ್, ಒಳ್ಳೆ ಪಾಯಿಂಟ್ ಇದೆ. ಮತ್ತೆ ರಾಜು ಬ್ರದರ್ ಹೇಳಿ. ಬ್ರದರ್, ದೇವರು ಪರಿಶುದ್ಧರಾಗಿರುವಂತವ್ರು ಅವರು, ನಾವ್ ಎಷ್ಟೇ ಕೆಟ್ಟವರಾಗಿದ್ರು ಕೂಡ ನಮ್ಮನ್ನು ಕೂಡ ಪರಿಶುದ್ಧ ಮಾಡೋದಕ್ಕೋಸ್ಕರ ಬೇರೆ ಎಲೆ ಜನಾಂಗಗಳಿಂದ ನಮ್ಮನ್ನ ಪ್ರತ್ಯೇಕಿಸ್ಕೊಂಡು ನಮ್ಗೆ ಇಷ್ಟೊಂದು ಆಜ್ಞೆಗಳನ್ನ ಕೊಟ್ಟು ಸರಿಪಡಿಸ್ಬೇಕು ಅಂತೇಳಿ ನಮ್ಮ ಮೇಲೆ ಇಟ್ಟಿರುವಂತಹ ಕನಿಕರ ಪ್ರೀತಿಗೋಸ್ಕರ ಅದು ನನ್ಗೆ ಇಷ್ಟ ಆಯ್ತು ಬ್ರದರ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಸಿಸ್ಟರ್, ಥ್ಯಾಂಕ್ ಯು. ರಾಧಿಕಾ ಮೈಲಿ. ಹಾ ಬ್ರದರ್, ನಂಗೆ ಮನುಷ್ಯನ ಒಂದು ಸಿಸ್ಟಮ್ ಬಗ್ಗೆ ಆಗಿ, ಮತ್ತೆ ಯಾವ ಆಹಾರ ತಿನ್ಬೇಕು, ಮತ್ತೆ ದೊಡ್ಡವ್ರಿಗೆ ಯಾವ ಕೊಡ್ಬೇಕು, ಅದು ಅಂತಂತ ಪಾಯಿಂಟ್ಸ್ ತುಂಬಾ ಇಷ್ಟ. ವೆರಿ ಗುಡ್ ವೆರಿ ಗುಡ್, ಒಳ್ಳೆ ಪಾಯಿಂಟ್ಸ್ ಒಳ್ಳೆ ಪಾಯಿಂಟ್ಸ್ ಹೇಳಿದ್ರಾ. ರೇಸ್ ಮಾಸ್ಟರ್, ರೇಸ್ ಮಾಸ್ಟರ್ ಗಮನಿಸ್ತಾ ಇಲ್ಲ, ಈಗಲೇ ಗಮನಿಸ್ತಾ ಇದ್ದೀನಿ. ರೇಸ್ ಮಾಸ್ಟರ್ ಹೇಳಿ. ಬ್ರದರ್, 19th ಪೂರ್ತಿ ಇಷ್ಟ ಆಯ್ತು ನನ್ಗ. ಮತ್ತಂದ್ರೆ ಪ್ರಾಣಿಗಳಲ್ಲಿ ಕೊಂಬು ಕಾಲು ಸೀಳಿರೋದು ಮೆಲುಕ ಹಾಕೋದು, ಅವು ಇವಾಗಿರೋ ಪ್ರಾಣಿ ನೋಡಿದಾಗೆಲ್ಲ ದೇವ್ರು ಮಾಡಿದ್ದೆಲ್ಲ ನೆನಪು ಬರ್ತೈತ್ರಿ. ನಿಮ್ಗೆ ಈ ಶುದ್ಧವಾದ ಪ್ರಾಣಿ ಅಶುದ್ಧವಾದ ಪ್ರಾಣಿಗಳ ಬಗ್ಗೆ ಇರುವಂತ ಪಾಠವನ್ನು ಕೇಳಿದಿರಾ? ಹೌದ್ರಿ ಬ್ರದರ್, ರಾಜು ಬ್ರದರ್ ಮಾಡಿದ್ರಿ. ವೆರಿ ಗುಡ್ ವೆರಿ ಗುಡ್, ಅಂದ್ರೆ ನಿಮ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಅದು. ವೆರಿ ಗುಡ್. ನೆಕ್ಸ್ಟ್ ಕಾರ್ತಿಕ್ ಬ್ರದರ್ ಸೊಲ್ಲುಂಗ. ಮೈಯಲ್ಲಿ ಟಾಟೂಸ್ ಹಾಕೋಬಾರ್ದಂತ ಬರ್ದಿದ್ದಾರೆ. ಏನ್ ಬ್ರದರ್? ಹಲೋ ಸೊಲ್ಲುಂಗ ಸೊಲ್ಲುಂಗ ಕಾರ್ತಿಕ್. ಟಾಟೂಸ್ ಒಡಂಬುಲ ಟಾಟೂಸ್ ಪೊಟ್ಟು ಪಚ್ಚೆ ಕೂತ್ಬಿಡ. ವೆರಿ ಗುಡ್ ವೆರಿ ಗುಡ್, ಎಂತ ಇದು ಕೀರೋ ಕೂಡಾದು ಎಲ್ಲಾಮೇ பாருங்க. ನಿಮಗೆ எப்படி இருக்கு பாருங்க, யூத் ஜெனரேஷன் வந்து ரொம்ப கெட்டு போயிடு. அதுதான் செய்றாங்க இன்னைக்கு எல்லாமே, ஃபேஷன் ஆயிடுது. தேவன் வந்து செய்ய கூடாது சொல்லிக்கிறார். இன்க்ளூட் கிறிஸ்டியன்ஸ் அந்த மாதிரி பண்றாங்க. இப்ப எல்லாமே நாம நார்மலா ஆயிடுது, காமன் ஆயிடுது எல்லாருக்குமே. அது சின். ஹலோ, லா பிரகாரம் பெரிய பாவம் தேவன் சொல்லிக்கிறார் இல்ல? குட் 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 பிரதர், வெரி குட் பிரதர். ஓகே, நெக்ஸ்ட் யார் எழுதுறா? நான் எழுதின் பிரதர். மேகிஸ்டர் ஏலி, மேகிஸ್ಟರ್ ನಾವು ದೇವ ಜನರಿಗೆ ತಕ್ಕಂತೆ ಇರ್ಬೇಕು ಬ್ರದರ್. ಆಮೇಲೆ ಯಹೋವಾ ದೇವರು ಹೇಳ್ತಾರೆ, ನಾನು ಬ್ಯೂಟಿಫುಲ್ ಬ್ಯೂಟಿಫುಲ್ ಪಾಯಿಂಟ್ ಸಿಸ್ಟರ್. ಹೌದು ಅಲ್ವಾ, ದೇವರು ಪರಿಶುದ್ಧರಾಗಿರುವಂತೆ ನಾವು ಪರಿಶುದ್ಧರಾಗಿರ್ಬೇಕು. ಒಳ್ಳೆ ಪಾಯಿಂಟ್ ಹೇಳಿದ್ರ, ವೆರಿ ಗುಡ್. ಸುನಂದ ಸ್ಟರ್ ಹೇಳಿ. ಸುನಂದ ಸ್ಟರ್ ನಮಸ್ಕಾರ ಬ್ರದರ್, ನಾನು ಹೇಳ್ತೀನಿ ಬ್ರದರ್.
ಹೇಳಿ ಹೇಳಿ ಸಿಸ್ಟರ್. ದೇವರು ಹೇಗೆ ಇಸ್ರಾಯೇಲ್ ಜನರನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ಈ ಆಜ್ಞೆಗಳನ್ನ ಕೊಟ್ಟಿದಾರಲ್ವಾ, ಅದೇ ತರ ಈ ಯೋಜನೆಯಲ್ಲಿ ನಮಗೆ ನೆನಪು ಮಾಡ್ತಾ ಇದ್ದಾರೆ. ನಾನೇ ಯಹೋವಾ ದೇವರು, ಯಹೋವಾ ದೇವರು ಅಂತ ಹೇಳ್ತಿದಾರಲ್ವಾ, ಆ ಆಜ್ಞೆಗಳನ್ನ ನಾವು ಕೈಗೊಳ್ಬೇಕು ಅಂತ ನಾವು ಈ ಯೋಜನೆಯಲ್ಲಿ ಕಲ್ಕೋತಿದ್ದೀವಿ ಬ್ರದರ್. ಯಾಕಂದ್ರೆ ನಾವು ಮೊದ್ಲು ಹಳೆ ಒಡಂಬಡಿಕೆ ಓದ್ತಾ ಇರ್ಲಿಲ್ಲ, ಈಗ ಈ ಯೋಜನೆಯಲ್ಲಿಂತ ಓದಿ ನಾವು ಹೇಗಿರ್ಬೇಕು ದೇವ್ರ ಮಕ್ಕಳು ಅಂತ ನಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ರೆ. ಅಂದ್ರೆ ನಾನೇ ಯಹೋವಾ ದೇವರು ಅಂತ ಹೇಳ್ತಿದಾರಲ್ವ ಪ್ರತಿಯೊಂದು ವಾಕ್ಯದಲ್ಲೂ ಅವ್ರು ಹೇಳ್ತಾ ಇದ್ದಾರೆ. ಹೌದೌದು, ಕರೆಕ್ಟ್ ಸಿಸ್ಟರ್. ಅದಕ್ಕಾಗಿ ನಾವು ದೇವ್ರ ಆಜ್ಞೆನ ಕೈಗೊಂಡು ನಡೆಯಬೇಕಂತ ದೇವ್ರು ನಮ್ಗೆ ಅದ್ರಲ್ಲಿ ಏನಂದ್ರೆ, ನಾವು ಒಂದು ವಿಷಯ ಅಂದ್ರೆ ನಾನೇ ಹೋ ದೇವ್ರೆ ಹೋದ್ರು ಅಂದಾಗ ಅದನ್ನ ಮೀರಿದ್ರೆ ಅವ್ರಿಗೆ ಇರುವಂತ ಶಿಕ್ಷೆ ಎಷ್ಟಿದೆಯೋ ಅದಕ್ಕಿಂತ ಭಯಂಕರ ಶಿಕ್ಷೆ ನಮ್ಗಿದೆ ಅಲ್ವಾ. ಯಾಕಂದ್ರೆ ಅದನ್ನ ಮೀರಿದ್ರೆ, ಹೌದೌದು, ಅದ್ರಿಂದ ನಾವು ಅವ್ರಿಗಿಂತ ತುಂಬಾ ನಾವು ಎದುರ್ಕೊಳ್ಬೇಕು ನಮ್ ತಂದೆಯ ದೇವರಿಗೆ ಅನ್ನೋದು ವಿಷಯ ಅಲ್ಲಿ ನೋಡ್ತೀವಿ. ವೆರಿ ಗುಡ್ ಸಿಸ್ಟರ್, ವೆರಿ ಗುಡ್, ವೆರಿ ಗುಡ್. ಸೊ ನೆಕ್ಸ್ಟ್ ಬೇರೆ ಯಾರು ಹೇಳ್ತೀರಾ? ಇಲ್ಲಿ ನನ್ಗೆ ಒಂದು ಸಂಶಯ ಇದೆ, ಹೇಳ ಹೇಳಿ ಸಿಸ್ಟರ್. ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ಇದೆ, 19 ಚಾಪ್ಟರ್ ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ಇದೆ. ಮಿಕ್ಕಿದ ಯಾವುದು ಇಲ್ಲ, ಈಗ ಯಶಸ್ವಾಮಿ ಬಂದ್ಮೇಲೆ ಅದೆಲ್ಲ ತೆಗೆದಾಕಿದ್ರು ಹಳೇದು. ಸೊ 19 ಮಾತ್ರ ಇದೆ, ಮಾಡ್ತಾ ಇದೀವಿ. ಓಕೆ, ಆದ್ರೆ ಹಳೇದು, ಹಳೆ ಚಾಪ್ಟರ್ ಅಲ್ಲಿ ಅದು ಬಿಟ್ಟು ಚಾಪ್ಟರ್ ಗಳು ಈಗ ಮಾಡ್ಬಹುದಾ? ಇಲ್ಲ ಅಲ್ಲ, ನೀವೇನ ಬಿಟ್ಟು ಅಂದ್ರೆ ತುಂಬಾ ವಿಷಯಗಳಿದೆ ಅದ್ರಲ್ಲಿ. ಅದ್ರಲ್ಲಿ ಬ್ರದರ್ ನಿಮ್ಗೆ ಕನ್ಕ್ಲೂಷನ್ ಕೊಡ್ತಾರೆ, ರಾಜು ಬ್ರದರ್ ನಿಮ್ಗೆ ಯಾವ ಒಂದು ಪಾಯಿಂಟ್ ಕನ್ಕ್ಲೂಷನ್ ಕೊಡ್ತಾರೆ? ಬಟ್ ಈಗ ಇಲ್ಲ ಅಲ್ಲ ಯಶಸ್ವಾಮಿ ಬಂದ್ಮೇಲೆ ಇಲ್ಲ ಅಲ್ಲ ಅದೆಲ್ಲ. ರಾಜುನ ಸಿಸ್ಟರ್ ಮ್ಯಾಗಿ ಸಿಸ್ಟರ್ ಲಾಸ್ಟ್ ಅಲ್ಲಿ ಹೇಳ್ತೀನಿ, ತಾಳಿ ನಿಮ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಲಾಸ್ಟ್ ಅಲ್ಲಿ. ಎಲ್ಲಾ ಸಿಸ್ಟರ್ಸ್ ಗಳು ಅವರ ಅನಿಸಿಕೆಗಳನ್ನ ಹೇಳ್ಬಿಡ್ಲಿ, ಓಕೆನಾ? ಓಕೆ ಓಕೆ ಸಿಸ್ಟರ್. ನೆಕ್ಸ್ಟ್ ಬೇರೆ ಯಾರಾದ್ರೂ ಹೇಳ್ತೀರಾ? ಈ ಒಂದು 11th 10th ಚಾಪ್ಟರ್ ಅಲ್ಲಿ ನಮಗೆ ನಿಮಗೆ ಕಲ್ತಿರೋ ಪಾಠ ಸುವರ್ಣ ಸಿಸ್ಟರ್. ಬ್ರದರ್, ಅದು ನನ್ಗೆ ಚಾಪ್ಟರ್ 11th ವರ್ಸ್ ಅಲ್ಲಿ ಯಾವ್ದೇ ಕಾರಣಕ್ಕೂ ದೇವ್ರ ಮೇಲೆ ಸುಳ್ಳಾಣೆ ಮಾಡಬಾರ್ದು ಅನ್ನೋದು ಅನ್ನಿಸ್ತು ಬ್ರದರ್. ಅನೇಕ ಜನರು ಇವಾಗ ಹಾಗೆ ಮಾಡ್ತಾರೆ, ಏನಾದ್ರೂ ಒಂದು ಕ್ರಿಶ್ಚಿಯನ್ ಅಂತ ಹೇಳುವಾಗ್ಲೇ ನಮ್ ಸತ್ಯದಲ್ಲಿ ಇದೀವಿ ಅಂದ್ರು, ನಾಮಿನಲ್ ಕ್ರಿಶ್ಚಿಯನ್ಸ್ ಆಗಿದ್ರು ಕೂಡ ಸಾಮಾನ್ಯವಾಗಿ ಪ್ರಾಮಿಸ್ ಮಾಡೋದು ಒಂದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಎಲ್ರಲ್ಲೂ. ಹಾ ಹೌದು ಬ್ರದರ್, ಅದು ಹಂಗಂತ ಪ್ರಾಮಿಸ್ ಮಾಡ್ಬಿಟ್ರೆ ನಂಬಿಡ್ತಾರೆ ಅನ್ನೋ ಒಂದು ಮೆಂಟಾಲಿಟಿ ಇವಾಗ ಸಾಮಾನ್ಯವಾಗಿದೆ. ಸೊ ಆ ರೀತಿ ನಾವು ಮಾಡಬಾರ್ದು ಅನ್ನೋದು ಅನ್ನಿಸ್ತದೆ ಬ್ರದರ್ ಇದ್ರಲ್ಲಿ. ಕರೆಕ್ಟ್ ಕರೆಕ್ಟ್, ಯಾಕಂದ್ರೆ ಪ್ರಾಮಿಸ್ ಮಾಡ್ತಾರೆ ಇನ್ ಜನ ನಿಜ ಇದ್ರು ಪ್ರಾಮಿಸ್ ಮಾಡ್ತಾರೆ, ಇನ್ ಕೆಲವರು ಸುಳ್ಳೆ ಪ್ರಾಮಿಸ್ ಮಾಡ್ತಾರೆ. ಅಷ್ಟು ಮಟ್ಟಿಗೆ ಹೋಗಿದೆ ಇವತ್ತು ಅಲ್ವಾ. ಸೊ ಅದ್ರಿಂದ ದೇವರು ನಮ್ ನೀಟೆಸ್ಟ್ ಮಂಡಿ ಹೇಳಿದ್ರೆ ಎರಡನ್ನು ಮಾಡ್ಲೇಬಾರ್ದು, ಆಣೆ ಮಾಡಬಾರ್ದು ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ಒಳ್ಳೆ ವಿಷಯ. ವೆರಿ ಗುಡ್ ಸಿಸ್ಟರ್, ಥ್ಯಾಂಕ್ ಯು. ಹೇಳಿ ಸಿಸ್ಟರ್, ಹೇಳಿ ಸಿಸ್ಟರ್. ಬ್ರದರ್, ಆಕ್ಚುಲಿ ನೀವು ಕನ್ನಡದಲ್ಲಿ ಕ್ವಶನ್ಸ್ ಕಳಿಸ್ತಾ ಇದೀರಲ್ಲ, ಅದು ಬಂದು ಕೆಜೆ ವಿನಾ ಎನ್ಐ ವಿನಾ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಬ್ರದರ್. ಯಾಕಂದ್ರೆ ಕೆಜೆ ವಿ ಇಲ್ಲಿ ಬೇರೆ ತರ ಇದೆ ಕನ್ನಡ ವರ್ಡ್ಸ್ ಗಳು, ಸೊ ಹಂಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. ಸೊ ನೀವ್ ಅದನ್ನ ಹೇಳಿದ್ರೆ ಇನ್ನು ಅನುಕೂಲ ಆಗುತ್ತೇನೋ ಅಂತ ಅಷ್ಟೇ. ಥ್ಯಾಂಕ್ ಯು ಸ್ಟಾರ್. ಆಕ್ಚುಲಿ ಥ್ಯಾಂಕ್ ಯು. ಇಲ್ಲಿ ನಾನು ಕಲ್ಸೋದೆಲ್ಲ ಕೆಜೆ ವಿಂದ. ಏನಂದ್ರೆ ನನ್ನ ಒಂದು ವಿಷಯ, ನನ್ಗೆ ನನ್ ಬ್ರದರ್ಸ್ ಹತ್ರ ಇದ್ ಮಾಡ್ಕೊಳ್ತೀನಿ, ನನ್ನ ಲ್ಯಾಪ್ಟಾಪ್ ಅಲ್ಲಿ ಆಗ್ಲಿ ಇದ್ರಲ್ಲಿ ಮೊಬೈಲ್ ಆಗ್ಲಿ BSI ಸಾಫ್ಟ್ವೇರ್ ಇಲ್ಲ, ಕೆಲವೊಂದೆಲ್ಲ ಕರಪ್ಟ್ ಆಗಿದೆ. ನಿಮ್ಗೆಲ್ರಿಗೂ ಅನುಕೂಲವಾಗ್ಲಿ ಅಂದ್ರೆ ನೆಕ್ಸ್ಟ್ ಟೈಮ್ ಇಂದ ಅದನ್ನೇ ನಾನು ಫಾಲೋ ಅಪ್ ಮಾಡ್ತೀನಿ, ನಾನು ತಗೊಳ್ತೀನಿ, ತಗೊಂಡ್ ಕಲಿಸ್ತೀನಿ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ರು KGV ಬೈಬಲ್ ಕರೆಕ್ಟಾ ಇಲ್ಲ ಬೇರೆ ಇದು ಕರೆಕ್ಟಾ ಇನ್ಕ್ಲೂಡ್ ಯಾವ್ದು? இந்த क्वेश्चनக்கு ராஜு பிரதர் ஆன்சர் பண்ணுவார் உங்களுக்கு. ஓகே பிரதர், ஓகே சரி பிரதர். சோ வேற யாராவது ஏல்திரா நீ மனசிக்கினா? சோ சுஜாதா சிஸ்டர் ஏட்டோடி, சுஜாதா சிஸ்டர் ஸ்ரீலி. ஹலோ பிரதர், பிரதர் நாம நம்ம நிறைவேறே நம்மnte பிச்சಬೇಕು, அசಹಾಯಕರಿಗೆ ನಾವು ಯಾವದೇ ರೀತಿಯಿಂದ ತೊಂದ್ರೆ ಕೊಡಬಾರದು. ಹ್ಮ್, ಎಲಿಸ್ಟರ್ ಸಿಸ್ಟರ್. ಅದೇ ಬ್ರದರ್, ಅಸಹಾಯಕರಿಗೆ ನಾವು ಯಾವ್ದೇ ತೊಂದ್ರೆ ಕೊಡಬಹುದು, ಮನೆಯವರೇವ್ರನ್ನ ನಾವು ಪ್ರೀತಿಯಿಂದ ನಮ್ಮಂತೆ ಪ್ರೀತಿಸುತ್ತವ್ರನ್ನ. ಹೌದು ಸಿಸ್ಟರ್. ಸಿಸ್ಟರ್ ಇಲ್ಲಿ 19 ಚಾಪ್ಟರ್ ಏನಿದೆ ಅಲ್ಲ, 19 ದೇವರ ಮೇಲೆ ಆಣೆ ಇಟ್ಟು ನಾವು ಯಾವ್ದಕ್ಕೂ. ಹಾ, ಅದರಲ್ಲೇ ಬ್ರದರ್. ವೆರಿ ಗುಡ್, ವೆರಿ ಗುಡ್ ಸಿಸ್ಟರ್. ಇಲ್ಲಿ ನಾವು ಯಾವದನ್ನ ಸಾಧಿಸಕ್ಕೆ ಹೋಗಬಾರದು ಬ್ರದರ್. ಕರೆಕ್ಟ್, ಕರೆಕ್ಟ್ ಸಿಸ್ಟರ್, ಕರೆಕ್ಟ್ ಸಿಸ್ಟರ್. ಆಕ್ಚುಲಿ ಸಿಸ್ಟರ್ ಏನಂದ್ರೆ ಈ 19 ಚಾಪ್ಟರ್ ಏನಿದೆ, ಎಂಟೈರ್ 19 ಚಾಪ್ಟರ್ ನಮ್ಗೆ ನಮ್ಗೆ ಕರ್ತನ ದೇಸ್ಕೊತಿರುವಂತ ಪ್ರೀತಿಯ ಪ್ರಮಾಣದಲ್ಲಿ ನೆರವೇರುತ್ತೆ ಅಲ್ವಾ. ಆದ್ರಿಂದ ಈ ಒಂದು ವಿಷಯ ಏನಾಗಿದೆ, ತುಂಬಾ ಒಂದು ಇಂಪಾರ್ಟೆಂಟ್ ವಿಷಯ. ವೆರಿ ಗುಡ್ ಸಿಸ್ಟರ್, ಒಳ್ಳೆ ಪಾಯಿಂಟ್ ಹೇಳಿದ್ರ. ಸೊ ಬೇರೆ ಯಾರಾದ್ರು
ವಿಜಯ ಸಿಸ್ಟರ್ ಇದ್ದಾರೆ, ಅನಿತಾ ಸಿಸ್ಟರ್ ಇದ್ದಾರೆ, ವೀಣಾ, ಎಲ್ಲರೂ ಎಲ್ಲರೂ ಹೇಳ್ಬೋದು, ಎಲ್ಲರಿಗೂ ಅವಕಾಶ ಇದೆ. ಎಂತ ನಿಮ್ಮ ಒಂದು ಇನ್ನೂ ಒಂದೊಂದು 30 seconds ಅವಡೆ ಹೇಳಿ. ಇಲ್ಲಿ ವಿಶೇಷವಾಗಿ ಏನಂತ ಹೇಳಿದ್ರೆ ಆ ಎಲ್ಲಾ ಚಾಪ್ಟರ್ ಅಲ್ಲಿ ಕೂಡ ಬೇರೆ ತಗೊಳ್ಳೋದಕ್ಕಿಂತ 19 ಚಾಪ್ಟರ್ ತಗೊಂಡಿದ್ದೆ ಒಂದು ಉತ್ತಮವಾದ ವಿಷಯ. ಯಾಕಂತಾರೆ ಬೇರೆ ಚಾಪ್ಟರ್ ಗಳು ಅಷ್ಟು ಸೂಕ್ತವಾಗಿಲ್ಲ, ಅದನ್ನ ಹೇಳೋದು ಕಷ್ಟನೇ, ಹೇಳೋದು ಕೂಡ ಕಷ್ಟ ಆಗುತ್ತೆ ಆ ಮಟ್ಟದಲ್ಲಿ ಇದೆ ಅದು. ಇರ್ಲಿ, ಒಂದ್ ವಿಷಯ. ಎರಡನೇದಾಗಿ ನಾವು ರಕ್ತ ಸಂಬಂಧಿಗಳ ವಿಷಯದಲ್ಲಿ ಅನೈತಿಕತೆ ಇರಬಾರ್ದು ಅನ್ನೋದು ತುಂಬಾ ಖುಷಿ ತರುವಂತ ವಿಷಯ, ದೇವ್ರ ಹಾಕಿರುವಂತ ಒಂದು ಮೇಲೆ. ಇನ್ನ ಶುದ್ಧತ್ವ ಅಶುದ್ಧತ್ವ ವಿಷಯ ಬಂದಾಗ ಮನುಷ್ಯನ ಸಹಜ ಸ್ವಭಾವಗಳು ಅವು ಸಹಜವಾಗಿ ನೆರವೇರ್ತವೆ ಅನ್ನೋದು ಈ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿನಿ. ಅದನ್ನ ಕೊನೆಗೆ ಅದ್ರ ಬಗ್ಗೆ ಬ್ರದರ್ ಹೇಳ್ಬೋದು. ಈ ಶುದ್ಧತ್ವ ಅಶುದ್ಧತ್ವ ಅಂತ ಬಂದಾಗ ಅದು ಮನುಷ್ಯನಾದ್ಮೇಲೆ ಸಹಜ ಕ್ರಿಯೆ ನಡೀತಾ ಇರುವಾಗ ಸೊ ಆಗಿನ ಜನ ಅಂತೂ ಆಗ ಯಾವ್ದೋ ಒಂದ್ ರೂಪ ಬಲಿ ರೂಪ ಮತ್ತದ್ ಮಾಡೋದ್ರ ಮೂಲಕ ಅದನ್ನ ಬಗೆಹರಿಸ್ಕೊಳ್ತಿದ್ರು. ಈಗಿನ ಜನಾಂಗ ಈಗ ನಿಭಾಯಿಸ್ಬೇಕು ಅನ್ನೋದ್ ಒಂದ್ ಪ್ರಶ್ನೆ, ಅದನ್ನ ಲಾಸ್ಟ್ ಬೇಕಾದ್ರೆ ಹೇಳ್ಬೋದು. ಸೊ ಜೊತೆಗೆ ಸೊ ತುಂಬಾ ಚೆನ್ನಾಗಿದೆ ಪಾಠ, ದೇವ್ರು ಮಾಡಿರುವಂತ ಯೋಜನೆ ಇದೆ ಅಲ್ವಾ, ಅದನ್ನ ಹೇಳ್ತಾವ್ರ ಎಲ್ಲ ಪಾಠನ ಕೂಡ ಎಕ್ಸ್ಪ್ಲೇನ್ ಮಾಡಕ್ ಆಗತ್ತೆ, ಕೊಟ್ಟಿರುವಂತ ಸಮಯ 30 seconds ಆಗಿರೋದ್ರ ತುಂಬಾ ಚೆನ್ನಾಗಿದೆ. ಅದು ಒಂದ್ ವಿಷಯ. ಆಮೇಲೆ ಉಳಿದಂಗೆ ಬ್ರದರ್, ಓಕೆ ಬ್ರದರ್ ಮಾತಾಡಿ, ಸಾರಿ ಪರವಾಗಿಲ್ಲ. ಅದ್ ಇನ್ನೊಂದ್ ಏನಂತಾರೆ, ನಾವು ತಾವ್ ಬಿ ಎಸ್ ಐ ಇದ್ದ ಸಾಫ್ಟ್ವೇರ್ ಅಂದ್ರಲ್ವಾ, ಅದ್ರ ನನ್ ಕಡೆ ಒಂದು ಆಪ್ ಇದೆ, ಅದನ್ನ ಕಳ್ಸಿಕೊಡ್ತೇನೆ ಬ್ರದರ್, ಅಪ್ಡೇಟ್ ವರ್ಷನ್ ಒಂದ್ ಕಳ್ಸಿಕೊಡಿ ಬಸವರಾಜ್. ತುಂಬಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಬ್ರದರ್. ಸೊ ಬೇರೆ ಬೇರೆ ಯಾರಾದ್ರೂ ಹೇಳ್ತೀರಾ? ಉಮಾ ಸಿಸ್ಟರ್. ಉಮಾ ಸಿಸ್ಟರ್ ಬ್ರದರ್ ನಮಸ್ತೆ. ಬ್ರದರ್ ನಮಸ್ಕಾರ. ನಮಸ್ತೆ ಉಮಾ ಸಿಸ್ಟರ್, ಹೇಳಿ ಸಿಸ್ಟರ್. ಬ್ರದರ್ ನನ್ಗೆ ದೇವ್ರು ಕೊಟ್ಟಿರೋ ಆಜ್ಞೆಗಳನ್ನೆಲ್ಲ ಕೈಗೊಂಡು ನಡೆದು ಯಹೋವನಿಗೆ ಹತ್ರ ಆಗಿ ಯಹೋವನ ಪ್ರೀತಿಗೆ ಪಾತ್ರಳಾಗ್ಬೇಕು ಅಂತ ಅನ್ನಿಸ್ತಾ ಇದೆ. ವೆರಿ ಗುಡ್, ವೆರಿ ಗುಡ್ ಸಿಸ್ಟರ್, ವೆರಿ ಗುಡ್ ಸಿಸ್ಟರ್. ಸೊ ದೇವ್ರು ಕೊಟ್ಟಿರುವಂತ ಎಲ್ಲೇನು ಒಂದೇ ಒಂದ್ ಪ್ರಮಾಣದಲ್ಲಿ ನೆರವೇರುತ್ತೆ ಸಿಸ್ಟರ್. ಗುಡ್. ವಿಜಯ ಸಿಸ್ಟರ್. ನಾನು ಬ್ರದರ್ ಸತ್ಯ ತಿಳ್ಕೊಳ್ಳೋದಕ್ಕಿಂತ ಮೊದಲು ಬ್ರದರ್ ಹೇಳಿ, ಹೇಳಿ ಸಿಸ್ಟರ್, ಹೇಳಿ ಸಿಸ್ಟರ್, ಮೋಸ್ಟ್ ಹೇಳಿ ಬ್ರದರ್. ನಾನು ಸತ್ಯ ತಿಳ್ಕೊಳ್ಳೋದಕ್ಕಿಂತ ಹಲೋ ಮಾಸ್ಟರ್ ಮಾತಾಡಿ. ಮಾಸ್ಟರ್ ಹೇಳಿ. ಮೋಸ್ಟ್ಲಿ ನೆಟ್ವರ್ಕ್ ಹೋಗ್ತಾನೆ ಅನ್ಸುತ್ತೆ. ಓಕೆ 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 ಓಕೆ. ಸೊ ಬೇರೆ ಯಾರಾದ್ರು? ವೀಣಾ, ವೀಣಾ ಸಿಸ್ಟರ್, ಅನಿತಾ ಸಿಸ್ಟರ್ ಏನ್ ಹೇಳ್ತೀರಾ? ವೀಣಾ ಸಿಸ್ಟರ್ ಇದೇ ಬ್ರದರ್, ಏನು ದೊಡ್ಡವರಿಗೆ ವಿಧೇಯರಾಗ್ಬೇಕು, ಮತ್ತೆ ನಾನೇ ನಿಮ್ಮ ದೇವರು, ದೊಡ್ಡವರನ್ನು ಮಕ್ಕಳು ವಿಧೇಯರ ಆಗೋದೇ ಇಲ್ಲ. ನಾವೆಲ್ಲ ತಂದೆ ತಾಯಿಗೆ ಎಷ್ಟು ಇದೆ ವಿಧೇಯರಾಗ್ತಿದ್ದೀವಿ, ಒಂದು ಹೇಳಿದ್ರೆ ಅಷ್ಟು ಭಯ ಆಗ್ತಿತ್ತು ನಮ್ಗೆ, ಮಾತಾಡ್ಲಿಕ್ಕೂ ಭಯ ಆಗ್ತಿತ್ತು. ಮಕ್ಕಳು ಒಂದ್ ಹೇಳಿದ್ರೆ 10 ಅವ್ರಿಗೆಲ್ಲ ಇದು ಓದಿಸ್ಬೇಕು, ನಾವ್ ಹೇಳ್ಕೊಡ್ಬೇಕು ಪೇರೆಂಟ್ಸ್. ಓಕೆ, ಅದಕ್ಕೆ ಪಾಠ ಮಾಡ್ಬೇಕಂದ್ರೆ ಮಕ್ಕಳುಗಳನ್ನ ಪಕ್ಕದಲ್ಲಿ ಕುಂಡಿಸ್ಕೊಬೇಕು, ಅವಾಗ ಏನಾಗ್ತಾರೆ ಅಟ್ಲೀಸ್ಟ್ ಓದಿಲ್ಲ ಅಂದ್ರೆ ಸ್ವಲ್ಪ ಕೇಳಿ ಕೇಳಿ ಅಭ್ಯಾಸ ಆಗ್ತದೆ. ಗುಡ್, ಓಕೆ. ಅನಿತಾ ಸಿಸ್ಟರ್ ಏನಾದ್ರು? ಅದೇ, ನಾವು ದೇವರು ಪರಿಶುದ್ಧರು ಆಗಿರುವಾಗ ನಾವು ಕೂಡ ಪರಿಶುದ್ಧರಾಗ್ಬೇಕು ಬ್ರದರ್. ಸೂಪರ್, ಅದೊಂದು ತುಂಬಾ ಇಷ್ಟ ಆಯ್ತು. ಹೌದು ಸಿಸ್ಟರ್, ವೆರಿ ಗುಡ್, ಥ್ಯಾಂಕ್ ಯು ಸಿಸ್ಟರ್. ಓಕೆ, ವಿದ್ಯಾ ಸಿಸ್ಟರ್ ಏನ ಹೇಳಕ್ ಆಸೆ ಪಡ್ತೀರಾ? ವಿದ್ಯಾ ಸಿಸ್ಟರ್, ಓಕೆ. ವಿಜಯಾ ಸಿಸ್ಟರ್, ಪಟೇಲ್ ಬ್ರದರ್ ಎಲ್ಲರೂ ಹೇಳಿದಾರೆ ಬ್ರದರ್, ಅದೇ ಬ್ರದರ್. ಓಕೆ, ವರಲಕ್ಷ್ಮಿ ಸಿಸ್ಟರ್, ಓಕೆ. ಸುಗುಣ ಸಿಸ್ಟರ್, ಓಕೆ. ನಿಮ್ ನೆಟ್ವರ್ಕ್ ಇಲ್ಲ, ಫುಲ್ ವಾಯ್ಸ್ ಕಟ್ ಆಗ್ತದೆ. ಶ್ರೀಧರ್ ಬ್ರದರ್, ನಿಮ್ಮ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸು. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಶ್ರೀಧರ್ ಬ್ರದರ್, ಓಕೆ. ಆಂಟಿ, ಆಂಟಿ ನೀವೇನು ಹೇಳಕ್ಕೆ ಆಸೆ ಪಡ್ತೀರಾ? ಓಕೆ, ಸುಂದರ ಅಂಕಲ್, ಆಂಟಿ ಹೇಳಕ್ ಆಸೆ ಪಡ್ತೀರಾ? ಸುಜಾತ ಸಿಸ್ಟರ್ ಹೇಳಿ.
ಹಲೋ, ಅದೇ ಸುಳ್ಳು ದೇವರುಗಳ ಕಡೆ ತಿರ್ಕೊಳ್ಳೋಬಾರ್ದು ಅಂತ ಬ್ರದರ್. ನಾವ್ ಏನಿಗೆ ಸತ್ಯ ಕಟ್ಕೊಂಡಿದೀವಿ ಅದ್ರಲ್ಲೇನೆ ನಾವು ಮುಂದುವರ್ಸ್ಕೊಂಡು ಅದನ್ನೇ ನಾವ್ ಇದ್ ಮಾಡ್ಕೊಂಡು ಹೋಗ್ಬೇಕು. ಯಾವ್ದೇ ಕಾರಣಕ್ಕೂ ಹಿಂದೆ ನಾವು ಹಿಂದೆ ಏಟ್ ಹಾಕ್ಬಾರ್ದು ಅಂತ ಬ್ರದರ್. ಗುಡ್, ಓಕೆ ಆಂಟಿ. ದೇವ್ರು ಕೊಟ್ಟಿರೋ ಆಜ್ಞೆಗಳನ್ನೆಲ್ಲ ನೆರವೇರಿಸ್ಕೊಂಡು ಬರ್ಬೇಕು ಅನ್ನೋದು ಬಹಳ ಮುಖ್ಯವಾದಂತ ವಿಷಯ. ಒಂದು ಕಿವಿನಲ್ಲಿ ಕೇಳಿ ಇನ್ನೊಂದು ಕಿವಿನಲ್ಲಿ ಬಿಟ್ಬಿಡ ಅಂತ ವಿಷಯಗಳು ಇವಲ್ಲ. ಆದ್ದರಿಂದ ಸತ್ಯದಲ್ಲಿ ನಡುವಾಗ ಅನೇಕ ವಿಧವಾದಂತ ಕಷ್ಟ ನಷ್ಟಗಳು ಬರ್ತವೆ. ಆದ್ರೆ ಅವುಗಳನ್ನೆಲ್ಲ ಜಯಿಸಿ ನಾವು ಸ್ವಾಮಿ ಕೊಟ್ಟಿರೋ ಅಂತ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕು ಅನ್ನೋದೇ ಅದರಲ್ಲಿ ಮುಖ್ಯವಾದಂತ ತಾತ್ಪರ್ಯ. ಶುದ್ಧ ಅಶುದ್ಧ, ಪವಿತ್ರ ಅಪವಿತ್ರ ಅನ್ನೋದು ಬಹಳ ಮುಖ್ಯವಾದಂತ ವಿಷಯ ಅಂತ ನಾನು ಹೇಳ್ತೀನಿ. ಮತ್ತೆ ಎಲ್ಲಾ ಸಿಸ್ಟರ್ಸು ಬ್ರದರ್ಸುನು ಎಲ್ಲ ವಿಷಯನು ಮಾತಾಡಿರೋದ್ರಿಂದ ಹೇಳಂತದ್ದು ಏನು ಇಲ್ಲಪ್ಪ. ಈಗ ನೀವ್ ಹೇಳಿದ್ರಲ್ಲ ಅದೇ ಚೆನ್ನಾಗಿತ್ತು ಸಿಸ್ಟರ್. ಶುದ್ಧ ಅಶುದ್ಧ, ಅಶುದ್ಧ ಪವಿತ್ರ, ಚೆನ್ನಾಗಿತ್ತು ಪದ. ನೀವೆಲ್ಲ ಹೇಳ್ಬಿಟ್ಟಿದ್ದೀರಲ್ಲ ಸಿಸ್ಟರ್, ಕರೆಕ್ಟ್ ಆಗಿದೆ. ನೀವ್ ಇಷ್ಟು ಬೇಗ ಇಷ್ಟು ವಿಷಯಗಳನ್ನ ಗ್ರಹಿಸ್ಕೊಂಡು ಒಂದು ದೃಢವಾದ ರೀತಿಯಲ್ಲಿ ನಿಂತಿರೋದೇ ನಮ್ಗೆ ದೊಡ್ಡ ಒಂದು ವಿಷಯ, ಸಂತೋಷದ ವಿಷಯ. ವೆರಿ ಗುಡ್. ಓಕೆ ರಿಚರ್ಡ್, ರಿಚರ್ಡ್ ಬ್ರದರ್ ವಾಯ್ಸ್ ಕೇಳಿಸಲ್ಲ ನಿಮ್ದು, ಅನ್ಮ್ಯೂಟ್ ಆಗಿದೆ. ರಿಚರ್ಡ್ ವಾಯ್ಸ್ ಕೇಳಿಸಲ್ಲ. ಬ್ರದರ್ ಇನ್ನೊಂದ್ ಪಾಯಿಂಟ್ ಇದೆ, ಹೇಳ್ಬೋದ್ರ? ಏನಂತಾರೆ ಎಲ್ಲೋ ನಾವು ಹೆಸರು ಬೇಡ, ಪಾರ್ಶ್ವ ಹೆಸರು ಹೋಗ್ಲದ ಹಳೆ ಹಳೆ ವಿಷಯ. ಬಟ್ ಕೆಲವ್ರು ಹೇಳ್ತಿದ್ರು ನಾವೆಲ್ಲ ಹೊಸ ಒಡಂಬಡಿಕೆಗೆ ಸಂಬಂಧಿಸಿದ್ರು, ಹಳೆ ಒಡಂಬಡಿಕೆಗೆ ಸಂಬಂಧಿಸಿರಲ್ಲ, ನಾವು ಹೊಸ ಒಡಂಬಡಿಕೆ ಓದ್ಬೇಕು, ಹಳೆ ಒಡಂಬಡಿಕೆ ಓದ್ಬಾರ್ದು ಅಂತ ಹೇಳುವಂತ ಸಂದರ್ಭ ಇದ್ದಾಗ. ಸೊ ಈಗ ನಾವು ಈಗ ಒಂದು ಗಾನನ, ಎರಡು ಗಾನನ ಹೇಳ್ತೀವಲ್ಲ, ಅದು ಮೋಶೆ ಮತ್ತೆ ಇನ್ನೊಂದು ಗಾನ ಅಂತ ಹೇಳ್ಬಿಟ್ಟು ಒಳ್ಳೆ ಚೆನ್ನಾಗಿ ಹೇಳ್ತಾರೆ ಬ್ರದರ್. ನೀವು ಓಲ್ಡ್ ಟೆಸ್ಟ್ಮೆಂಟ್ ಮತ್ತೆ ನ್ಯೂ ಟೆಸ್ಟ್ಮೆಂಟ್ ಟುಗೆದರ್ ನಾವು ಓದ್ಬೇಕು ಅನ್ನೋದು ಒಳ್ಳೆ ವಿಷಯನ, ಅದು ಚೆನ್ನಾಗಿರುತ್ತೆ ಗಾನ. ನಮ್ ಕ್ವಶನ್ಸ್, ಸೊ ಇವೆಲ್ಲ ಇಸ್ರೇಲ್ಗೋಸ್ಕರ ಮಾಡಲ್ಪಟ್ಟ ಆಜ್ಞೆಗಳನ್ನ ನಾವು ಎಷ್ಟು ಮಟ್ಟಿಗೆ ತಗೋಬೇಕು ಅನ್ನೋದ್ದು ಪ್ರಶ್ನೆ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ ರಿಚರ್ಡ್, ಏನ ಹೇಳ್ತೀರಾ? ರಿಚರ್ಡ್ ನೀವು ವಾಯ್ಸ್ ಕಳಿಸಲ್ಲ, ಮೋಸ್ಟ್ಲಿ ಹೆಡ್ ಫೋನ್ ಏನೋ ಆಗಿರ್ಬೇಕು ಅಂತ ತಿಳ್ಕೊತೀನಿ. ಓಕೆ, ನೀವು ವಾಯ್ಸ್ ಕಳಿಸಲ್ಲ, ಕನ್ಕ್ಲೂಡ್ ಮಾಡ್ಲಾ ಪರಾಯಿಲ್ವಾ? ಸರಿ, ಓಕೆ ಓಕೆ. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ತುಂಬ ಸಂತೋಷ. ಇವತ್ತು ಏನಪ್ಪ ಒಂದು ಸ್ಪೆಷಾಲಿಟಿ ಅಂದರೆ ಬರೀ 19ನೇ ಅಧ್ಯಾಯದಲ್ಲೇ ಕಲೆ ಅಂತ ಎಷ್ಟು ವಿಚಾರಗಳಿತ್ತು ಅಲ್ವರ. ಸೊ ಅದಕ್ಕೆ ಈ ಒಂದು 19ನೇ ಅಧ್ಯಾಯದಲ್ಲೇ ನೋಡಬೇಕಾದ್ರೆ ಅನೇಕ ಒಂದು ಅಂಶಗಳಿಗೆ ನಮ್ಗೆ ಆತ್ಮಿಕ ಪಾಠಗಳು ತುಂಬ ಇದೆ ಅದರ. ದೇವ್ರ ಚಿತ್ತ ಇದ್ರೆ ಅದು ಬೇರೆ ಒಂದು ಟೈಮಲ್ಲಿ ನಾವೇನು ಮಾಡೋಣ, ಡಿಸ್ಕಷನ್ ಮಾಡೋಣ ಅದರ. ಸೊ ಅದಕ್ಕೆ ನಾವು ಒಂದು ಸಮಯನ ಗುರುತು ಮಾಡ್ತೀರಿ, ಇದು ಆತ್ಮಿಕ ಅರ್ಥಗಳು ಏನು ಅಂತಂದ್ಬಿಟ್ಟು ನೀವೇನು ಮಾಡೋಣ, ವಿವರಣೆ ಮಾಡಿ ನೀವು ಓದಿ ಅಲ್ವರ. ಆಮೇಲೆ ಇದ್ರಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಸಹೋದರಿಗಳು ಕೇಳಂತ ಒಂದು ಎರಡು ಮೂರು ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡಕ್ಕೆ ಆಸೆ ಪಡ್ತೀನಿ. ಏನಂತಂದ್ರೆ ಮೊದಲನೇದು, ಇವಾಗ ಹಳೆ ಒಡಂಬಡಿಕೆಯಲ್ಲಿ ಇರ್ಬೇಕ ನ್ಯಾಯ ಪ್ರಮಾಣ ಇದೆ ಅದರ. ಇವಾಗ ನ್ಯಾಯ ಪ್ರಮಾಣದಲ್ಲಿ ವಿಚಾರಗಳು ಇವೆಲ್ಲ ಕೊಡ್ತಾ ಇರೋದು, ನಾವು ಓದ್ತಾ ಇರೋದ್ರೆ ದ ರೂಲ್ಸ್ ಆಫ್ ದ ಲಾ ಅದರ. ಲಾ ನಲ್ಲಿ ನೋಡ್ಬೇಕಾದ್ರೆ ಹೆಚ್ಚು ಕಮ್ಮಿ 600ಕ್ಕಿಂತ ಮೇಲ್ಪಟ್ಟಂತ ನ್ಯಾಯ ಪ್ರಮಾಣಗಳು ಏನಾಗಿತ್ತು ಅಲ್ಲಿತ್ತು. ಸರಿ, ಇವಾಗ ನಾವು ದೇವ್ರ ಮಕ್ಕಳು, ಇಸ್ರೇಲ್ಗಳೆಲ್ಲ ನ್ಯಾಯ ಪ್ರಮಾಣ ಕೆಳಗಡೆ ಇಲ್ಲ, ನ್ಯಾಯ ಪ್ರಮಾಣ ಕೆಳಗಡೆ ಇರೋರು ಕೃಷ್ಣನಲ್ಲಿ ಏನಂತಾರೆ ನಂಬಿಕೆ ಇಡೋದು ವ್ಯರ್ಥ ಅಂತ ಕೂಡ ನಾವ್ ಏನ್ಮಾಡ್ತೀರಿ ನಾವು ಓದ್ತೀರಿ ಅದ್ರ. ಹಂಗಿರ್ಬೇಕಾರೆ ದೇವ್ರ ನ್ಯಾಯ ಪ್ರಮಾಣ ಏನಕ್ಕೆ ಕೊಟ್ರು, ಯೇಸು ಕ್ರಿಸ್ತ ಬಂದಿದ್ದ ಅಂತ ನ್ಯಾಯ ಪ್ರಮಾಣ ಲೆಕ್ಕಕ್ಕೆ ಇಲ್ಲ ಅಂತಂದ್ಬೇಕಾರೆ ನಾವು ಹಳೆ ಒಡಂಬಡಿಕೆಯಲ್ಲಿ ಬರ್ದಿದ್ದಂತ ಇವೆಲ್ಲ ವಿಚಾರಗಳನ್ನ ನಾವ್ಯಾಕೆ ಓದ್ಬೇಕು, ನಾವ್ಯಾಕೆ ಪರಿಪಾಲನೆ ಮಾಡ್ಬೇಕು, ಇದು ನಮ್ಗೆ ಅನ್ವಯಿಸ್ತದ ಅಂತಂದ್ಬಿಟ್ಟು ಒಂದು ಪ್ರಶ್ನೆ ಏನಾಗ್ಬೋದು ಬರ್ಬೋದು ಅಲ್ವರ. ಸೊ ಅದಕ್ಕೆ ನೂತನ ಸೃಷ್ಟಿಗೆ ನ್ಯಾಯ ಪ್ರಮಾಣ ಇದೆಯೋ ಇಲ್ವೋ ಅಂತ ಏನ್ ಮಾಡ್ತಾ ಒಂದು ಪ್ರಶ್ನೆ ಅದರ. ಸರಿ, ಇವಾಗ ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ಅದರ. ಇವಾಗ ನೂತನ ಸೃಷ್ಟಿಗೆ ಯಾವ್ದಾರ ನ್ಯಾಯ ಪ್ರಮಾಣ ಐತೋ ಇಲ್ವೋ? ಇವಾಗ ನಾವೆಲ್ಲ ನೋಡಿ, ಇವೆಲ್ಲ ಕಾನ್ಸ್ಟಿಟ್ಯೂಟೆಡ್ ಇದ್ದಾರೆ ಎಲ್ಲರೂ ಅದರ. ಇವಾಗ ನೀವೆಲ್ಲ ನಾವೆಲ್ಲರಿಗೂ ನ್ಯಾಯ ಪ್ರಮಾಣ ಐತೋ ಇಲ್ವೋ? ಸರಿ, ಇಲ್ಲ ಬ್ರದರ್. ಸರಿ ಆಯ್ತು, ಇವಾಗ ಮೊದಲನೇದಾಗ ಇಲ್ಲ ಅಂತಂದ್ರದು ನೋಡೋಣ. ಇದೆ ಅನ್ನೋರು ಹೇಳ್ರಿ. ವೆರಿ ಗುಡ್. ಸೊ ಅದೇನಾಗಿದೆ, ಯಾವ ರೂಪನು ಮಾಡ್ಕೋಬಾರ್ದಂತ ಇದೆಯಲ್ಲ ಬ್ರದರ್. ಏನ್ ಸರ್?
ಯಾವ ಮೂರ್ತಿನೂ ಮಾಡ್ಕೋಬಾರ್ದು ಅಂತ ಇದೆ. ಸರಿ, ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಾರೆ ನಾನು ಇವಾಗ, ಹಳೆ ಒಡಂಬಡಿಕೆಯಲ್ಲಿ ಇಷ್ಟೆಲ್ಲ ಸೆಟ್ ಆಫ್ ರೂಲ್ಸ್ ಇದೆ. ಓಕೆ, ಹೊಸ ಒಡಂಬಡಿಕೆಗೆ ಬಂದ್ರೆ ನಮ್ಗೆ ಏನಾರ ಒಂದು ನ್ಯಾಯ ಪ್ರಮಾಣ ಅಂತ ಕೊಟ್ಟಿದ್ದಾರಾ? ಇಲ್ಲ ಬ್ರದರ್, ಇಲ್ಲ ಬ್ರದರ್, ಎರಡು ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ ಎರಡು. ಆಯ್ತು, ಗುಡ್ ಗುಡ್ ಗುಡ್. ಇವಾಗ ಇಲ್ಲ ಅನ್ನೋರು ಬೇಡ ಉತ್ತರ ಕೊಡೋದು, ಇದೇ ಅನ್ನೋರು ಯಾವ್ದು ಕೊಟ್ಟಾರ ಹೇಳ್ರಿ. ನಿನ್ನ ದೇವರಾದ ಯಹೋವನನ್ನು ಪೂರ್ಣ ಹೃದಯ ಪೂರ್ಣ ಶಕ್ತಿ ಪೂರ್ಣ ಪ್ರಾಣದಿಂದ ಪ್ರೀತಿಸಬೇಕು, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದು ರಾಜಾಜ್ಞೆ. ಮುಂದುವರೆದು ಹೇಳ್ತಾರ ಬ್ರದರ್, ಇದಕ್ಕಿಂತ ಮಿಗಿಲಾದ ಇನ್ನೊಂದು ಆಜ್ಞೆ ಮತ್ತೊಂದಿಲ್ಲ ಅಂತ ಹೇಳ್ತಾರೆ. ವೆರಿ ಗುಡ್. ನೆರೆಯನ್ನು ಗೌರವಿಸು. ಸರಿ, ಓಕೆ, ಗುಡ್ ಅಲ್ವ. ಇವಾಗ ನೀವೇನ್ ಮಾಡಿದ್ರೆ ಏನ್ರಿ, ಹಳೆ ಉಡಬುಡಿಕೆಯಲ್ಲಿ ಬರ್ತಿದಂತ ಎಲ್ಲಾ ವಿಚಾರಗಳನ್ನ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಸಮ್ಮರಿ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಎರಡರಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಏನಪ್ಪ ಮಾಡ್ತಾರೆ, ಒಂದ್ ನಿಮಿಷ ನಮ್ ಮಾತಾಡ ತಿಳಿಸಿದ್ಯ ಎಲ್ಲರಿಗೂ? ಓಕೆ, ಗುಡ್, ಓಕೆನಾ? ಓಕೆ, ಓಕೆ, ಥ್ಯಾಂಕ್ ಯು. ಸೊ ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ನ್ಯಾಯ ಪ್ರಮಾಣದಲ್ಲಿ ಅಡಗಿರಂತ ಎಲ್ಲಾ ವಿಚಾರಗಳನ್ನ ಸಮ್ಮರಿ ಮಾಡಿ ಎಡೇ ಎಡೆಗೆ ಏನ್ ಮಾಡ್ರು, ತಂದು ನಿಲ್ಸ್ಬಿಟ್ರು. ಏನಂತ ಹೇಳ್ತಾರೆ, ಲವ್ ದೈ ನೇಬರ್ ಆಸ್ ಯುವರ್ ಸೆಲ್ಫ್, ಲವ್ ದೈ ಲಾರ್ಡ್ ದೈ ಗಾಡ್ ವಿತ್ ಆಲ್ ದೈ ಹಾರ್ಟ್ ವಿತ್ ಆಲ್ ದೈ ಮೈಂಡ್ ವಿತ್ ಆಲ್ ದೈ ಸೋಲ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಅಪೂರ್ಣ ಹೃದಯ ಮನಸ್ಸಿಂದ ನೀವು ಮಾಡಿ ದೇವ್ರನ್ನ ಆರಾಧನೆ ಮಾಡಿ, ನೀನ್ ಎರೆಯವ್ರದ್ದು ನಿನ್ ತರ ಏನ್ ಮಾಡಿ ನೀವು ಪ್ರೀತಿ ಮಾಡಿ ಅಂತ ಹೇಳ್ತಾರೆ. ಇದೇ ಪ್ರಮಾಣನ ಏನ್ರಿ ಅಪೋಸ್ಟಲ್ ಪೌಲು ಅಲ್ವರ ತಿಮೋತಿಗೆ ಬರಿಬೇಕಾರೆ ಏನಂತ ಹೇಳ್ತಾರೆ, ಐ ಗಿವ್ ಯು ದ ಗೋಲ್ಡನ್ ಕಮ್ಯಾಂಡ್ಮೆಂಟ್ ಅಂತಂದ್ಬಿಟ್ಟು ಹೇಳ್ತಾರೆ, ಲವ್ ರಾಜಾಜ್ಞೆ ಅಂತಂದ್ಬಿಟ್ಟು ಅದನ್ನೇ ಮಾಡ್ತಾರೆ, ಸಮ್ಮರಿ ಮಾಡ್ಬಿಟ್ಟು ಒಂದೇ ಒಂದಕ್ಕೆ ತಂದು ನಿಲ್ಲಿಸ್ತಾರೆ ಏನಂತಂದ್ರೆ ಲವ್ ಅಂತಂದ್ಬಿಟ್ಟು ಹೇಳ್ತಾರೆ ಅಲ್ವರ. ಇವಾಗ ಇನ್ನೊಂದು ವಚನ ಓದೋಣ, ಯೋಹಾನ 13:34, ಜಾನ್ 13:30, 13:34. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಅದ್ ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರೊಬ್ಬರನ್ನು ಪ್ರೀತಿಸಬೇಕು ಎಂಬುದೇ. ವೆರಿ ಗುಡ್. ಅದರ ಸರ್ ನೋಡ್ಬೇಕಾರೆ ಇಲ್ಲಿ ಒಂದು ಏನ್ ಮಾಡ್ತಾರೆ, ಯೇಸು ಕ್ರಿಸ್ತ ಅದನ್ನ ಇನ್ನ ಸಿಂಪಲ್ ಆಗಿ ಏನ್ ಮಾಡ್ತಾರೆ, ಒಂದೇ ಒಂದು ಕಮ್ಯಾಂಡ್ಮೆಂಟ್ಗೆ ಏನ್ ಮಾಡ್ತಾರೆ ತನ್ನಿಸ್ತಾರೆ. ತಿಮೋತಿಯಲ್ಲಿ ಕೂಡ ಅಪೋಸ್ಟಲ್ ಪೌಲ್ ಹೇಳ್ಬೇಕಾದ್ರೆ ಏನ್ ಮಾಡ್ತಾರೆ, ಸಿಂಪಲ್ ಆಗಿ ಇದೇ ಹೇಳ್ತಾರೆ, ಗೋಲ್ಡನ್ ರೂಲ್ ಅಂತಂದ್ಬಿಟ್ಟು ಹೇಳ್ಬಿಡ್ತಾರೆ, ಲವ್ ಅಂತಂದ್ಬಿಟ್ಟು ತಂದು ನಿಲ್ಲಿಸ್ಬಿಡ್ತಾರೆ. ಸರಿ, ಇವಾಗ ಅಪೋಸ್ಟಲ್ ಪೌಲ್ ಹೇಳಿರೋದಕ್ಕೋ ಯೇಸು ಕ್ರಿಸ್ತ ಹೇಳಿರೋದಕ್ಕೋ ಹಳೇ ಒಡಂಬಡಿಕೆಯಲ್ಲಿ 600 ಕೊಟ್ಟಿರೋದಕ್ಕೋ ವ್ಯತ್ಯಾಸ ಏನಿದೆ? ಎರಡು ಒಂದೇನ, ಎರಡು ಬೇರೆ ಬೇರೆನ ಅಂತ ನೋಡ್ಬೇಕಾರೆ, ಮೊದಲನೇದಾಗಿ ಇಸ್ರೇಲ್ ಜನಗಳಿಗೆ ದೇವ್ರು ಏನ್ ಮಾಡಿದ್ರು ಅಂತಂದ್ರೆ ನ್ಯಾಯ ಪ್ರಮಾಣನ ಏನ್ ಮಾಡಿದ್ರು, ಬಿಡಿಸಿ 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 ಕೊಟ್ರು. ಅಂದ್ರೆ ಇದನ್ನ ಯೇಸು ಕ್ರಿಸ್ತ ಸಮ್ಮರಿ ಮಾಡಿ ಏನ್ ಹೇಳ್ತಾರೆ, ಲವ್ ಅಲ್ಲಿ ತಂದು ನಿಲ್ಲಿಸ್ಬಿಡ್ತಾರೆ. ಅಂದ್ರೆ ಪ್ರೀತಿಯಲ್ಲಿ ಏನ್ ಮಾಡ್ತಾರೆ, ಅವರು ತಂದು ನಿಲ್ಲಿಸ್ತಾರೆ. ಅಂದ್ರ ಏನಕ್ಕೆ ಪ್ರೀತಿಯಲ್ಲಿ ತಂದು ನಿಲ್ಲಿಸ್ತಾರೆ ಅಂತಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ನ್ಯಾಯ ಪ್ರಮಾಣ ಏನೇ ಇರಲಿ, ಯಾವುದೇ ಇರಲಿ, ನೀವು ವಿಗ್ರಹಾರಾಧನೆ ಮಾಡ್ಬೇಡ, ನೀನು ಸಬ್ಬ ದಿನನ ಕಾಪಾಡು, ನಿನ್ನ ತಂದೆ ತಾಯಿಗೆ ಗೌರವಿಸು, ಅದರ ನೀನು ದೇವ್ರನ್ನ ಬಿಟ್ಟು ಬೇರೆ ದೇವ್ರನ್ನ ನೀ ಆರಾಧನೆ ಮಾಡಬಾರ್ದು, ನಿನ್ನ ನೆರೆಯವರ ಹೆಂಡತಿನ ಆಸೆ ಪಡ್ಬಾರ್ದು, ಅವರ ಆಸ್ತಿಗೆ ನೀನು ಆಸೆ ಪಡ್ಬಾರ್ದು ಅಂತಂತೇಳ ಎಲ್ಲ ವಿಚಾರಗಳು, ಸುಳ್ಳು ಸಾಕ್ಷಿ ಹೇಳ್ಬಾರ್ದು, ಇವೆಲ್ಲ ಯಾವ್ದ್ರಲ್ಲಿ ಅಡಗಿತ್ತು ಅಂತಂದ್ರೆ ಪ್ರೀತಿಯಲ್ಲಿ ಏನಾಗಿತ್ತು, ಅಡಗಿತ್ತು. ಸರಿ, ಪ್ರೀತಿಯಲ್ಲಿ ಅಡಗಿತ್ತು ಅಂದ್ರೆ ಇಸ್ರೇಲ್ ಜನಗಳಿಗೆ ತುಂಬಾ ಸಿಂಪಲ್ ಆಗಿ ಹೇಳ್ಬೋದಿತ್ತಲ್ಲ, ನೀವೆಲ್ಲ ಪ್ರೀತಿನ ಕೈಕೊಂಡು ನಡ್ರಪ್ಪ, ಪ್ರೀತಿ ಪಕ್ಕ ನೀವು ನಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಆಗಿರೋದಲ್ವಾ? ಅದ ಬದಲಾಗಿ ಯಾಕೆ 600 ಲಾಸ್ ಕೊಟ್ರು ಅಂತಂದ್ರೆ, ಇಸ್ರೇಲ್ ಜನಗಳು ಎಂತ ಜನಗಳು ಅಂತಂದ್ರೆ ಏನ್ರೆ ಸ್ಟಿಫ್ ನೆಕ್ಡ್ ಪೀಪಲ್ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಅದಕ್ಕೆ ಕನ್ನಡ ಏನ್ ಹೇಳ್ತಾರೆ ಸ್ಟಿಫ್ ನೆಕ್ಡ್ ಪೀಪಲ್ ಅಂತಂದ್ರೆ, ಯಾರಿಗಾರು ಗೊತ್ತಾ ಸ್ಟಿಫ್ ನೆಕ್ಡ್ ಪೀಪಲ್ ಅಂತ ಏನ್ ಹೇಳ್ತಾರೆ? ಕಳತ್ತು ಒಣಗಾದ ಜನಗಳು ಅಂತ ತಮಿಳ ಹೇಳ್ತಾರೆ. ತಲೆನೇ ತಗ್ಸಲ್ಲ ಅಂದ್ರೆ ದೇವ್ರು ಹೇಳಂತ ಮಾತನ್ನ ಕೇಳದಿರಂತ ಜನಗಳು ಯಾರಪ್ಪ ಅಂತಂದ್ರೆ ಇಸ್ರೇಲ್ ಜನಗಳು. ಅದರ ಇವ್ರು ಏನ ಹೇಳ್ದ ಅಂತಂದ್ರೆ ಅದನ್ನ ಆಪೋಸಿಟ್ ಆಗಿ ಏನ್ ಮಾಡೋರು ಇವ್ರು ಮಾಡೋರು. ಅದರ ಅದಕ್ಕೆ ದೇವ್ರ ಏನ್ ಮಾಡಿದ್ರು ಅಂತಂದ್ರೆ ಇವ್ರಿಗೆಲ್ಲ ರೈಟಿಂಗ್ ನಲ್ಲಿ ಕೊಟ್ಬಿಟ್ರು. ಯಾಕೆ ಅಂತಂದ್ರೆ ಇವ್ರು ರೈಟಿಂಗ್ ಕೊಡ್ದಿರೇ ಇದ್ದ ಅಂತಂದ್ರೆ ಇವ್ರು ಏನ್ ಮಾಡ್ತಾರೆ, ಇವ್ರು ಹೇಳಿದ ಮಾತು ಕೇಳಲ್ಲ ಅದರ ಅವಾಗ ಏನ್ ಹೇಳ್ತಾರೆ ದೇವ್ರಿಗೆ ಏನ್ ಮಾಡ್ತಾರೆ, ದೇವ್ರಿಗೆ ಹೇಳ್ಕೊಡ್ತಾರೆ, ಇಲ್ಲ ದೇವ್ರೆ ನೀ ಹೇಳಿಲ್ವಲ್ಲ ನನ್ಗೆ,
ನನ್ಗೆ ಅದೇ ಹೇಳಿಲ್ವಲ್ಲ ಅಂತ ಏನ್ ಮಾಡ್ತಾರೆ ಹಿಂಗ್ ಹೇಳ್ತಾರೆ ಅಂತ ಏನ್ ಮಾಡ್ತಾರೆ ಎಲ್ಲ ದೇವ್ರೇ ಮಾಡ್ಬಿಟ್ರು ರೈಟಿಂಗ್ ನಲ್ಲಿ ಮಾಡಿದ್ರು ಬರ್ಕೊಡಕ್ಕೆ ಶುರು ಮಾಡಿದ್ರು ಯಾಕೆ ಅಂತಂದ್ರೆ ನೋಡಿ ಒಂದು ವಚನ ಹೇಳ್ತಾರೆ ಹೀಬ್ರೂಸ್ ಮುಗಿಸ್ಬಿಡೋಣ ಜಾಸ್ತಿ ಹೊತ್ತೇನ್ ಸೈಮ್ ಆಗಲ್ಲ ಒಂದು ಐದು ನಿಮಿಷ ಹೀಬ್ರೂಸ್ ಥರ್ಡ್ ಚಾಪ್ಟರ್ ವರ್ಸ್ ಫೈವ್ ಪದ್ಮಾ ಸಿಸ್ಟರ್ ನೆಟ್ವರ್ಕ್ ಇಲ್ಲ ಬೇರೆ ಬ್ರದರ್ ಓದ್ತಾರೆ ಕೇಳಿಸ್ಕೊಳ್ಳಿ ಓದಿ ಬ್ರದರ್ ಮೋಶೆಯು ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು ಅವನು ಮುಂದೆ ಪ್ರಕಟಿಸುವಾಗ ಬೇಕಾಗಿದ್ದ ಸಂಗತಿಗಳಿಗೆ ಸಾಕ್ಷಿಯಾಗಿದ್ದನು ನೋಡ್ರ ಅವನೇನಾಗಿದೆ ಅಂತ ದೇವರ ಮನೆಯಲ್ಲಿ ಏನಾಗಿದ್ದಂತೆ ನಂಬಿಕಸ್ಥನಾಗಿದ್ದು ಅಂತ ಹೇಳ್ತಾರೆ ಯಾವ ತರ ನಂಬಿಕಸ್ಥನಾಗಿದ್ರು ಅಂತ ನೋಡ್ಬೇಕ್ರೆ ಸೇವಕನಾಗಿದ್ದ ಏನಾಗಿದಂತೆ ಅವರು ನಂಬಿಕಸ್ಥನಾಗಿದ್ರು ಅಂತ ಹೇಳ್ತಾ ಇದ್ರ ಇವಾಗ ಅವರು ಸೇವಕರು ನಾವೇನಾಗಿದ್ದೀರಿ ಆರನೇ ವಚನ ಓದಿ ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ ನೋಡ್ರ ದೇವರ ಮನೆ ಮೇಲೆ ಇದೇ ಏನಾಗಿದ್ದಾರಂತ ಅಲ್ಲಿ ಮಗನ ಅಧಿಕಾರಿ ಆಗಿದ್ದಾರೆ ಅಂತ ಹೇಳ್ತಾರ ಅದೇ ನಮ್ಗೂ ಇಸ್ರೇಲ್ ಜನಗಳಿಗಿರೋ ವ್ಯತ್ಯಾಸ ಏನಪ್ಪ ಅಂದ್ರೆ ದೇವರ್ ಸರ್ವೆಂಟ್ಸ್ ವಿ ಆರ್ ಸನ್ಸ್ ಅವರ ಮಕ್ಳುಗಳಿಗೂ ಆಳುಗಳಿಗೂ ಒಬ್ಬ ಮನೆ ಯಜಮಾನ ಹೇಳಂತ ಒಂದು ಮಾತುಗಳಿಗೇನಿದೆ ವ್ಯತ್ಯಾಸ ಇದೆ ಇವಾಗ ಎಕ್ಸಾಂಪಲ್ ನಿಮ್ಗೆ ಒಂದು ಆಸ್ತಿ ಇದೆಪ್ಪ ದೊಡ್ಡ ಬಿಸ್ನೆಸ್ ಇದೆ ದೊಡ್ಡ ಶ್ರೀಮಂತರು ನೀವು ಅದರ ನಿಮ್ಮ ಮಗನ್ಗೆ ಒಂದು ಜವಾಬ್ದಾರಿ ಕೊಟ್ಟು ಒಂದು ಕೆಲಸ ಹೇಳ್ಬೇಕಾರೆ ಯಾವ ಥರ ಹೇಳ್ತೀರಾ ಅದೇ ಕೆಲಸ ಅದೇ ಜವಾಬ್ದಾರಿನ ಒಬ್ಬ ಸರ್ವೆಂಟ್ ಹೇಳ್ಬೇಕಾರೆ ಯಾವ ಥರ ಹೇಳ್ತೀರಾ ಆಮೇಲೆ ಅದೇ ಒಂದು ಜವಾಬ್ದಾರಿನ ಮಗ ಸ್ವೀಕಾರ ಮಾಡ್ಬೇಕಾದ್ರೆ ಯಾವ ಆಟಿಟ್ಯೂಡಲ್ಲಿ ಸ್ವೀಕಾರ ಮಾಡ್ತಾನೆ ಅದೇ ಒಂದು ಜವಾಬ್ದಾರಿನ ಒಬ್ಬ ಸರ್ವೆಂಟ್ ಸ್ವೀಕಾರ ಮಾಡ್ಬೇಕಾದ್ರೆ ಯಾವ ಥರ ಸ್ವೀಕಾರ ಮಾಡ್ತಾನೆ ಕೇರ್ಲೆಸ್ ಆಗಿ ಅವ್ನು ಎಷ್ಟು ಬೇಕೋ ಅಷ್ಟೇ ಏನು ಮಾಡ್ತಾನೆ ಕೆಲಸ ಮಾಡ್ಕೊಂಡು ಬರ್ತಾನೆ ಆಮೇಲೆ ಜಾಸ್ತಿ ಕಿವಿ ಕೊಟ್ಟು ಕೇಳೋಕ್ಕೋಗಲ್ಲ ಅದಕ್ಕೆ ಯಜಮಾನ ಏನು ಮಾಡ್ತಾನೆ ಇವ್ನು ಎಲ್ಲಿ ಮಿಸ್ಟೇಕ್ ಮಾಡ್ಬಿಡ್ತು ಅಂತ ಏನು ಮಾಡ್ತಾರೆ ಎಲ್ಲಾನು ಇಂಟ್ರಿಕೇಟಾಗಿ ಹೇಳ್ಕೊಂಡು ಹೋಗ್ತಾರೆ ಹಿಂಗೆ ಮಾಡೋ ಹಂಗೆ ಮಾಡೋ ಹಿಂಗೆ ಮಾಡೋ ಅಂತೆಲ್ಲ ಡೀಟೇಲ್ಸ್ ಆಗಿ ಆದ್ರೆ ಮಗನಿಗೆ ಅದರಂಥ ಅವಶ್ಯಕತೆ ಇಲ್ಲ ಕಂದ ಈ ಕೆಲಸ ಮಾಡ್ಕೊಂಬಾ ಅಂದರೆ ಮುಗೀತು ಅವನು ತಂದೆ ಮೇಲೆ ಇಟ್ಟಿರೋಂಥ ಪ್ರೀತಿಯಿಂದ ಏನು ಮಾಡ್ತಾನೆ ಸ್ವಚ್ಛತೆಯಿಂದ ಹೋಗ್ಬಿಟ್ಟು ಏನು ಮಾಡ್ತಾನೆ ಎಲ್ಲವನ್ನು 100% ಕ್ಲೀನಾಗಿ ಮಾಡ್ತಾನೆ ಮಾಡ್ಕೊಂಬಿಡ್ತಾನೆ ಇದಕ್ಕೆ ಡಿಫ್ರೆನ್ಸ್ ಇರೋದು ಅದಕ್ಕೆ ದೇವರು ಇಸ್ರೇಲ್ ಜನಗಳಿಗೆ ಏನು ಕೊಟ್ಟರು ಅಂದರೆ ನಮಗೆ ಕೊಟ್ಟಂಥ ನ್ಯಾಯ ಪ್ರಮಾಣನೇ ಇಸ್ರೇಲ್ ಜನಗಳಿಗೆ ಏನು ಮಾಡಿದ್ದು ಕಂಪ್ಲೀಟಾಗಿ ಬಿಡಿಸಿ 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 ಏನು ಮಾಡಿರೋದು ಕೊಟ್ಟಿರೋದು ಹಂಗಾದ್ರೆ ಏನಿತ್ತು ಈ ನ್ಯಾಯ ಪ್ರಮಾಣದಲ್ಲಿ ಬನ್ನಿ ರೋಮನ್ಸ್ 13:8 ಓದಿ ರೋಮನ್ಸ್ 13:8 ಒಬ್ಬರು ಓದಿ ಇನ್ನೊಬ್ಬರು ಲೂಕ ಪುಸ್ತಕ ತೆಗೀರಿ ಅಂತೀನಿ ಲೂಕನ ಬರೆದಂತ ಸುವಾರ್ತೆ ಓದಿ ಓದಿ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವು ನಿಮಗೆ ಇರಬಾರದು ನೋಡ್ರ ಒಬ್ಬನೊಬ್ಬನ ಪ್ರೀತಿಸಬೇಕಂತ ಋಣವೇ ನಿಮ್ಮಲ್ಲಿ ಇರಬೇಕು ಅಂತ ಬೇರೆ ಯಾವ ಋಣವೂ ಇರಬಾರದು ಯಾಕೆ ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ ಅಂಡರ್ಲೈನ್ ಮಾಡ್ಕೊಳ್ಳಿ ಇದನ್ ಮಾಡ್ಬಿಟ್ಟ ಅಂದ್ರೆ ಆಟೋಮೆಟಿಕ್ ಆಗಿ ಏನ್ ಮಾಡ್ದಂಗ ಅಲ್ಲಿ ಧರ್ಮ ಪ್ರಮಾಣ ಏನ್ ಮಾಡ್ದಂಗೆ ನೆರವೇರಿಸ್ದಂಗೆ ಅಲ್ಲರ ಲೂಕ 11:42 ಓದಿ ಲೂಕ್ 11:42 ಅಯ್ಯೋ ಪರಿಸಾಯರೇ ನೀವು ಮರುಗ ಸದಾಪು ಮುಂತಾದ ಸಕಲ ಪಲ್ಯಗಳಲ್ಲಿ 10ರಲ್ಲೊಂದು ಪಾಲು ಕೊಡುತ್ತೀರಿ ಸರಿ ಆದ್ರೆ ನ್ಯಾಯವನ್ನು ದೇವರ ಪ್ರೀತಿಯನ್ನು ಒತ್ತಟ್ಟಿಗೆ ನೋಡ್ರ ಅಲ್ಲೇನಿದೆ ಅಂದ್ರೆ ನ್ಯಾಯ ಪ್ರಮಾಣದಲ್ಲಿ ಅದರ ಪ್ರೀತಿ ಎಷ್ಟನೇ ಚಾಪ್ಟರ್ ಬ್ರದರ್ ಲೂಕ 11:42 ಲೂಕ ಎಷ್ಟು ಬ್ರದರ್ ಇದು 11:42 ಅದಕ್ಕೆ ನೋಡ್ಬೇಕಾರೆ ಇಸ್ರೇಲ್ ಜನಗಳು ಏನಪ್ಪ ಮಾಡಿದ್ರು ಅಂತಂದ್ರೆ ಇದನ್ನ ಒತ್ತಗಿಟ್ಬಿಟ್ರು ಅಲ್ವರ ಅದಕ್ಕೆ ಏನ್ ಮಾಡಿದ್ರು ದೇವ್ರು ಚೆನ್ನಾಗಿ ಗೊತ್ತು ಇವ್ರು ಹೇಳಿ ಮತ್ತೆ ಕೇಳಲ್ಲ ಅಂತ ಅದಕ್ಕೆ ಮಾಡಿದ್ರು ಎಲ್ಲ ಬಿಡಿಸಿ 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 ಕೊಟ್ರು ಅದರ ಇವಾಗ ನಮಗೇನಾಗಿದೆ ನಮಗ್ ಬಂದ್ಬಿಟ್ಟು ಏನ್ರಿ ವಿಗ್ರಹಾರ್ಧನೆ ಮಾಡು ಅಂತ ಹೇಳಂತ ಅವಶ್ಯಕತೆ ಇದೆಯಾ ವಿಗ್ರಹಾರ್ಧನೆ ಮಾಡ್ಬೇಡ ಅಂತ ಹೇಳಂತ ಅವಶ್ಯಕತೆ ಇದೆಯಾ ಹ್ಮ್ ಅಲ್ವರ ಅದೇ ತರ ಕಳ್ತನ ಮಾಡ್ಬೇಡ ಸುಳ್ಳು ಹೇಳ್ಬೇಡ ಮೋಸ ಮಾಡ್ಬೇಡ ಅಂತ ಹೇಳ ಅವಶ್ಯಕತೆ ಇದೆಯಾ ಇಲ್ಲ ಬ್ರದರ್ ಯಾಕೆ ಕೇಳಂತ ಅವಶ್ಯಕತೆ ಇಲ್ಲ ಅಂದ್ರೆ ದೇವರು ಪವಿತ್ರ ಆತ್ಮ ನಮ್ಮಲ್ಲಿ ಕೊಟ್ಟಿರೋದ್ರಿಂದ ನಾವು ಅವ್ರ ಮಕ್ಕಳಾಗಿರೋದ್ರಿಂದ ನಮ್ಮ ಮನಸ್ಸಾಕ್ಷಿನೇ ಏನ್ ಮಾಡ್ತಾ ಅಂದ್ರೆ ನಮ್ಮ ಮನಸ್ಸಾಕ್ಷಿ ಮಾತ್ರ ನಮ್ಗೆ ದೇವ್ರು ಕೊಟ್ಟಿದ್ದ ಪವಿತ್ರ ಆತ್ಮ ನಮ್ಗೆ ಏನ್ ಹೇಳ್ತಾ ಅಂದ್ರೆ ಇದೆಲ್ಲ ಯಾರಿಗೂ ಇಷ್ಟ ಇಲ್ಲ ನಮ್ಗೆ ಇಷ್ಟ ಇಲ್ಲ ದೇವ್ರಿಗೆ ಇಷ್ಟ ಇಲ್ಲ ಅಂತ ದೇವ್ರಿಗೆ ಇಷ್ಟ ಇಲ್ಲ ಇದ್ರದಿಂದ ಅಂದ್ರೆ ನಮ್ಗೆ ಏನಾಗಿಲ್ಲ ಇದು
ಇಷ್ಟ ಇಲ್ಲ ಅಂತ. ಅದರಿಂದ ನೋಡ್ಬೇಕ್ರೆ ಇಂತಿಂತ ಕೈಗೊಂಡು ಮಾಡೋ 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 ಅಂತ ಹೇಳೋಂತ ಅವಶ್ಯಕತೆ ನಮ್ಗೇನಾಗಿಲ್ಲ ಇಲ್ಲ. ಹಂಗಂತಂದ್ಬಿಟ್ಟು ನ್ಯಾಯ ಪ್ರಮಾಣ ಬಿಟ್ಬಿಡ್ಬೇಕಾ, ಹಳೆ ಹುಡುಗಿಲ್ಲ ಕೈಗೊಂಡು ನಡೆದ್ ಬಿಡವಾ ಅಂದ್ರೆ ಅದೆಲ್ಲ ಕೊಟ್ಟಿರೋದು ನಮ್ಮ ಒಳತಿಗಾಗಿನೇ. ಅಂದ್ರೆ ಅದಕ್ಕೆ ನೋಡ್ಬೇಕ್ರೆ ಅದಲ್ಲಿರೋಂತ ಅನೇಕ ಒಂದು ಕ್ರಮಗಳನ್ನ ನಾವು ಪ್ರೀತಿ ಭರಿತವಾಗಿ ನಾವು ಕೈಗೊಂಡು ನಡೆದವಾಗ ನಮ್ಮಲ್ಲಿ ಕ್ರಿಸ್ತನ ಸ್ವರೂಪ ಈಸಿಯಾಗಿ ಏನಾಗ್ತದೆ ಡೆವಲಪ್ ಆಗ್ತದೆ. ಇವಾಗ ಯೋಚನೆ ಮಾಡಿದ್ದೀನಿ, ಇಸ್ರೇಲ್ಗಳಿಗೆ ಏನ್ ಅಂತ ಹೇಳ್ಬೇಕಾಯ್ತು, ನಿನ್ನಪ್ಪ ನೀನ್ ರೋಡಲ್ಲಿ ಹೋಗ್ತಾ ಇರ್ತೀಯ, ನಿನ್ ಶತ್ರು ಒಂದು ಕತ್ತೆ ರೋಡಲ್ಲಿ ಬಿದ್ದೋಗ್ಬಿಡ್ತು ಹಳ್ಳಿದಲ್ಲಿ, ನೀನ್ ನೋಡ್ತೀಯ. ಅವಾಗ ನೀನ್ ಏನ್ ಮಾಡು ಅಂತಂದ್ರು ದೇವ್ರವ್ರಿಗೆ, ಕತ್ತೆ ಏನ್ ಮಾಡು ಅಂತಂದ್ರು, ಎತ್ತು ಅಂತಂದ್ರು ಅದರ. ಇವಾಗ ಇಸ್ರೇಲ್ ಜನಗಳಿಗೆ ಏನ್ ಹಿಂಗ್ ಹೇಳಿದ್ರು ಅಂದ್ರೆ ಇವ್ರು ಏನ್ ಮಾಡೋರು, ಶತ್ರು ಕತ್ತೆ ಬಿದ್ದಿದ್ರೆ ಹಾಳಾಗೋಲಿ ಬಿಡು ಒಳ್ಳೇದಾಯ್ತು ಅಂತಂದ್ಬಿಟ್ಟು ಶಾಪ ಹಾಕ್ಬಿಟ್ಟು ಹೋಗಿರೋ ಪಂಟಿರು. ಅದರ ದೇವ್ರ ಏನ್ ಹೇಳ್ತಾರೆ, ಕಂದ ಹಂಗಲ್ಲ ಬರಬೇಡ, ಮುಂದೆ ಬರಂತ ದಿನಗಳಲ್ಲಿ ಯೇಸು ಕ್ರಿಸ್ತು ಬರ್ತಾರೆ, ಚಿಕ್ಕ ಹಿಂಡಲ್ಲಿ ಒಂದ್ ಪಾಲಾಗೋದಕ್ಕೆ ನಿಮ್ಗೆ ಅವಕಾಶ ಕೊಡ್ತಾರೆ. ಇವಾಗಿಂದಾನೆ ಕ್ರಿಸ್ತನ ಒಂದು ಗುಣಲಕ್ಷಣಗಳು ಬೆಳೆಸ್ಕೊಳ್ಳಿ ಅಂತಂದ್ಬಿಟ್ಟು ಏನ್ ಮಾಡಿದ್ರು, ನ್ಯಾಯ ಪ್ರಮಾಣದ ಒಂದು ಟೀಚರ್ ತರ ಏನ್ ಮಾಡಿದ್ರು ಅವ್ರಿಗೆ ಕೊಟ್ರು. ಆದ್ರೆ ಇವ್ರು ಏನ್ ಮಾಡ್ಲಿಲ್ಲ, ಪಾಠನೇ ಕಲ್ತಿಲ್ಲ. ಇವತ್ ನಮ್ಗೆ ಇವಾಗ ಅನ್ವಯಿಸಿದ್ರೆ ಹೆಂಗಾಗ್ತದೆ, ನಮ್ಗೇನೋ ಹೇಳ್ಬೇಕಾ, ನೋಡಪ್ಪ ರೋಡಲ್ಲಿ ಯಾರೋ ಒಬ್ರು ಹಳ್ಳಿಗೆ ಬಿದ್ದಿದ್ರೆ ಅವ್ನ ಎತ್ತು ಅಂತ ಹೇಳ್ತಾರ, ಇಲ್ಲ ಬಿಟ್ಬಿಟ್ಟು ಹೋಗ್ಬಿಡು ಅಂತಾರ ನಮ್ ಮನ್ಸಾಕ್ಷಿ. ಎಸ್, ನಮ್ಗೆ ಬರ್ದಿ ಬರ್ದಿ ಹೇಳಂತ ಅವಶ್ಯಕತೆನೆ ಇಲ್ಲ. ಯಾಕಂದ್ರೆ ದೇವ್ರು ನಮ್ಗೆ ಏನ್ ಮಾಡಿದಾರೆ, ಆ ತರ ಒಂದು ಕೃಪೆ ಕೊಟ್ಟು ಏನ್ ಮಾಡೋದು ನಮ್ಗೆ ನಮ್ಗೆ ನಡೆಸಿದ್ದಾರೆ. ಅದರ ಇದೇ ಇಸ್ರೇಜಗಳು ನ್ಯಾಯ ಪ್ರಮಾಣ ಕೈಗೊಂಡು ನಡೆದಿರೋದಕ್ಕೂ ನಾವು ನಡೆದಕ್ಕೂ ಇರೋಂತ ಒಂದು ವ್ಯತ್ಯಾಸಗಳು. ಅದರ ಅದಕ್ಕೆ ಇದ್ರಲ್ಲಿ ನೋಡ್ಬೇಕಾರೆ ಅನೇಕ ಒಂದು ವಿಚಾರಗಳಲ್ಲಿ ನಮ್ಗೇನ್ ಮಾಡಿದಾರೆ, ನಾವು ಯಾವ ತರ ಇರಬೇಕು ಅಂತ ನಮ್ಕೊಂಡು ಅದಕ್ಕೆ ನೋಡ್ಬೇಕಾರೆ ಅಲ್ಲೇನಂತ ಹೋದ್ರೆ ಹಿರಿಯರಿಗೆ ಏನ್ ಮಾಡ್ಬೇಕಂತ, ನೀವು ಎದ್ದು ನಿಂತು ನಮಸ್ಕರಿಸ್ಬೇಕು. ನಾವು ಈ ಹಿರಿಯರಿಗೆ ಹೆಂಗ್ ನಮಸ್ಕರಿಸ್ತೀರಿ, ಓ ನಮಸ್ಕಾರ ಅಂತಂದ್ಬಿಟ್ಟು ಅಲ್ಲರ ಬ್ರರ್ ನಮಸ್ಕಾರ ಅದರ ಏನು ಪೊಲೀಸ್ ಆಫೀಸರ್ ಸಲ್ಟುಡ್ ಇದಕ್ಕೆ ಅದರ ಹೆಂಗೆ ಮಾಡ್ಬೇಕು ಅಂತ ಹೇಳ್ತಾರೆ, ಸೋದರ ನಮಸ್ಕಾರ ಅಂತಂದ್ಬಿಟ್ಟು ಅದರ ನೋಡ್ಬೇಕಾರೆ ಇವೆಲ್ಲ ಒಂದ್ ಕಾಲದಲ್ಲಿ ಇತ್ತು. ಅದರ ಹಿರಿಯರ್ ಮನೆಗೆ ಬಂದ್ರೆ ಹಿರಿಯರ್ಗೆ ಏನ್ ಮಾಡೋರು, ಕೈ ಜೋಡಿಸಿ ಏನ್ ಮಾಡೋರು, ನಮಸ್ತೆ ಮಾಡಿರೋರು ಅಲ್ರ. ಅದು ಬಂದ್ಬಿಟ್ಟು ಸತ್ಯವೇದಲ್ಲಿರೋಂತ ಕ್ರಮ ನೋಡ್ರಿ ಅಂತೀನಿ. ಅದರ ಅದಕ್ಕೆ ಯೋಬ್ ಹೇಳ್ತಾರಲ್ಲ, ಯೋಬ್ ವಯಸ್ಸಲ್ಲಿ ಚಿಕ್ಕದವರಾಗಿದ್ರು ಸರಿ, ಅವ್ರೇನ್ರಿ ಅವ್ರ ಊರ್ ಕಟ್ಟಿಗೆ ಆತರ ಬರ್ತಾ ಇರ್ಬೇಕ್ರೆ ಹಿರಿಯರೆಲ್ಲ ನಿಂತು ಜೋಬಗೆ ಏನ್ ಮಾಡೋರಂತೆ, ಕೈ ಜೋಡಿಸಿ ನಮಸ್ಕಾರ ಮಾಡೋರಂತೆ. ಅದರ ಅದು ನೋಡ್ಬೇಕ್ರೆ ನಮ್ಗೆ ಸತ್ಯ ಬೇದ ಕೊಟ್ಟರೆ. ಅದೇ ತರ ನೋಡ್ಬೇಕ್ರೆ ಏನ್ರಿ ಮೈ ಮೇಲೆ ಏನ್ ಹಾಕೊಂಡ್ಬಿಡೋದು ಅಂತ ಹೇಳ್ತಾರೆ, ಅಚ್ಚು ಹಾಕೊಂಡ್ಬಿಡೋದು, ಟ್ಯಾಟೋ ಹಾಕೊಂಡ್ಬಿಡೋದು ಅಚ್ಚು. ಅದರ ಈ ಕಾಲದಲ್ಲಿ ಟ್ಯಾಟೋ, ಹಳೆ ಕಾಲದಲ್ಲಿ ಏನ್ ತಡೋದ ಅದ್ಗು ಅಚ್ಚೆ ಅಥವಾ ಅದೇನ್ ಮಾಡೋದು ಹೇಳೋರು, ಯಾಕೆ ಹಳೆ ಕಾಲದಲ್ಲಿ ಅಚ್ಚೆಗಳು ಹಾಕೊಂತ ಇದ್ರು ಹೇಳ್ರಿ. ದೇವ್ರಿಗೆ ನಾವ್ ಹೆಂಗೆ ಹುಡ್ಸಿತಾರೆ ಹಂಗೆ ಹೋಗ್ಬೇಕು ಅಂತ, ಹೇಳ್ತದೇನಂದ್ರೆ ನಾವು ಸತ್ತು ಹೋದ್ಮೇಲೆ ನಮ್ ಜೊತೆಗೆ ಏನೋ ಬರೋದಿಲ್ಲ, ಅಚ್ಚ ಜೊತೆ ಬರ್ತದೆ. ಸತ್ತೋದ್ಮೇಲೆ ನಮ್ ಜೊತೆಗೆ ಏನು ಬರೋದಿಲ್ಲ, ಈ ಅಚ್ಚೆ ಮಾತ್ರ ಬರ್ತತಿ, ಅವ್ರ ನೆನಪು ಬರ್ತದ ಅನ್ನೋ ಅರ್ಥದಲ್ಲಿ ಆಕ್ಸ್ ಬರ್ತದ್ರು ನಮಗೆ ಹೇಳೋದು ವಿಷಯಗಳು ಹಿಂಗ್ ಹೇಳ್ತಿದ್ರು ಬ್ರದರ್ ಹಿರಿಯರ. ಬ್ರದರ್ ಬಸವರಾಜ್ ಬ್ರದರ್ ಹೇಳಿದ್ರಲ್ಲ ಅದೇ ಕರೆಕ್ಟ್. ಸರಿ ಓಕೆ ಓಕೆನಾ, ಸರಿ ನನ್ನ ಅಭಿಪ್ರಾಯ ಹೇಳ್ತೀನಿ ಕೇಳಿ. ನಾನು ಏನ್ರೆ ಲೋಕದಲ್ಲಿ ಇರ್ಬೇಕಾದ್ರೆ ಸತ್ಯಕ್ಕೆ ಬರೋಕ್ಕೆ ಮುಂಚೆ ಯಾವ ಥರ ಕೇಳಿದ್ದೆ ಅಂತ ನೋಡ್ಬೇಕು. ಸಾಮಾನ್ಯವಾಗಿ ಇದನ್ನ ಇವತ್ತು ಕೂಡ ಮಾಡ್ತಾರೆ, ಯಾರಿಗಾಗಿ ಅಚ್ಚರಿಸ್ಕೊಂತಾರೆ ಅಂದರೆ, ಯಾರು ಇವರು ಯಾರನ್ನ ತುಂಬ ಪ್ರೀತಿ ಮಾಡ್ತಾ ಇರ್ತಾರೋ ಅವ್ರ ಹೆಸರನ್ನ ಏನು ಮಾಡ್ತಾರೆ ಮತ್ತು ಅವ್ರ ಗುರುತನ್ನು ಏನು ಮಾಡ್ತಾರೆ ಮೈ ಮೇಲೆ ಹಾಕ್ಸ್ಕೊಂತಾರೆ ಅಲ್ಲರ. ಯಾಕಂದರೆ ಅವರು ನಮ್ಮ ಜೊತೆಗೆ ಶಾಶ್ವತವಾಗಿ ಏನಾಗಿರ್ಬೇಕು ಇರಬೇಕು ಅಂತ ಅದಕ್ಕೆ ನೋಡ್ಬೇಕು. ಎಷ್ಟೋ ಜನ ಮಾಡ್ತಾರೆ ಅಪ್ಪ ಅಮ್ಮ ಅದರ ತುಂಬ ಕ್ಲೋಸ್ ಆಗಿರೋಂಥ ಪ್ರೀತಿ ಮಾಡಿದವ್ರ ಹೆಸರನ್ನೇ ಮಾಡ್ಕೊತಾರೆ ಹಾಕೊತಾರೆ. ಇವಾಗ ಕೂಡ ಜನ ಮುಟ್ಟಾಳ್ರವ್ರಲ್ಲ, ಕತ್ತಿ ತೊಗೊಂಡು ಏನು ಮಾಡ್ತಾರೆ ಮೈಯೆಲ್ಲ ಕೆರ್ಕೊಂತಾರೆ ಅಲ್ಲ, ಅವ್ರ ಹೆಸರೆಲ್ಲ ಬರ್ಕೊಂತಾರೆ. ಸರಿ ಇವಾಗ ದೇವ್ರು ಏನು ಹೇಳ್ತಾರೆ, ಈ ಥರ ನೀನು ಮಾಡಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಯಾಕೆ ಕೇಳಿರ್ಬೋದು ಹೇಳಿ. ಇವಾಗ ಬ್ರದರ್ ವಚನ ಹೇಳುತ್ತೆ ನಾವೇ ದೇವರ ಆಲಯ ಅಂತ, ಅದಕ್ಕೆ ಬ್ರದರ್ ಅಲ್ವರ ನಾವು ದೇವ್ರಕ್ಕಿಂತ ಅಧಿಕವಾಗಿ ಯಾರ್ದು ಏನ್ ಮಾಡ್ಬಾರ್ದು. ಎಸ್, ಅದೇ ಇದ್ರಲ್ಲಿ ಇರೋಂತ ಬ್ಯಾಕ್ ಗ್ರೌಂಡ್ ಉದ್ದೇಶ ಅಲ್ವರ. ಇವೆಲ್ಲ ಏನ್ರಿ ಇವೆಲ್ಲ ಪಾಯಿಂಟ್ಸ್ ಟು ಮೆಡಿಟೇಟ್ ಅಲ್ವರ. ಇವಾಗ ನೋಡಿ ಅದಕ್ಕೆ ನೀವೇನ್ ಮಾಡಿ, ಇವತ್ತು ಓದಿರಂತ 19 ಚಾಪ್ಟರ್ ಅಲ್ಲಿ ಈ ತರ ಹಲವಾರು ಏನಾಗಿದೆ ಅಂಶಗಳು ಏನಾಗಿದೆ ಅಲ್ಲಿ, ಇದೆ ಆತ್ಮಿಕ ಅರ್ಥಗಳು ನಮ್ಗೆ ಏನಾಗಿದೆ ಇದೆ. ಯಾಕೆ ಬಂದ್ಬಿಟ್ಟು ನೀವು ಬಡವನ್ಗೆ ಮಕದಾಕ್ಷ ನೋಡ್ಸ್ಬಿಡ, ಯಾಕೆ ಶ್ರೀಮಂತಗ ಒಂಥರ ನೋಡ್ಸ್ಬಿಡ ಅಂತ ಏನಕ್ಕೆ ಕೇಳಿದ್ರು, ಇದು ಹೊಸ ಒಡಂಬಡಿಕೆ ಐತಾ ಇಲ್ವಾ? ಇದೇ ಬ್ರದರ್, ಒಬ್ಬನು ಒಳ್ಳೆ ವಸ್ತ್ರಗಳನ್ನ ಹಾಕೊಂಡ್ ಬಂದ್ರೆ ನೀನು ಮೇಲ್ಗಡೆ ಕುತ್ಕೋ ಅಂತ ಹೇಳ್ತೀರಾ,
ಬಡವನ್ನ ನೀನು ಕೆಳಗಡೆ ಕೂತ್ಕೊ ಅಂತ ಹೇಳ್ತೀರಾ ಅಂತ ಯೇಸು ಸ್ವಾಮಿ ಹೇಳ್ತಾರಲ್ವಾ. ವೆರಿ ಗುಡ್. ಯಾಕೋಬ ಪ್ರವಾದನೆ ಪುಸ್ತಕದಲ್ಲಿ ಏನಾಗ್ತಾರೆ ನಮ್ಗೆ ಹೊಸ ಒಡಂಬಡಿಕೆಯಲ್ಲಿ ಬರ್ತದೆ ಅದರ ಸೂಪರ್ ನೋಡಿದ್ರ ಅದಕ್ಕೆ ಹೇಳೋದು ಹಳೆ ಒಡಂಬಡಿಕೆಯಲ್ಲಿ ಇರೋದೆಲ್ಲ ಏನಾಗಿದೆ ಹೊಸ ಒಡಂಬಡಿಕೆಯಲ್ಲಿ ಬರ್ದಿದೆ. ಹಂಗೆ ನೋಡ್ಬೇಕ್ರೆ ಛಾಯೆ ನಿಜ ಸ್ವರೂಪ. ಆ ಛಾಯೆದು ಅರ್ಥ ನಿಜವಾದ ಅರ್ಥ ಎಲ್ಲಿ ಬಂತು ಅಂದ್ರೆ ಯೇಸು ಕ್ರಿಸ್ತ ಬನ್ನಿ ನಂತರ ಬಂತು. ಇನ್ನೊಂದು ದೇವ್ರ ಚಿತ್ರ ಮುಂದಕ್ಕೆ ಬರೋ ದಿನದಲ್ಲಿ ನೋಡೋಣ ಅದರ ಯಾಕಿದ್ನೆಲ್ಲ ಹೇಳ್ತಾರೆ. ಆಮೇಲೆ ಏನ್ ಮಾಡಕ್ ಹೋಗ್ಬಾರ್ದಂತೆ ನೀವು ಏನಾಗಿರ್ಬಾರ್ದಂತೆ ಚಾಡಿ ಹೇಳೋನಾಗಿರ್ಬಾರ್ದು ಅಂತ ಹೇಳ್ತಾರೆ ಅದರ ಇವಾಗ ಬೇಜಾನ್ ಪ್ರಾಬ್ಲಮ್ ಅದೇ ಚಾಡಿ. ಒಬ್ರು ಬಗ್ಗೆ ಇನ್ನೊಬ್ರು ಏನ್ ಮಾಡ್ತಾ ಇರ್ತಾರೆ ಇಲ್ಲಿದೆಲ್ಲ ಹೇಳ್ಬಿಡೋದು ಅದರ ಅದಕ್ಕೆ ನಾವು ಯಾರನ್ನ ನಂಬ್ತೀರಿ ಅಲ್ವರ ಚಾಡಿ ಹೇಳೋರ್ ಏನ್ ಮಾಡ್ತೀರಿ ಯಾಕೆ ನಮ್ಗೆ ಗೊತ್ತಿಲ್ಲದ ಇನ್ಫಾರ್ಮೇಶನ್ ಹೊಸ್ದಾಗಿ ಹೇಳ್ಬಿಟ್ಟಾರಲ್ಲ ಅದಕ್ಕೆ ಸತ್ಯವೇದ್ಯರು ಏನಂತಂದ್ರು ದೇವರು ನಿಮ್ನ ಕಾನಾನ್ ದೇಶಕ್ಕೆ ಸೇರಿಸ್ಬೇಕಂದ್ರೆ ಕಣಿ ಹೇಳೋರ್ ನಿರ್ಮಾಣಕ್ಕೆ ಹೋಗ್ಬೇಡ ಅಂಬೇಡ ಕಣಿ ಹೇಳೋರಾಗ್ಲಿ ಸತ್ತವರಲ್ಲಿಗೆ ವಿಚಾರಿಸೋದ್ನ ಏನ್ ಮಾಡಕ್ ಹೋಗ್ಬೇಡ ಜೀವ ಸಹಿತ ಯಾಕೆ ಯಾಕೆ ಕಣಿ ಹೇಳೋರು ಅಂತಂದ್ರೆ ಇದೆ ಬುಡ್ಬುಡಿ ಕೇಳೋದು ಅದರ ಇವ್ರು ಏನ್ ಮಾಡ್ತಾರೆ ಬುಡ್ಬುಡಿ ಕೇಳೋದು ಅವ್ರ ಬಗ್ಗೆ ಇವ್ರ ಬಗ್ಗೆ ಬುಡ್ಕೆ ಬುಡ್ಬುಡಿ ಕೇಳ್ಕೊಂಡು ಏನ್ ಮಾಡ ತಿರ್ಗಾಡೋದು ಅಲ್ವರ ಸೇಮ್ ಅದು ಇದು ಒಂದೇನೆ ಅದಕ್ಕೆ ಹೇಳಿದ್ದು ಇದನ್ನೆಲ್ಲ ಏನ್ ಮಾಡಕ್ ಹೋಗ್ಬೇಡ ನಂಬಕ್ ಹೋಗ್ಬೇಡ. ಸೇತಾನ್ ಕೂಡ ಏನ್ ಮಾಡ್ದ ದೇವ್ರ ಬಗ್ಗೆ ಬ್ಯಾಕ್ ಪೇಟಿಂಗ್ ಮಾಡಕ್ ಶುರು ಮಾಡ್ದ. ಫಸ್ಟ್ ಅವನೇ ಹೇಳ್ಕೊಟ್ಟಿದ್ದು ಅದರ ಅಯ್ಯೋ ದೇವ್ರ ಹೇಳ್ಬಿಟ್ಟಾರ ತಿನ್ಬೇಡ ಅಂತ ಅಲ್ಲೇ ಯಾಕೆ ತಿಂದ್ರೆ ಏನಾಗ್ತದೆ ಅಂತ ಅಂದ್ಬಿಟ್ಟು ಸೇತಾನ್ ಏನ್ ಮಾಡ್ತಾನೆ ಇವಾಗ ಹೇಳೋದ್ನ ಇಲ್ಲ ಇವಾಗ ಹೇಳ ಏನ್ ಮಾಡ್ಬಿಟ್ಲ ಏನ್ ಮಾಡೋಣ ನಮ್ ಎಲ್ಲಾರ್ಗು ತಾಯಿ ನೋಡ್ರಿ ಇರ್ತೀನಿ ಅವ್ರು ಹೇಳೋ ಮಾತ್ರ ನಾವೇನ್ ಮಾಡ್ತೀವಿ ಕ್ಲೀನ್ ಆಗಿ ಕರೆಕ್ಟ್ ಆಗಿ ಫಾಲೋ ಮಾಡ್ತೀವಿ ನೋಡಿರ್ತೀನಿ. ಅದಕ್ಕೆ ದೇವ್ರು ಹೇಳಿದ್ದು ಇದನ್ನೇನ್ ಮಾಡಕ್ ಹೋಗ್ಬೇಡಿ ನೀವು ಫಾಲೋ ಮಾಡಕ್ ಹೋಗ್ಬೇಡಿ ಅಂತಬಿಟ್ಟು. ಇವಾಗ ಇದು ಹೊಸ ಒಂಬಿಕೆಲ್ಲ ಐತ ಇಲ್ವಾ ಎಲ್ಲ ನಿದ್ದೆ ಮಾಡ್ಬಿಟ್ರ ಇದೆ ಬ್ರದರ್ ಹೊಸ ಒಡಂಬಿಕೆಲ್ಲ ಐತ ಇಲ್ವಾ ಯೇಸು ಕ್ರಿಸ್ತ ಹೇಳ್ತಾರೆ ಅಪ್ಪ ತಿಮ್ಮೋತಿ ಬರೆಯಂತ ಪತ್ರಿಕೆಲ್ಲ ಅಪೋಸ್ಟಲ್ ಪೌಲ್ ಹೇಳ್ತಾರೆ ಸ್ಪೀಕ್ ಇವಿಲ್ ಆಫ್ ನೋ ಮ್ಯಾನ್ ಯಾರ ಬಗ್ಗೆನೂ ನೀವ್ ಏನ್ ಮಾಡಕ್ಬೇಡಿ ಕೆಟ್ಟದ್ನ ಮಾತಾಡ್ಬೇಡಿ. ಅದರ ಇವೆಲ್ಲ ನಮ್ಗೇನಂದ್ರೆ ಪಾಠಗಳು ನೋಡಿ ಹಳೆ ಒಡಂಬಡಿಕೆ ಅಂತ ವಿಚಾರಗಳನ್ನ ಡೀಟೇಲ್ ಆಗಿ ಇನ್ನ ಕ್ಲಿಯರ್ ಆಗಿ ಏನ್ ಮಾಡೋರಲ್ಲಿ ನಮ್ಗೆ ಹೊಸ ಒಡಂಬಡಿಲೆ ಅಲ್ಲಿ ಹೇಳಿದ್ರೆ ಅದರ ಅದೇ ತರ ಇನ್ನ ಇನ್ನ ಬರೋಂತದ್ದನ್ನ ನಾವ್ ಏನ್ ಮಾಡ್ದ ಇನ್ನ ಫರ್ದರ್ ಹೇಳೋಣ. ಆಮೇಲೆ ಇನ್ನೊಂದು ಏನಪ್ಪ ಇನ್ನೊಂದೇನೋ ಪ್ರಶ್ನೆ ಕೇಳ್ದಲ್ಲ ಓಕೆ ಅಶುದ್ಧ ಪ್ರಾಣಿಗಳು ಇವಾಗ ಯಾಕೆ ತಿನ್ಬೋದು ಅವಾಗ ಯಾಕೆ ತಿನ್ಬಾರ್ದಾಗಿತ್ತು ಇದನ್ನ ಹೆಂಗ್ ಇವಾಗ ಫಾಲೋ ಮಾಡೋದು ಅಂತಂದ್ರೆ ಒನ್ ಆಫ್ ದ ರೀಸನ್ಸ್ ಹಳೆ ಕಾಲದಲ್ಲಿ ಅಶುದ್ಧ ಪ್ರಾಣಿಗಳನ್ನ ತಿನ್ಬೇಡ ಅಂತ ಕೊಟ್ಟ ರೂಲ್ಸ್ ಏನಕ್ಕೆ ಅಂದ್ರೆ ಆ ಕಾಲದಲ್ಲಿ ಮೆಡಿಸನ್ ಆಗ್ಲಿ ಅಥವಾ ಹೈಜೀನ್ ಆಗ್ಲಿ ಇಷ್ಟೊಂದು ಡೆವಲಪ್ ಆಗಿರಲ್ಲ. ಹೈಜೀನ್ ಅಂತಂದ್ರೆ ಶುದ್ಧತೆ ಇರೋದು ಕೈಕಾಲು ತೊಳ್ಕೊಳೋದು ಸೋಪು ಅಥವಾ ಬೇರೆ ಬೇರೆ ಐಟಮ್ಸ್ಗಳೆಲ್ಲ ಯೂಸ್ ಮಾಡಿ ಕ್ಲೀನ್ ಮಾಡೋಂಥ ಐಟಮ್ಸ್ಗಳು ಇಷ್ಟೊಂದು ಡೆವಲಪ್ ಆಗಿರಲ್ಲ. ಇವಾಗ ಏನಾಗಿದೆ ಎಷ್ಟೋ ಒಂದು ಏನಂತಾರೆ ಡೆವಲಪ್ ಆಗಿದೆ ಮೆಡಿಸಿನ್ಸ್ ಎಲ್ಲ ಡೆವಲಪ್ ಆಗಿದೆ. ಮನುಷ್ಯನಲ್ಲಿ ಎಷ್ಟೋ ಸಣ್ಣ ಪುಟ್ಟ ವಿಚಾರಗಳೇನಿದೆ ಇಮ್ಯುನಿಟಿ ಏನಾಗಿದೆ ಅವನಿಗೆ ಅವನಿಗೆ ಬೆಳೆದಿದೆ. ಅದರಿಂದ ನೋಡ್ಬೇಕಾದ್ರೆ ಇದು ಒನ್ ಆಫ್ ದ ರೀಸನ್ಸ್ ಏನಂದ್ರೆ ಇವಾಗ ತಿನ್ನೋದ್ರಲ್ಲಿ ಏನೂ ತಪ್ಪಿಲ್ಲ. ಎರಡನೇದೇನು ಅಂತಂದ್ರೆ ಆ ಕಾಲದಲ್ಲಿ ಏನ್ ಮಾಡೋದು ಅಂತಂದ್ರೆ ಇದನ್ನೆಲ್ಲ ಯಾವುದೇ ಸ್ಪೆಷಲ್ ಆಗಿರೋಂಥ ಫಾರ್ಮುಲಾ ಏನ್ ಮಾಡಕ್ ಹೋಗ್ತಾರೆ ಬೆಳೆಸ್ತಾ ಇರಲ್ಲ. ಅದೆಲ್ಲ ಹೆಂಗ ಅದೆಲ್ಲ ಬೆಳೆದಿರೋದು ಅದನ್ನ ತಂದು ಏನ್ ಮಾಡೋರು ಮಾರ್ಕೆಟಲ್ಲಿ ಮಾರಾಟ ಮಾಡೋರು ಅದನ್ನ ತಿನ್ಬೇಕಾದ್ರೆ ಏನಾಗಿರೋದು ಅಂತಂದ್ರೆ ಅನೇಕ ವಿಧವಾದಂಥ ರೀತಿಯಲ್ಲಿ ಕೆಟ್ಟದೇನಾಗೋದು ದೇಹದಲ್ಲಿ ಸೇರ್ಕೊಳೋದು. ಇವತ್ತೇನಾಗಿದೆ ಅಂದ್ರೆ ಇದಕ್ಕೆ ಸ್ಪೆಷಲ್ ಆಗಿ ಅಂತ ಒಂದು ಇದರಲ್ಲಿ ಬ್ರೀಡ್ ಮಾಡ್ತಾರೆ ಅದಕ್ಕೆ ಬೆಳೆಸ್ತಾರೆ ತಿನ್ನೋದಕ್ಕೆ ಅಂತ ಬೆಳೆಸ್ತಾರೆ ಅದನ್ನ. ಅಂದ್ರೆ ಅದನ್ನ ನೋಡ್ಬೇಕಾದ್ರೆ ಆ ಥರ ತಿನ್ನೋದಲ್ಲಿ ಏನಿಲ್ಲ ತಪ್ಪಿಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅದನ್ನ ಕ್ಲಿಯರ್ ಹೇಳ್ತಾರೆ ನೋಡಪ್ಪ ನೀವ್ ಏನ್ ಬೇಕಾದ್ ತಿನ್ನು ನಿನ್ ಬಾಯಿಂದ ಒಳಗಡೆ ಹೋಗೋದಿನ್ನ ಅಶುದ್ಧ ಪಡಿಸಲ್ಲ ಒಳಗಡೆಯಿಂದ ಹೊರಗಡೆ ಬಡದೆ ನೀನ್ ಏನ್ ಮಾಡ್ತಾರೆ ಅಶುದ್ಧ ಪಡಿಸ್ತಾರೆ ಅಂತಂದ್ರು. ಓಕೆನಾ ಗುಡ್. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ ಬೈಬಲ್ ಬಗ್ಗೆ ಸಿಸ್ಟರ್ ಕೇಳಿದ್ರು ಬೈಬಲ್ ನ ಏನಾಕಿ ಬದರ ಅಂತ. ಖಂಡಿತವಾಗ ನಮ್ಮ ಬಸವರಾಜ್ ಬದರು ಒಂದು ಬೈಬಲ್ ಮಾಡಿದ್ದಾರೆ ಅದರ ಎಕ್ಸೆಲ್ ಶೀಟ್ ಅಲ್ಲಿ ಮಾಡಿದ್ದಾರೆ ಅದನ್ನ ಅವರೇ ಇವಾಗ ನಿಮ್ಗೆ ಮೀಟಿಂಗ್ ಆಗಿದ್ಮೇಲೆ ಗ್ರೂಪ್ ಎಲ್ಲ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾರೆ. ದಯವಿಟ್ಟು ಎಲ್ಲ ನಿಮ್ ಲ್ಯಾಪ್ಟಾಪ್ ಅಲ್ಲಿ ಕಂಪ್ಯೂಟರ್ಗಳಲ್ಲಿ ಮೊಬೈಲ್ಗಳಲ್ಲಿ ಸೇವ್ ಮಾಡಿಟ್ಕೊಳ್ಳಿ. ಆ ಮೊಬೈಲ್ನ ಆದಷ್ಟು ನೀವೇನ್ ಮಾಡಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಅಂದ್ರೆ ಅದು ಚೆನ್ನಾಗಿದೆ. ಇನ್ನೊಂದು ಇದು ಕನ್ಕ್ಲೂಡ್ ಮಾಡೋಣ ಅದರ ಇನ್ನೊಂದು ಏನು ಅಂತಂದ್ರೆ ಇವಾಗ ನಾವು 19 ಚಾಪ್ಟರ್ ಮೇಲೆ ಅಧಿಕವಾಗಿ ಕಾನ್ಸಂಟ್ರೇಟ್ ಮಾಡಿದೀರಿ ಅದರ ಇದೇ ತರ ಲೆವಿಟಿಕಸ್ 11 ಚಾಪ್ಟರ್ ಇಂದ ಹಿಡಿದು 19th ಚಾಪ್ಟರ್ ವರೆಗೂ 19 ಚಾಪ್ಟರ್ ಬಿಟ್ಟು 18 ಚಾಪ್ಟರ್ ವರೆಗೂ ಇನ್ನ ಅನೇಕ ಅಂಶಗಳಿದೆ. ನೆಕ್ಸ್ಟ್ ವೀಕ್ ನಮ್ಮ ರಿಚರ್ಡ್ ಬ್ರದರ್ ತುಂಬಾ ಕಷ್ಟಪಟ್ಟು ಅದಕ್ಕೆ ಇನ್ನ ಕೆಲವೊಂದು ಪ್ರಶ್ನೆಗಳ ಪ್ರಿಪೇರ್ ಮಾಡ್ಕೊಂಡ್ ಬರ್ತಾರೆ. ಅದರಲ್ಲೂ ಸೂಪರ್ ಆಗಿರೋ ಮ್ಯಾಟರ್ಗಳಿದೆ ಅದರ ನಾವು ತಿಳ್ಕೊಬೇಕು ಅದರ ಏನಂದ್ರೆ ಇಮ್ಮಾರಾಲಿಟಿ ಅದರ ವ್ಯವಿಚಾರನ ಏನು ಅಶುದ್ಧತೆ ಅಂದ್ರೆ ಏನು ಇವೆಲ್ಲ ಬೈಬಲ್ ಕೊಡ್ತಾರೆ. ದಯವಿಟ್ಟು ಇದನ್ನೆಲ್ಲ ಓದ್ಬೇಕು ದೇವ್ರ ಮಕ್ಕಳು. ಇದೆಲ್ಲ ಅಸಹ್ಯ ಕೆಟ್ಟದ್ದು ಅಂತೇನಿಲ್ಲ ಕೆಲವು ವಿಚಾರಗಳನ್ನ ತಿಳ್ಕೊಳೋದು ತುಂಬಾ ಅವಶ್ಯಕತೆ. ಯಾವ ತರ ನಡ್ಕೊಬೇಕು
ಯಾವ ತರ ಬಿಹೇವ್ ಮಾಡಬೇಕು, ಯಾವ ತರ ನಾವು ಎದೊಳ್ಬೇಕು, ಹೆಂಗೆ ಶುದ್ಧವಾಗಿರ್ಬೇಕು, ಮಕ್ಕಳು ಹುಟ್ಟಿದ್ರೆ ಹೆಂಗೆ ನೋಡ್ಕೊಬೇಕು ಅಂತ ಇದೆಲ್ಲ ವಿಚಾರಗಳು ಹೇಳ್ತಾರೆ. ಇದೆಲ್ಲ ನಾವು ಓದೋಣ ದೇವ್ರ ಚಿತ್ತ ಇದ್ರೆ. ಅದರ ಅದನ್ನ ಬರಂತ ವಾರದಲ್ಲಿ ಇದೇ ಚಾಪ್ಟರ್ಲಿ ಕ್ವಿಜ್ ಇರ್ತಾರೆ, ಎಕ್ಸೆಪ್ಟ್ 19 ಚಾಪ್ಟರ್. ಸೊ ಬರೋ ವಾರ ದಯವಿಟ್ಟು ಚೆನ್ನಾಗಿ ಏನ್ ಮಾಡಿ ಪ್ರಿಪೇರ್ ಮಾಡ್ಕೊಂಡ್ ಬನ್ನಿ. ಒಂದ್ ಪಾಯಿಂಟ್ ನೀವು ಹೇಳಿಲ್ಲ ಬ್ರದರ್, ಹೇಳ್ಬೋದ್ರಾ ಅದ್ ಏನಂತಾರೆ? ನಾನ್ ಕೇಳಿದ್ ಈಗ ಶುದ್ಧತ್ವ ಮತ್ತೆ ಅಶುದ್ಧತ್ವ ಅಂತ ಬಂದಾಗ, ಅಶುದ್ಧವಾಗಿದ್ದವರು ಶುದ್ಧೀಕರಣಕ್ಕೋಸ್ಕರ ಕೆಲವು ಪ್ರಾಣಿ ಬಲಿಗಳವನ್ನೆಲ್ಲ ಕೊಡ್ತಿದ್ರಲ್ಲ, ಈ ಒಂದು ವೇಳೆಯಲ್ಲಿ ಕೂಡ ಆಕಸ್ಮಿಕವಾಗಿ ಅಶುದ್ಧತ್ವ ಆದಾಗ ಈ ಪ್ರಾಣಿ ಬಲಿ ಗಿನಿ ಬಲಿ ಏನು ಕೊಡ್ಬೇಕು ಅನ್ನೋ ವಿಷಯ ಯೋಚನೆ ಅಷ್ಟೇನೆ, ಅದು ಪ್ರಶ್ನೆ ಆಗಿತ್ತು. ಓಕೆ, ಸ್ಯಾಕ್ರಿಫೈಸ್ ಅಂತ ಕೇಳಿದ್ರ? ಸ್ಯಾಕ್ರಿಫೈಸ್ ಎಲ್ಲ ಅವಶ್ಯಕತೆ ಇಲ್ಲ ಬಂದ್ರೆ, ಯಾಕಂದ್ರೆ ಸ್ಯಾಕ್ರಿಫೈಸ್ ಎಲ್ಲ ಹೋಯ್ತು. ಸ್ಯಾಕ್ರಿಫೈಸ್ ನಂತರ ಯಾವ ಸ್ಯಾಕ್ರಿಫೈಸ್ ಅವಶ್ಯಕತೆ ಇಲ್ಲ. ನಾವು ಶುದ್ಧೀಕರಣದ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳ್ಕೊತೀವಿ. ಥ್ಯಾಂಕ್ಸ್ ಬ್ರದರ್. ಓಕೆ, ಥ್ಯಾಂಕ್ ಯು. ಯಾಕಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪವನ್ನು ಏನ್ ಮಾಡ್ತಾರೆ, ತೊಳಿತಾರೆ. ಅದೇ ಸಾಕ್ ಸಫಿಶಿಯಂಟ್ ನಮ್ಗೆ. ಅದಕ್ಕಿಂತ ಅವ್ರಕ್ಕಿಂತ ಸೂಪರ್ ಆಗಿರೋಂತ ಓ ಪಾಸಿಟಿವ್ ಬ್ಲಡ್ ಇಲ್ಲ, ಅವ್ರು ಎಲ್ಲದಕ್ಕೂ ಸೇರ್ತಾರೆ ಪಾಸಿಟಿವ್. ಯಾವಾಗೂ ಯಾವತ್ತು ನೆಗೆಟಿವ್ ಅಲ್ವಾ. ಸರಿ, ಓಕೆ. ಕೊನೆಯದಾಗೆ ಇವತ್ತಿನ ಒಂದು ಮೀಟಿಂಗು ಸ್ವಲ್ಪ ಬೆನಿಫಿಟ್ ಆಗಿತ್ತು. ಏನಕ್ಕೆ ಬೆನಿಫಿಟ್ ಆಗಿತ್ತು ಅಂತಂದ್ರೆ, ಎಲ್ಲಾರ್ದು ಆಕ್ಟಿವ್ ಪಾರ್ಟಿಸಿಪೇಷನ್ ಏನಾಗಿತ್ತು ಇಲ್ಲಿತ್ತು. ಆಮೇಲೆ ಎಲ್ಲರೂ ವ್ಯೂಸ್ಗಳನ್ನ ಶೇರ್ ಮಾಡಿರೋದ್ರಿಂದ ಏನಾಯ್ತು ಅಂದ್ರೆ, ಇದು ಒಂದು ತುಂಬಾ ಡೆವಲಪ್ ಆಗಿರೋತರ ಒಂದು ಒಂದು ಫೀಲಿಂಗು. ಆಮೇಲೆ ಮುಖ್ಯವಾಗಿ ಏನು ಅಂದ್ರೆ, ಎಲ್ಲರೂ ಒಂದು ಮೆಚುರಿಟಿ ಬೆಳೆಯೋದಕ್ಕೆ ಏನಾಗ್ತದೆ, ತುಂಬಾ ತುಂಬಾ ಅವಕಾಶ ಆಗ್ತದೆ. ನೀವು ಎಕ್ಸ್ಪ್ರೆಸ್ ಮಾಡೋಕೆ ಅವಕಾಶ ಆಗ್ತದೆ. ನಿಮ್ಮ ಒಂದು ಮೈಂಡ್ ಕೂಡ ಏನಾಗ್ತದೆ, ಇನ್ನ ಡಿಸ್ಕಷನ್ ಆಗಿ ಇನ್ನ ಅನೇಕ ವಿಚಾರಗಳು ನೀವು ತಿಳ್ಕೊಂಡಿರ್ತೀರ ಅಂತ ನಾನು ಭಾವಿಸ್ತೀನಿ. ಅದರ ಈ ತರ ಡಿಸ್ಕಷನ್ ಯೂಸ್ಫುಲ್ ಆಗಿತ್ತಾ ಇಲ್ವಾ? ಓ ಬ್ರದರ್, ಎಸ್ ಬ್ರದರ್, ರಿಯಲಿ ತುಂಬಾ ಚೆನ್ನಾಗಿತ್ತು ಬ್ರದರ್. ಡಿಸ್ಕಷನ್ ತುಂಬಾ ಚೆನ್ನಾಗಿತ್ತು ಬ್ರದರ್. ಬಟ್ ಇವತ್ತೆ ನಾವು ಅನ್ಕೊಂಡಿದ್ದು ಈ ತರನು ಕೇಳಬಹುದಪ್ಪ ಕ್ವೆಶ್ಚನ್ ಅಂತ ಚಾಪ್ಟರ್ ವೈಸ್. ಅದು ಇವತ್ತು ಬಹಳ ಕನ್ಫ್ಯೂಷನ್ ಆಗಿಬಿಡ್ತು ನಮಗೆ, ಈ ತರನು ಕೇಳಬಹುದು ಅನ್ಬಿಡ್ತೀನಿ. ಕರೆಕ್ಟ್ ಕರೆಕ್ಟ್. ನಾನು ಒಂದು ಪ್ರಶ್ನೆಗೂ ಉತ್ತರ ಕೊಡಕ್ ಆಗೇ ಇಲ್ಲಪ್ಪ. ನಾನು ಯಾವ ಚಾಪ್ಟರ್ ಎಲ್ಲ ಓದಿದೀನಿ, ಚೆನ್ನಾಗಿತ್ತು ಬಿಡಿ ನೋಡ್ರಿ. ಇವಾಗ ಆತರ ಪ್ರಿಪೇರ್ ಮಾಡೋಕೆ ಅದೊಂದು ಟ್ಯಾಲೆಂಟ್, ಇವಾಗ ನಮ್ಗೆಲ್ಲ ತಲೆನೆ ಓಡಲ್ಲ ಆತರ ಯೋಚಿಸ್ತೇ ಬಿಡಿ. ನಿಮ್ನೆಲ್ಲರೂ ಏನಂದ್ರೆ ಬುಗರಿ ತರ ಹೆಂಗ ಆಡಿಸ್ತಾರೆ ನೋಡ್ರಿ ರಿಚರ್ಡ್ ಬ್ರದರ್. ನೀವೇನೋ ರೆಡಿ ಮಾಡ್ಕೊಂಡ್ ಬಂದಿರ್ತೀರಾ, ಪಾಪ ನಿಮ್ ಉಲ್ಟಾನೆ ಕ್ವೆಶನ್ ಕೇಳ್ತಾರೆ. ಇದೇನ್ ಗೊತ್ತಾ, ಇದು ತುಂಬಾ ವಂಡರ್ಫುಲ್. ಯಾಕಂದ್ರೆ ನಾವು ಕಲಿಯೋದಕ್ಕೆ ಎಷ್ಟೋ ಅವಕಾಶಗಳಾಗ್ತದೆ. ಅದರ ನನಗೆ ತುಂಬಾ ಯೂಸ್ಫುಲ್ ಆಯ್ತು. ಅದ್ರ ಲಾಸ್ಟ್ ಅಲ್ಲಿ ತುಂಬಾ ಸರ್ಪ್ರೈಸ್, ಎಲ್ಲ 19 ಚಾಪ್ಟರ್ ಅಲ್ಲಿ ಇದ್ವಲ್ಲಪ್ಪ ಅಂತಂದ್ಬಿಟ್ಟು. ಅದರ ಎನಿವೇ ಗುಡ್, ಓಕೆ, ಗಾಡ್ ಬ್ಲೆಸ್. ನಿಮ್ಮ ಹತ್ರ ಇದೆಲ್ಲ ಸರ್ ಅದೇ ಬೈಬಲ್ ನಿಮ್ ಸತ್ಯವೇದ ಅಂತ ಇದೆಯಲ್ಲ ಇದೆ ಅಲ್ಲ ಅಂದ್ರೆ ದೊಡ್ಡದಾಗಿ ಕಾಣಿಸ್ತಾ ಇದೆ ಅದಕ್ಕೆ ಅಂತೆ ಅಕ್ಷರಗಳು ದೊಡ್ಡದಾಗಿದೆಯಾ? ಹೌದು ಅಷ್ಟೇ, ಲಾರ್ಜ್ ಪ್ರಿಂಟ್, ಜೈಂಟ್ ಪ್ರಿಂಟ್ ಅಂತ ಹೇಳ್ತಾರೆ ನೋಡಿ, ಇಲ್ಲಿ ಕಾಣಿಸ್ ನೋಡಿ, ಜೈಂಟ್ ಪ್ರಿಂಟ್ ಅಂತ ಹೇಳ್ತಾರೆ ಅಷ್ಟೇ, ಇನ್ನೇ ಇಲ್ಲ. ಸೇಮ್ ಬೈಬಲ್ ದೊಡ್ಡ ಅಕ್ಷರ ಕಾಣಿಸ್ತಾ ಅಷ್ಟೇ ಅಷ್ಟೇ, ಇನ್ನೇ ಇಲ್ಲ. ಓಕೆನಾ? ಸರಿ, ಆಮೇಲೆ ಇನ್ನೊಂದು ಯಾರೋ ಯಾರೋ ಬೈಬಲ್ ಬಗ್ಗೆ ಕೇಳಿದಲ್ಲ, ಇನ್ನೇ ಇನ್ನೇನು ಕೇಳಿದ್ದು? ಇಷ್ಟೇನಾ ಕ್ವೆಶನ್ಸ್ ಇನ್ನೇ ಇಲ್ವಾ? ಮುಗಿಸ್ಬಿಡೋಣ. ಇಲ್ಲ, ಒಂದೊಂದು ಅದೇ ಕೆ ಜಿ ಬಿ ಬೈಬಲ್ ಬೇರೆ ಬೈಬಲ್ ಏನ್ ವ್ಯತ್ಯಾಸ ಅಂತ ಅದಕ್ಕೆ. ಇಂಗ್ಲಿಷ್ ಟರ್ಮ್ಸ್ ಅಲ್ಲಿ ಹೇಳ್ತೀನಿ ಕೇಳಿ. ಇಂಗ್ಲಿಷ್ ಅಲ್ಲಿರೋ ಕೆ ಜಿ ಬಿ ಬೈಬಲ್ ಒರಿಜಿನಲ್ ಮ್ಯಾನುಸ್ಕ್ರಿಪ್ಟ್ಸ್ ಇಂದ ಲ್ಯಾಂಗ್ವೇಜ್ ಏನೋ ಲ್ಯಾಂಗ್ವೇಜ್ ಸುಪೀರಿಯರ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಅಂದ್ರೆ ಭಾಷೆ ಮಾತಾಡೋಂಥ ಶೈಲಿ ಏನಿದೆಯೋ ಅದನ್ನ ಒರಿಜಿನಲ್ ಬೈಬಲ್ ಇಂದ ಹಂಗೆ ಮೇಂಟೈನ್ ಮಾಡಿದ್ದಾರೆ. ಆಯ್ತರ? ಆದ್ರೆ ಬೇರೆ ಬೈಬಲ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಹಲವಾರು ಮುಖ್ಯವಾಗಿರುವಂತಹ ವಾರ್ತೆಗಳನ್ನ ತುಂಬಾ ಸಿಂಪಲ್ ಆಗಿ ಹಾಕ್ಬಿಟ್ಟಿದ್ದಾರೆ. ಅದನ್ನ ಓದಿದ್ರೆ ನಿಜವಾದ ಅರ್ಥ ಏನಾಗಲ್ಲ, ಬರಲ್ಲ. ಆದ್ರೆ ತಮಿಳ್ನಲ್ಲಿ ಏನಾಗಿದೆ ಅಂದ್ರೆ, ಇದೇ ಇಂಗ್ಲಿಷ್ ಕೆ ಜಿ ಬಿ ಬೈಬಲ್ ಇಂದ ತಮಿಳ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ರು. ಅದಕ್ಕೆ ತಮಿಳ್ ಟ್ರಾನ್ಸ್ಲೇಷನ್ ಎಕ್ಸಲೆಂಟ್. ಬೈಬಲ್ ಪಠನ ಮಾಡ್ಬೇಕಾದ್ರೆ ತಮಿಳ್ನಲ್ಲಿ ಇಟ್ಕೊಂಡು ಮಾಡ್ಬೇಕ್ರಿ, ಎಕ್ಸಲೆಂಟ್ ಆಗಿ ಬರ್ತಾರೆ. ಕನ್ನಡದಲ್ಲಿ ಪರವಾಗಿಲ್ಲ, ಆದ್ರೆ ಕನ್ನಡದವರು ಮುಖ್ಯವಾದಂತ ವಾರ್ತೆಗಳನ್ನೇ ತಿನ್ಕೊಂಡ್ಬಿಟ್ಟವ್ರೆ. ಏನ್ ಮಾಡೋಣ ಪಾಪ, ಊಟ ಮಾಡಲ್ಲ. ಸರಿ ಹೇಳ್ರಿ ನೆಕ್ಸ್ಟ್. ಇನ್ನೇನಿದ್ಯಾ, ಇನ್ನೇನ್ ಡೌಟ್ಸ್ ಇದೆಯಾ? ಹಲೋ ಬ್ರದರ್, ನಾನೊಂದು ಪ್ರಶ್ನೆ ಕೇಳ್ತೇನೆ. ಹೇಳ್ರಿ ಸರ್. ಸರಿ ಕೇಳ್ತೀರಾ, ಎಂಡ್ ಮಾಡ್ಬಿಡೋಣ ಬ್ರದರ್. ಅಲ್ಲಿ ಕುಷ್ಠರೋಗ ಮನುಷ್ಯರ್ಗ ಅಷ್ಟೇ, ಮನುಷ್ಯರ್ಗ್ ಬರ್ಲಿ ಬಿಡ್ರಿ, ಮನುಷ್ಯರಲ್ಲ ಕಾಯಿಲೆ ಬಂದ ಬರ್ತಾವ. ಆ ಬಟ್ಟೆಗೆ ಬರ್ತೈತಿ ಮನೆಯಲ್ಲಿ ಕುಷ್ಠರೋಗ, ಅದೇನು ವೈರಸ್ ಏನ್ರಿ? ಅದೆಲ್ಲ ನೆಕ್ಸ್ಟ್ ವೀಕ್ ನೋಡೋಣ. ಅದ್ ಹೇಳಿದ್ದು ಇನ್ನ ಇದೇ ಚಾಪ್ಟರ್ ಅಲ್ಲಿ ಇನ್ನ ಹಲವಾರು ಪ್ರಶ್ನೆಗಳಿದೆ, ಅದನ್ನ ನೆಕ್ಸ್ಟ್ ವೀಕ್ ರಿಚರ್ ಬ್ರದರ್ ಪ್ರಿಪೇರ್ ಮಾಡ್ಲಿ, ಅವಾಗ ನಾವು ಡಿಸ್ಕಸ್ ಮಾಡೋಣ. ಓಕೆನಾ?
ರಾಜ ಬ್ರದರ್ ಓಕೆ ರೀ ಹಾ ರವಿ ಬ್ರದರ್ ಹೇಳ್ರಿ ಬ್ರದರ್ ಏನ ಸಿಂಪಲ್ ಅದೇ 19:3 ಅಲ್ಲಿ ಈಗ ಲೆವಿಟಿಕಸ್ ಅಲ್ಲಿ ಹಾ ಅದೇ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಅದ ಕೆಳಗಡೆ ಏನ ಸಬ್ಬ ದಿನಗಳನ್ನು ಆಚರಿಸಬೇಕು ಅಂತ ದೇವರು ಹೇಳಿದ್ರು ಅದು ಏನ್ ಯಾವ ದಿನಗಳು ಸಬ್ಬ ದಿನಗಳು ಅಂದ್ರೆ ಯಾವ್ದ್ರ ಬಗ್ಗೆ ಮಾತಾಡ್ತಾರೆ ಎಲ್ಲಿ ಯಾವ್ದ್ರಲ್ಲಿ ಹೇಳಿದಲ್ಲಿ ಈಗ 19:3 ಫಸ್ಟ್ ಅದ್ರಲ್ಲಿ ತಂದೆ ತಾಯಿ ಸನ್ಮಾನಿಸಬೇಕು ಅಂತ ಇದೆ ಫಸ್ಟ್ ಭಾಗ ಓಕೆ ಕೆಳಗಡೆ ನೀವು ಸಬ್ಬ ದಿನಗಳನ್ನ ಆಚರಣೆ ಮಾಡಬೇಕು ಅಂತ ಹೇಳಿದ್ರು ದೇವರು ಅದು ಸಬ್ಬ ದಿನ ಅಂದ್ರೆ ಓಕೆ ಏನಕ್ಕೆ ಅಂತಂದ್ರೆ ಬ್ರದರ್ ಇಸ್ರೇಲ್ನಲ್ಲಿ ಸಬ್ಬ ದಿನ ಅಂತ ಕೊಡುವಂತ ಉದ್ದೇಶ ಏನು ಅಂತಂದ್ರೆ ಅಪೋಸ್ತಲ ಕೃತ್ಯಗಳಲ್ಲಿ ಅಪೋಸ್ತಲ ಪೌಲ್ ಹೇಳ್ತಾರೆ ವೇದ ಪಾರಾಯಣ ಮಾಡಬೇಕಾಗಿತ್ತು ಅಂತ ವೇದ ಪಾರಾಯಣ ಅಂದ್ರೆ ಏನು ಇವ್ರು 6 ದಿನ ಸಖತ ಕೆಲಸ ಮಾಡೋರು 7ನೇ ದಿನ ರೆಸ್ಟ್ ಮಾಡ್ಬೇಕು ನಿಮ್ಗೆ ಮನೆಯಲ್ಲಿ ಆರಾಮ್ಗೆ ಕಾಲ್ ಕಾಲ್ ಹಾಕೊಂಡು ಚಿಕನ್ ಬಿರಿಯಾನಿ ಮಾಡ್ಕೊಂಡು ಮಟನ್ ಬಿರಿಯಾನಿ ಮಾಡ್ಕೊಂಡು ತಿನ್ನೋಂಥದಕ್ಕೆಲ್ಲ ಕೊಟ್ಟಿದ್ದು ದೇವ್ರು ಏನಕ್ಕೆ ಕೊಟ್ಟಿದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಆಲಯದಲ್ಲಿ ಕೂತ್ಕೊಂಡು ವೇದ ಪಾರಾಯಣ ಕೇಳಬೇಕು ಅಂದ್ರೆ ಅಲ್ಲಿರೋಂಥ ಯಾಜಕ ಆಗ್ಲಿ ದೇವ್ರಿಗೆ ಈ ಕೆಲಸಕ್ಕೆ ನೇಮಿಸುವಂತ ವ್ಯಕ್ತಿ ಇದನ್ನೇ ಮಾಡಬೇಕು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಈ ನ್ಯಾಯಪ್ರಮಾಣದಂತ ಎಲ್ಲ ವಿಚಾರಗಳನ್ನ ಓದಿ ಹೇಳ್ಬೇಕು ಇಸ್ರೋ ಜನಗಳಿಗೆ ಏನಕ್ಕೆ ಇದು ಮಂದಟ್ಟಾಗ್ಲಿ ಅಂತ ಬರೋಂತ ಒಂದು ವಾರದಲ್ಲಿ ಈ ವಾಕ್ಯದ ಬಗ್ಗೆ ನಡೆದಿಕ್ಕೇನಾಗ್ಲಿ ಸಹಾಯ ಆಗ್ಲಿ ಅಂತ ಇದಕ್ಕೆ ಕೊಟ್ಟಿದ್ ಸಬ್ಬತ್ತು ಆಯ್ತಾ ಇವಾಗ ಸಬ್ಬದಿಂದಲೇ ಇಸ್ರೋ ಜನಗಳು ಏನ್ ಮಾಡ್ಬಿಟ್ರು ಇದನ್ನ ಮಾಡ ಬಿಟ್ಬಿಟ್ಟು ಏನು ಕೆಲಸ ಮಾಡ್ಬಿಡಲ್ಲ ಅಂತ ಹೇಳೋರಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡೋರು ಅದರ ಇವಾಗ ನಮಗೇನು ಪಾಠ ಅಂದ್ರೆ ಇದರಲ್ಲಿ ನಮಗೆ ಸಬ್ಬತ್ ಅಂದ್ರೆ ಯಾವುದು ಅದರ ನಮಗೆ ಸಬ್ಬತ್ ಅಂದ್ರೆ ಏನಂತಂದ್ರೆ ಶನಿವಾರ ಗಿದ್ವಾರ ನಮ್ಗೆ ಸಬ್ಬತ್ ಅಲ್ಲ ನಮ್ಗೆ ಎವ್ರಿ ಡೇ ಸಬ್ಬತ್ತೆ ದಿನ ಪ್ರತಿನಿತ್ಯ ನಾವೇನಾಗಿರ್ಬೇಕು ರೆಸ್ಟ್ ಇರ್ಬೇಕು ಯಾವ್ದ್ರಲ್ಲಿ ರೆಸ್ಟ್ ಇರ್ಬೇಕು ಕ್ರಿಸ್ತನ ನಂಬಿಕೆಯಲ್ಲಿ ರೆಸ್ಟ್ ಅಲ್ಲಿ ಇರ್ಬೇಕು ಪ್ರತಿ ದಿನ ದೇವ್ರ ವಾಕ್ಯ ಏನ್ ಮಾಡಕ್ ನಾವು ಮೆಲ್ಕ್ ಹಾಕ್ಬೇಕು ಅದಕ್ಕೆ ಹಗಲಿರಲು ದೇವ್ರ ವಾಕ್ಯವನ್ನು ಧ್ಯಾನ ಮಾಡಂತ ಮನುಷ್ಯನು ವೆರಿ ಗುಡ್ ಓಕೆನಾ ಕ್ಲಿಯರ್ ಸರಿ ಓಕೆ ರೋದ್ರಾಮ್ ಟ್ರಾನ್ಸ್ಲೇಷನ್ ಚೆನ್ನಾಗಿದೆ ಸರ್ ಸೂಪರ್ ಎಕ್ಸಲೆಂಟ್ ಟ್ರಾನ್ಸ್ಲೇಷನ್ ನಮ್ಮ ಬ್ರದರ್ ಅಸಲ್ ಅದನ್ನ ತುಂಬಾ ಯೂಸ್ ಮಾಡೋರು ಅದರ ಸೇಮ್ ರೋದ್ರಾಮ್ ಟ್ರಾನ್ಸ್ಲೇಷನ್ KJV ಟ್ರಾನ್ಸ್ಲೇಷನ್ ಆಲ್ಮೋಸ್ಟ್ ಸೇಮ್ ಟ್ರಾನ್ಸ್ಲೇಷನ್ ಆದ್ರೆ ಅದರಲ್ಲಿ ಅನೇಕ ಒಂದು ಗ್ರೀಕ್ ವಾರ್ತೆಗಳನ್ನ ಒಂದು ಮತ್ತೆ ಹೀಬ್ರೂ ವಾರ್ತೆಗಳನ್ನ ಹಂಗೆ ಟರ್ಮ್ಸ್ ಏನ್ ಮಾಡೋರು ಅದನ್ನ ಮೇಂಟೈನ್ ಮಾಡೋರು ಓಕೆನಾ ಸರಿ ಇನ್ನೇನೋ ಡೌಟ್ಸ್ ಇದೆಯಾ ಬ್ರದರ್ ಏನಂತ ಹೇಳಿದ್ರ ನಿಮ್ ಕಡೆಯಿಂದ ಒಂದ್ 46 ವಚನಗಳು ಬೈಬಲ್ ಅಲ್ಲಿ ಇಲ್ಲ ಅಂತ ಹೇಳಿದಿವಲ್ಲ ಅದನ್ನ ನಾನು ಕೆಲವು ಕಡೆ ಡಿಮ್ ಮಾಡಿದೀನಿ ಕೆಲವು ಕಡೆ ಡಿಲೀಟ್ ಮಾಡಿದೀನಿ ಅದನ್ನ ಕಳಿಸ್ತೀನಿ ಅದಾಗ್ಲಿ ಅಂತ ಅವ್ರಿಗೆ ಕನ್ಫ್ಯೂಷನ್ ಆಗ್ಬಾರ್ದಂತ ಒಟ್ಟಿಗೆ ಹೇಳಿದೀನಿ ಅಷ್ಟೇನೆ 46 ವಚನಗಳು ಔಟ್ ಆಫ್ ಬೈಬಲ್ ಅಂತ ಹೇಳಿದ್ರು ಧೈರ್ಯವಾಗಿ ಪೆನ್ ತಗೊಂಡು ಡಿಲೀಟ್ ಮಾಡಿ ನಾನ್ ಮಾಡಿದೀನಿ ಬ್ರದರ್ ಒಂದು ಪಾಯಿಂಟ್ ಹೇಳಿದ್ರು ಏನಂದ್ರೆ ನಮ್ದು ಒಂದು ಸ್ಪೀರಿಯಸ್ ಲಿಸ್ಟ್ ಅಂತ ನಾವು ಮಾಡಿದ್ರಿ ಒರಿಜಿನಲ್ ಬೈಬಲ್ ಅಲ್ಲಿ ಯಾವ ವಚನ ಇಲ್ಲ ಅಂತ ಬ್ರದರ್ ಕಳ್ಸಂತ ಸಾಫ್ಟ್ವೇರ್ ಅಲ್ಲಿ ಆ ವಚನಗಳನ್ನ ಕ್ಲೀನ್ ಆಗಿ ಗೀಟ್ ಹಾಕಿದ್ದಾರೆ ಏನಕ್ಕೆ ಗೀಟ್ ಹಾಕಿದಾರೆ ಅಂದ್ರೆ ಒರಿಜಿನಲ್ ಸತ್ಯವೇದದಲ್ಲಿ ಇವೆಲ್ಲ ಇಲ್ಲ ಅಂತಂದ್ಬಿಟ್ಟು ಅಲ್ಲ ಬ್ರದರ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅದನ್ನ ಕಳಿಸ್ತಾರೆ ನೋಡ್ರಿ ಇರ್ತೀನಿ ಆಮೇಲೆ ಬ್ರದರ್ ಇನ್ನೊಂದು ಎಕ್ಸೆಲ್ ಶೀಟ್ ಇತ್ತಲ್ಲ ನಮ್ದು ಎಲ್ಲಾ ಸಬ್ಜೆಕ್ಟ್ಸ್ ಗಳಿಗೆ ಯೂಟ್ಯೂಬ್ ಲಿಂಕು ಅದನ್ನು ಕೂಡ ಸಾಧ್ಯವಾದ ಗ್ರೂಪ್ ಅಲ್ಲಿ ಶೇರ್ ಮಾಡಿ ಬ್ರದರ್ ಓಕೆ ಬ್ರದರ್ ಅಪ್ ಟು ಡೇಟ್ ಮಾಡಿ ಕಳಿಸಿ ಅಪ್ ಟು ಡೇಟ್ ಓಕೆ ಬ್ರದರ್ ಇನ್ಕ್ಲೂಡಿಂಗ್ ವಾಲ್ಯೂಮ್ ಸ್ಟಡೀಸ್ ಕ್ವೆಶ್ಚನ್ಸ್ ಎಲ್ಲಾ ತರ ಸ್ಟಡೀಸ್ ಗಳು ಹಾಕ್ಬಿಟ್ಟು ಕಳಿಸಿ ಎಲ್ಲಾ ಜನಕ್ಕೂ ಪ್ರಯೋಜನ ಆಗಲಿ ಓಕೆ ದೆನ್ ಹಾಗಾದ್ರೆ ನಾವು ಒಂದು ಕೊನೆದಾಗ ಒಂದು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ಸರಿ ಓಕೆ ಒಂದು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ರವಿ ಬ್ರದರ್ ದಾವಣಗೆರೆಯಿಂದ ರವಿ ಬ್ರದರ್ ಒಂದು ಪ್ರಾರ್ಥನೆ ಮಾಡ್ಬೋದಾ ಬ್ರದರ್ ಮಾಡ್ತೀನಿ ಥ್ಯಾಂಕ್ ಯು